ಲೆಕ್ಕ ಇನ್ನೂ ಬರಲಿರುವ ನಾನು ಬೇರೆ ಕಾಣೆ. ಎಲ್ಲ ವೇದಾಂತಿಗಳು ನಾನು ಹೇಳಿದ್ರೆ ನಂಬೋದಿಲ್ಲ, ಬಂದು ನೋಡಿ ಅಂದ್ರೆ ಬರೋದಿಲ್ಲ. ಛ, ಅದೇನು ಇವತ್ತು ನಾನೇನು ಉಳಿಯೋದಿಲ್ಲ. ಅಯ್ಯೋ ದೇವರೇ, ತಿಂಗಳು ಬೆಳಕಲ್ಲಿ ಹೇಗೆ ಬೆಳ್ಳಗೆ ಕಾಣ್ತಿದೆ ನಿನ್ನೆಯ ರೂಪವಲ್ಲ. ಅಯ್ಯೋ, ಆ ಸನ್ಯಾಸಿ ಆ ಕೈಯಿಂದ ಭಸ್ಮ ತರೋದನ್ನು ಮರ್ತು ಬಿಟ್ನಲ್ಲ. ಶಿವನೇ, ನೀಲಕಂಠೇಶ್ವರ, ಇವತ್ತು ಹೇಗಾದರೂ ಕಾಪಾಡು. ನಾಳೆ ಭಸ್ಮ ತರ್ತೇನೆ, ತಂದೆ ತರ್ತೇನೆ. ಅಯ್ಯೋ, ನಟ್ಟಿಗೆ ನನ್ನ ಕಡೆಗೆ ಬರ್ತಾ ಇದೆ. ಸ್ವಾಮಿ ಭೂತರಾಯ, ನನ್ನ ತಪ್ಪು ಏನಿದ್ರು ಕ್ಷಮಿಸಿ ಬಿಡು, ನಿನಗೆ ಏನು ಬೇಕಾದರೂ ಕಾಣಿಕೆ ಕೊಡ್ತೇನೆ. ಅಯ್ಯೋ ಪರಮಾತ್ಮ, ಶಿವನೇ ಶಿವನೇ, ಇದೇನೋ ಇದು ಕೆಂಚಣ್ಣ. ಅಯ್ಯೋ ನೀವ, ನಾನು ಅದೇ ಬಂತೆಂದು ಸತ್ತೇ ಹೋಗಿದ್ದೆ. ಅಯ್ಯೋ ಮಂಕು, ನೀನು ನಿನ್ನೆ ಕಂಡಿದ್ದು ನನ್ನಂತ ಭೂತವೆಂದೇ ತೋರ್ತದೆ. ಸರಿಯಾಗಿ ವಿಮರ್ಶೆ ಮಾಡೋದಿಲ್ಲ, ಏನೂ ಇಲ್ಲ, ಸುಮ್ ಸುಮ್ಮನೆ ಹೆದರ್ಕೊಂಡು ಸಾಯೋದು. ನೀನ ಗಂಡಸ್ತನಕ್ಕೆ ಇಷ್ಟು ಬೆಂಕಿ ಹಾಕ್ಲಿ. ಹೊನ್ನಯ್ಯ, ಸರಿಯಾಗಿ ನೋಡದೆ ನೀವು ಹೀಗೆಲ್ಲ ಮಾತಾಡೋದು ಚೆನ್ನಾಗಿಲ್ಲ. ನನಗೇನು ಕೂರುಡೆ ಮಂಕೆ, ನಿನ್ನ ಸರಿಯಾಗಿ ನೋಡಿದ್ದೇನೆ. ನೋಡಿದ ಕೂಡಲೇ ಕಣ್ಣು ಮುಚ್ಚಿದೆ ಅಷ್ಟೇ. ಇವತ್ತು ಕಣ್ಣು ಮುಚ್ಚಿದೆ ಅಂದ್ರೆ ನಿನ್ನೆಯೋ ಕಣ್ಣು ಮುಚ್ಚಿದ್ರು ನಾನೇನು ಹೆಂಗಸೆ? ನಿಮ್ಮಂತಹ ಗಂಡಸರಿಗಿಂತಲೂ ಎಷ್ಟೋ ಜನ ಹೆಂಗಸರೇ ಲೇಸಯ್ಯ. ಸುಮ್ಮನೆ ನೀವೇ ಉಪನ್ಯಾಸ ಮಾಡಿದ್ರೆ ನಾನು ಹೇಳುವುದನ್ನು ಸ್ವಲ್ಪ ಕಿವಿಗೆ ಹಾಕಿಕೊಳ್ಳಿ. ನೋಡಿ, ನಿನ್ನೆ ಓ ಆ ಕಡೆಯಿಂದ ಬಂತು. ನಾನು ಯಾರೋ ಮನುಷ್ಯರೆಂದೇ ಭಾವಿಸಿ ಎಂದಿನಂತೆ ಯಾರಲ್ಲಿ ಅಂತ ಕರೆದೆ. ಮಾತಾಡಲಿಲ್ಲ, ಮತ್ತೆ ಕರೆದೆ, ಮಾತಾಡದೆ ಸೊರ 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 ಬಂದೇ ಬಂತು. ಏನು ಸ್ವಾಮಿ, ಬೆಳದಿಂಗಳಲ್ಲಿ ಎತ್ತರವಾಗಿತ್ತು, ಬೆಳ್ಳಗಿತ್ತು. ನಾನು ಯಾರೋ ದೊಡ್ಡ ಮನುಷ್ಯರೇ ಇರಬೇಕಂತ ಯೋಚನೆ ಮಾಡಿ ಯಾರು ಸ್ವಾಮಿ ಅದು ಅಂತ ಕೂಗಿದೆ. ಒಂದು ಸಾರಿ ನನ್ನ ಕಡೆ ಕಣ್ಣು ಹೊರಳಿಸಿ ನೋಡಿತು, ನನಗೆ ಎಲ್ಲ ಬರುವ ಹಾಗಾಯ್ತು. ಆದರೂ ನನಗೆ ಭೂತ ಅಂತ ಗೊತ್ತಾಗಲೇ ಇಲ್ಲ. ಕಡೆಗೆ ನೋಡ್ತೇನೆ, ಏನು ನೋಡುವುದು, ಸಾಕ್ಷಾತ್ ತೀರಿಕೊಂಡ ನಮ್ಮ ಮಹಾರಾಜರು ನನ್ನ ಮೈ ಮೇಲೆ ಚಕಪಕ ಚಕಪಕ ಕುದಿಯುವ ಬಿಸಿ ನೀರು ಚೆಲ್ಲದ ಹಾಗಾಯ್ತು. ಕಣ್ಣು ಕತ್ತಲೆ ಕಟ್ಟಿಕೊಂಡು ಬಂತು, ಕೈಕಾಲು ಕಡಿದುಕೊಂಡು ಬಿದ್ದೇ ಬಿಟ್ಟೆ. ಕೆಂಚಣ್ಣ, ನಿಜ ಹೇಳು, ನಿನಗೆ ಕಳ್ಳೆ ಗಿಳ್ಳು ಕುಡಿಯೋ ಅಭ್ಯಾಸವಿಲ್ವೇನೋ? ಏನು ಸ್ವಾಮಿ, ನೀವೆಲ್ಲ ದೊಡ್ಡ ಮನುಷ್ಯರು, ಆದ್ರೆ ಈ ಮಾತು ಹೇಳೋದು ಮರ್ಯಾದೆಯಲ್ಲ. ಕಳ್ಳು ಕುಡಿಯೋದು ಬಿಟ್ಟು ಎಷ್ಟೋ ಜನ ಆಪ್ತ ಸ್ನೇಹಿತರನ್ನೇ ಕಳೆದುಕೊಂಡಿದ್ದೇನೆ. ಹೋಗ್ಲಿ ಬಿಡ, ಇವತ್ತೇನಾದ್ರೂ ಬಂತ ಹೇಳು. ಇಲ್ಲ, ಇನ್ನೂ ಬರಲಿಲ್ಲ. ಅದೇನು, ನಾನು ಬರ್ತೀನಿ ಅಂತ ಬರ್ಲಿಲ್ವೇ? ಏನೋ ಸ್ವಾಮಿ, ಇರಬಹುದು. ಬೇಜಾರಾಗ್ಬೇಡ ಕೆಂಚಣ್ಣ, ಒಂದೊಂದು ಸಾರಿ ನಮ್ಮ ಭಯ ಭ್ರಾಂತಿ ಇವುಗಳಿಂದ ಈ ರೀತಿಯ ಅದ್ಭುತ ರೂಪಗಳು ಕಾಣೋದುಂಟು. ಅಯ್ಯ, ಅದು ಕಾಣಿಸಿಕೊಳ್ಳೋದಕ್ಕೆ ಮೊದಲು ನನಗೆ ನೀವು ಹೇಳಿದ ಯಾವುದೂ ಇರಲಿಲ್ಲ ಅಂತ ಆಣೆ ಇಟ್ಟು ಬೇಕಾದರೂ ಹೇಳ್ತೇನೆ. ನಿನಗೆ ಮಾತ್ರವೇ ಅಲ್ಲ, ಎಂಥೆಂಥವ್ರಿಗೋ ಕಾಣೋದುಂಟು. ವೇದಾಂತ ಓದಿದ್ರೆ ನಿನಗೂ ಇದೆಲ್ಲ ತಿಳಿಯುತ್ತೆ. ಏನೋ ಸ್ವಾಮಿ, ನಿಮ್ಮ ವೇದಾಂತದ ಕಣ್ಣಿಗೆ ನುಣುಚಿಕೊಂಡು ಇನ್ನು ಎಷ್ಟು ವೇದಾಂತಗಳಿವೆಯೋ ನಾನೇನು ಬಲ್ಲೆ? ಅಂತೂ ನೀವು ಏನು ಬೇಕಾದರೂ ಹೇಳಿ, ನಾನೇನು ಕಂಡಿದ್ದು ನಿಜ. ಇವತ್ತು ಇಲ್ಲಿ ನಿಮ್ಮನ್ನು ನೋಡುತ್ತಿರುವುದು ಭ್ರಾಂತಿ ಅಂತಾದರೆ ನಿನ್ನೆ ಅದನ್ನು ನೋಡಿದ್ದು ಭ್ರಾಂತಿಯೇ ಇರಬಹುದು. ಹಾಗಾದ್ರೆ ಇವತ್ತೆಲ್ಲಿ ನಿನ್ನ ಭೂತ? ಸ್ವಲ್ಪ ತಾಳಿ ಸ್ವಾಮಿ, ಕಾದು ನೋಡೋಣ. ಇನ್ನೇನು ಅದು ಬರುವ ಹೊತ್ತಾಯ್ತು ಅಂತ ತೋರ್ತದೆ. ನಿನ್ನೆಯೂ ಅದು ಕಾಣಿಸಿಕೊಂಡಾಗ ನೋಡಿ, ಓ ಆ ನಕ್ಷತ್ರ ಅಲ್ಲಿಯೇ ಇತ್ತು. ಇನ್ನೇನು ಬೆಳಗಾಗುವ ಹೊತ್ತು ಅಂತ ನಾನು ಶಿವಮಂತ್ರ ಜಪಿಸು. ಶಿವಶಿವ ಶಿವಶಿವ ಶಿವಶಿವ, ಈ ಕಡೆಗೆ ಬರ್ತಿದೆ. ಹೌದು ಸ್ವಾಮಿ, ನಿನ್ನೆಯೋ ಹೇಗೆ ಮಾಡಿತ್ತು? ಏನು ಭಯಂಕರವಾಗಿದೆ. ಹೌದು, ತೀರಿ ಹೋಗಿರೋ ನಮ್ಮ ದೊರೆ ಬಸಪ್ಪ ನಾಯಕರಂತೆ ಇದೆ. ನನಗೂ ಕೂಡ ನೋಡಿ ಸ್ವಾಮಿ, ಹತ್ತಿರ ಬಂತು, ಮಾತಾಡಿಸಿ ಮಾತಾಡಿಸಿ. ಓ ನಿಶಾ ಸಂಚಾರಿ, ನೀನಾರೇ ಆಗಲಿ, ನನ್ನೊಡನೆ ಮಾತಾಡು. ತೀರಿ ಹೋಗಿರೋ ನಮ್ಮ ದೊರೆ ಬಸಪ್ಪ ನಾಯಕರ ವೇಷವನ್ನು ತಡೆದಿಂತು ನಿರ್ಜನ ರಜನಿಯಲ್ಲಿ ಅನಾಥ ಪ್ರೇತದ ತೆರದಿ ಸಂಚರಿಸುತ್ತೀಯೇ ಏಕೆ? ಬಯಕೆ ಏನಿದ್ದರೂ ಹೇಳು, ನಡೆಯಿಸುವೆ.
ಕೋಪಗೊಂಡಂತಿದೆ. ನಿಲ್ಲು, ಮಾತಾಡು. ನಿನ್ನ ಆಸೆ ಏನುಸುರು ಇದನ್ನು ಏನು ಕೇಳು ಸೂಚಿಸುತ್ತಾ ಇಂತು ನೀ ತೊಳಲುತ್ತೀಯ? ಶಿವನಾಣೆ, ನಿನಗೆ ನುಡಿಯುವ ಬಲ್ಮೆ ಇರುವುದಾದ್ರೆ ನುಡಿ. ಶಿವನಾಣೆ ನಿಲ್ಲು, ಮಾತಾಡು. ಶಿವನಾಣೆ ಅನ್ನಯ್ಯ, ದೊರೆಗಳಿಗೆ ನೀವು ಹೀಗೆ ಹೇಳುವುದು ಅಪರಾಧ. ಭೂತವಾದರೇನಂತೆ ನಮ್ಮ ದೊರೆಗಳಲ್ಲವೆ, ಅದು ಏನು ರೂಪ, ಅದೇನು ಗಾಂಭೀರ್ಯ? ಅಂತೂ ಹೋಗಿಯೇ ಬಿಡ್ತು, ಮಾತು ಕೂಡ ಆಡಲಿಲ್ಲ. ಇದೇನೋ ಅದ್ಭುತವಾಗಿದೆಯಪ್ಪ. ನಮ್ಮ ನಾಡಿಗೆ ಏನು ಕೇಡುಗಾಲ ಬಂದಿದೆಯೋ ನಾನು ಅರಿಯೆ. ನಾನು ಹೇಳಿದ್ರೆ ಹುಚ್ಚು, ಕಳ್ಳು, ಮಂಚು, ಭ್ರಾಂತಿ. ಈಗ ನೀವೇ ಕಣ್ಣಾರೆ ಕಂಡಿರಲ್ಲ, ಈಗ ಹೇಳಿ ಇದೇನು ಸಟೆಯೋ ದಿಟುವ? ಕಾಣದೆಯೇ ಸುಳ್ಳೆಂದು ಹಳೆಯುವರು ನಾವೆಂಥ ತಿಳಿಗೇಡಿಗಳು. ಇದನ್ನು ಸೆಟೆ ಎಂಬುವನೇ ಮಂಕು, ಅರ್ಥಗರ್ಭಿತವಾಗಿ ತೋರುತ್ತಿದೆ. ಸತ್ಪುರುಷನಾದ ದೊರೆ ಸತ್ತಿದ್ದು ದೆವ್ವವಾಗುವುದೆಂದರೆ ಏನು? ಸತ್ಕ್ರಿಯೆಗಳೆಲ್ಲವನ್ನು ಮಗನೇ ಮಾಡಿರುವನು. ಹೌದು, ಜಂಗಮರ ಅನೇಕರಿಗೆ ದಾನ ದಕ್ಷಿಣೆಯಾಗಿದೆ. ಆದರೂ ಇದರೊಳೇನೋ ಪ್ರಮಾದ ನಡೆದಿರುವುದು. ಕೆಂಚಣ್ಣ, ನೀನು ಇದನ್ನು ಯಾರಿಗೂ ಹೇಳದಿರು. ನಾಳೆ ನಮ್ಮ ಅರಸು ಕುವರ ಬಸವಯ್ಯನೇ ಕರೆತರುವೆ. ನಮ್ಮೊಡನೆ ನುಡಿಯದೀ ಭೂತ. ದೊರೆ ಬಸವನಾಯಕರೇ ದಿಟವಾದ ಪಕ್ಷದಲ್ಲಿ ತಮ್ಮಣುಗ ಬಸವಯ್ಯನೊಡನೆ ನುಡಿಯದಿರದು. ನೋಡಲ್ಲಿ, ನೇಸರಾಗಲೇ ಮೂಡು ಬೆಟ್ಟಿನಲ್ಲಿ ಕೆಂಪು ಮುಂಬೆಳಕ ನೆರಚುತ್ತಿಯನು. ಇದನ್ನು ಯಾರೊಡನೆಯು ಹೇಳದಿರು. ಬಾ. ಎಷ್ಟು ತೊಡಕಾದುದಿ ಭುವಿಯ ಬಾಳು, ಇಂತಹ ತಾರುಣ್ಯದಲ್ಲಿಯೇ ಕಷ್ಟ ದಶೆ. ಬಾಳೆಂಬುದೇ ಹಾಳು, ಹುಟ್ಟದಿರುವುದೇ ಲೇಸು. ಹುಟ್ಟಿದರೆ ಹಾಳು ಕರ್ಮದ ಬುತ್ತಿ ನಮ್ಮ ಹಿಂದುಗಡೆ ಬಂದೇ ಬರುವುದು ನೆಳಲಿನಂತೆ. ನಾನು ಸ್ವಪ್ನ ಮುದ್ರಿತ ಜೀವಿ, ಅದನ್ನರಿತೆ ಎಲ್ಲರೂ ನನ್ನನ್ನು ಉಪೇಕ್ಷಿಸುತ್ತೆ ನಡೆದವರು. ಓ ತಂದೆ, ನನ್ನೊಬ್ಬನನ್ನೇ ಬಿಟ್ಟು ಹೋದಿರೆಲ್ಲಿಗೆ ನೀವು? ನಿಮ್ಮ ನುಡಿದೆನಗಿಂದು ಲೋಕವೇ ಬೆಂಡಾಗಿ ಹೋಗಿಹುದು. ಏನೊಂದು ಬೇಡವಾಗಿದೆ ನನಗೆ. ನನ್ನ ಮಲತಾಯಿ, ಆ ರಾಕ್ಷಸಿ, ಆ ಶನಿ ಸೇನಾಧಿಪತಿಯೊಡನೆ ಸರಸಕಾರಂಭಿಸಿಯಳು. ಓ ಪಿತನೆ, ವಂಶಕ್ಕೆ ಕಳಂಕವನ್ನು ತರುತ್ತಿಹಳು. ಬೇಡವೆಂದರೂ ಕೇಳದೆಯೇ ಆ ರಾಕ್ಷಸಿ ಚಲುವಾಂಬೆಯನ್ನೇಕೆ ಮದುವೆಯಾದಿರಿ? ಮರಳಿ, ನೀವು ತೀರಿಕೊಂಡಿನ್ನೂ ವಾರಗಳು ಕಳೆದಿಲ್ಲ. ನಿಮ್ಮ ಮಸಣದ ಮೇಲೆ ಹೊಸ ಹಸುರು ಕೂಡ ಹಬ್ಬಲಾರದಿದೆ. ಹತ್ತವರ ಕೆನ್ನೆಯಲ್ಲಿ ಕಣ್ಣೀರು ಬತ್ತಿಲ್ಲ. ಆಗಲೇ ಆ ದುರುಳ ನಿಂಬಯ್ಯ ನಡಗೂಡಿ ಚಕ್ಕಂದದಿಂದಿಹಳು. ಓ ಚಂಚಲತೆ, ನಿನ್ನ ಹೆಸರೇ ಸ್ತ್ರೀಯಲ್ತೆ, ಯಾರಿಗೊರೆಯಲಿ ಇದನು? ಯಾರೊಬ್ಬರು ನನ್ನ ಮಾತುಗಳ ನಂಬರು? ಲಿಂಗಣ್ಣ ಮಂತ್ರಿಗಳು ಕೂಡ ಆ ಮಾರಿಯಲ್ಲಿ ಮೋಸವನ್ನು ಕಾಣಲಾರದೆ ಇರುವರಿನ್ನು. ರಾಜಕುಮಾರ. ಓ ಮಂತ್ರಿಗಳು, ಬನ್ನಿ ಕುಳಿತುಕೊಳ್ಳಿ. ನೀನಿನ್ನು ಚಿಂತೆಯನ್ನು ಬಿಟ್ಟಿಲ್ಲ. ಹೇಗೆ ಬಿಡಲಿ ಮಂತ್ರಿಗಳೇ, ಬೆಂಕಿ ಆರಿದ ಹೊರತು ಬಿಸಿ ಹೋಗುವುದೇ. ಕುಳಿತುಕೊಳ್ಳಿ. ನನ್ನ ಚಿಂತೆಯ ಅರ್ಥ ನಿನಗಿನ್ನೂ ಹೊಳೆದಿಲ್ಲ. ಹೇಳಿದರೂ ನಂಬದಿದ್ದರೆ ಹೊಳೆಯುವುದು ಹೇಗೆ? ನಿನ್ನದು ಆಧಾರವಿಲ್ಲದ ಸಂಶಯ ಬಸವಯ್ಯ. ಮಂತ್ರಿಗಳೇ, ನೀವೇನೋ ನನಗೆ ಪೂಜ್ಯರು, ನಮ್ಮ ತಂದೆಗೆ ಆಪ್ತರಾದವರು. ಆದರೆ ಈ ವಿಷಯದಲ್ಲಿ ನನ್ನ ತಿಳಿವೆ ದಿಟವೆಂದು ತೋರುತ್ತದೆ. ಆಧಾರವಿಲ್ಲದೆ ಸಿದ್ಧಾಂತ ಮಾಡಬಾರದು ಮಗು. ಇನ್ನೇನು ಆಧಾರ ಬೇಕು ನಿಮಗೆ? ಸುದ್ದಿ ಜನಜನಿತವಾಗಿ ಹಬ್ಬುತ್ತಿದೆ. ಜನರ ಮಾತು ನಂಬಿದರೆ ಒಳಿವುಂಟೆ ರಾಜಕುಮಾರ? ನಿನ್ನ ಸಂಶಯವನ್ನು ಕಿತ್ತು ಬಿಸಿಡು. ಇದೆಲ್ಲಿಯಾದರೂ ಅವರಿಗೆ ತಿಳಿದರೆ ಏನೆಂದಾರು? ನಾನು ಇನ್ನಾರೊಡನೆ ಹೇಳಿಲ್ಲ ಮಂತ್ರಿಗಳೇ. ನನ್ನ ನಾನೇ ತಿಂದುಕೊಳ್ಳುತ್ತಿದ್ದೇನೆ.
ಮಂತ್ರಿಗಳೇ, ನಿನ್ನೆ ರಾತ್ರಿ ನನಗೊಂದು ಕನಸು ಬಿತ್ತು. ಏನು ಕನಸು? ಕನಸಿನಲ್ಲಿ ನಮ್ಮಯ್ಯ ತೋರಿದನು ಮಂತ್ರಿಗಳೇ. ನಾನು ಆ ಮುಖವನ್ನು ನೋಡಿ ನಿಟ್ಟುಸಿರು ಬಿಟ್ಟೆ. ತಂದೆ ಅಳುತ್ತಿದ್ದನಯ್ಯೋ ಎಂದು ಕಣ್ಣೀರು ಬಳಬಳನೆ ಸುರಿಯುತ್ತಿತ್ತು. ನನ್ನೊಡನೆ ಏನೊಂದು ಮಾತನ್ನು ಆಡಲಿಲ್ಲ. ಬಸವಯ್ಯ, ನೀನು ಶಾಸ್ತ್ರಜ್ಞ, ತಿಳಿದವರು. ನಮ್ಮ ಭಯಭ್ರಾಂತಿಗಳೇ ಕನಸಿನಲ್ಲಿ ಬಹವೆಂದು ತಿಳಿಯಯ. ಸ್ವಪ್ನಗಳು ಸುಪ್ತ ಚಿತ್ತದ ವಾಣಿ, ಅದಕ್ಕೆಲ್ಲ ಬಗೆ ಕೊರಗಬಾರದು ಮಗು. ನೋಡಲ್ಲಿ ಚೆಲುವಾಂಬೆ, ನಿಂಬಯ್ಯನು. ನಿಂಬಯ್ಯನೊಬ್ಬನೇ? ಸೋಮಯ್ಯನು ಇಹನಲ್ತೆ. ಸಂಶಯದ ಕಣ್ಣಿಗೆ ಬಹಳ ಕರುಬು. ಮಂತ್ರಿಗಳೇ, ನಮ್ಮ ಕುಮಾರನ ಕೊರಗು ಹೇಗಿಹುದು? ದೇವಿ, ತಂದೆಯವರನ್ನು ನೆನೆದು ಮರುಗುವುದು ಮಕ್ಕಳಿಗೆ ಸಹಜವಲ್ಲವೇ? ರಾಜಕುಮಾರ, ನೀನಿಂತೂ ಮರುಗುತ್ತೆ ಕುಳಿತರ ಮಗೇನು ಗತಿ? ನನ್ನನಾದರೂ ಕಂಡು ಶಾಂತನಾಗಬಾರದೆ? ಅವರ ಅಳಿವು ನಿನಗಿಂತ ನನಗೇನು ಕಡಿಮೆಯೇ? ಆದರೆ ಎದೆ ನೋವಾನಿತನು ತಡೆದು ನಿನಗಾಗಿ, ನಿನ್ನ ಅಭ್ಯುದಯಕ್ಕಾಗಿ, ಬಿದನೂರು ಸಾಮ್ರಾಜ್ಯ ಶ್ರೇಯಸ್ಸಿಗಾಗಿ ಮಂತ್ರಿ ಸೇನಾಪತಿಗಳೊಡನೆ ರಾಜಕಾರ್ಯದಲ್ಲಿ ತೊಡಗಿಹೆನು. ಹೆಂಗು ಸಹ ನಾನಿಂತು ಧೈರ್ಯದಿಂದಿರೆ, ನೀನಿಂತು ಮರುಗುವುದು ತರವಲ್ಲ. ತರವಲ್ಲ, ತರವಲ್ಲ. ಓ ತಾಯಿ, ಬಲ್ಲೆನದನಾದರೂ ಈ ನನ್ನ ಹೇಳಿಯದೇ ಹಿಂಜರಿಯುತ್ತಿಹುದು. ನಿಂಬಯ್ಯ, ನೀವಾದರೂ ಸಂತೈಸಬಾರದೆ? ದೇವಿ, ಏನು ಹೇಳಲಿ ನಾನು? ಎಲ್ಲ ತಿಳಿದವರವರು. ಅಲ್ಲದೆಯೇ ನಾಯಕರ ನೆನೆದನೆಂದರೆ ನನಗೆ ಎದೆ ಒಡೆದು ಹೋಗುವುದು. ಅಂತಹ ಮಹಾಪುರುಷನನ್ನು ಕಳೆದುಕೊಂಡಂತೂ ನಮ್ಮ ದೌರ್ಭಾಗ್ಯವೇ ಸರಿ. ನಾನೇ ಅಳಲುತ್ತಿರೆ, ಇನ್ನಾರ ಸಂತೈಸಲಿ? ನಿಂಬಯ್ಯ, ಸೇನೆಯಧಿಪತಿ ನೀನೇ ಸಂತವಿಪದನ್ನು ಉಳಿದು ಇಂತು ಗೋಳಾಡಿದರೆ ಅರಸುಕೋರನಿಗೆ ಆರು ಸಂತೈಕೆ ಹೇಳುವವರು? ಮಂತ್ರಿಗಳೇ, ಅಳುವವರ ಬಳಿ ಅಳಲುತ್ತಿರೆ ಹೆಚ್ಚುವುದು ಶೋಕ. ಬನ್ನಿ, ನಾವಿಲ್ಲಿಂದ ತೆರಳುವ. ಸೋಮಯ್ಯನಿಲ್ಲಿರಲಿ. ಸೋಮಯ್ಯ, ಬಸವಯ್ಯನವರೊಡನೆ ಮಾತುಕತೆಯಾಡುತ್ತೆ ಅವರ ದುಃಖವ ನೀವು. ಆಜ್ಞೆ. ಸೋಮಯ್ಯ ಗೆಳೆಯ, ಬಾ ಕುಳಿತುಕೋ. ನೀನು ಕುಳಿತುಕೋ. ಸೋಮಯ್ಯ, ನಮ್ಮಯ್ಯ ಮಡಿಯುವ ವೇಳೆ ನೀನು ಬಳಿ ಇದ್ದೆ ಏನು? ಹೌದು, ಅದು ನನ್ನ ಪುಣ್ಯ. ಉತ್ಕ್ರಮಣ ಕಾಲದಲ್ಲಿ ಬಹಳ ಯಾತನೆಯಾಯ್ತೆ? ಇಲ್ಲ, ಒಂದಿನಿತ್ತು ಯಾತನೆ ಪಡಲಿಲ್ಲ. ಬಹಳ ಶಾಂತಿಯಿಂದಲೇ ಶಿವೈಕ್ಯರಾದರು. ಅದನ್ನು ನೋಡಿದ ನನಗೆ ಮರಣದಲ್ಲಿದ್ದ ಭೀತಿ ಕೂಡ ತೊಲಗಿಬಿಟ್ಟಿದೆ. ನನಗೆ ಏನಾದರೂ ಹೇಳಿದರೆ? ಹಾ, ವ್ಯಸನ ಪಡುವುದು ಬೇಡ, ಧೀರನಾಗಿ ರಾಜ್ಯಭಾರ ಮಾಡಲಿ ಎಂದರು. ಅಳುತ್ತಿದ್ದ ಲಿಂಗಣ್ಣ ಮಂತ್ರಿಗಳನ್ನು ನೋಡಿ, ಲಿಂಗಣ್ಣನವರೇ, ನೀವು ಮತ್ತು ನಿಂಬಯ್ಯನು ಸೇರಿ ರಾಜ್ಯ ಪರಹಸ್ತಗತವಾಗದಂತೆ ನೋಡಿಕೊಳ್ಳುತ್ತಾ ನನ್ನ ಮಗನನ್ನು ಕಾಪಾಡಿಕೊಂಡು ಬನ್ನಿ ಎಂದರು. ಅಯ್ಯೋ, ನನ್ನ ಪಾಳುಬೇಂಟೆಗೆ ಬೆಂಕಿ ಹಾಕಲಿ. ಆ ದಿನವೇ ನಿಂಬಯ್ಯನವರ ನುಡಿಗೇಳಿ ಬೇಂಟೆಗೈದಿ ಎಂತಹ ಮಹಾಪರಾಧ ಮಾಡಿದೆ. ನಮ್ಮ ಮಲತಾಯಿ ಚಲುವಾಂಬೆ ಇದ್ದರೆ ಅಲ್ಲಿ? ಇಲ್ಲ, ಅವರು ಬರುವನಿತರೊಳೆ ಹರಣ ಹೋಗಿತ್ತು. ಅಯ್ಯೋ ಪಾಳುಬೇಂಟೆ! ಎಷ್ಟು ದಿನವೆಂದು ನೀನು ಇಂತು ದುಃಖಿಸುವುದು ಬಸವಯ್ಯ? ನೀನು, ಹೊನ್ನಯ್ಯ, ಶಿವಯ್ಯ, ನಾನು ಎಲ್ಲರೂ ಗುರುಗಳ ಬಳಿ ವೇದಾಂತ ಓದುತ್ತಿದ್ದಾಗ ಅವರು ಉಪದೇಶ ಮಾಡಲಿಲ್ಲವೇ? ಹುಟ್ಟು ಸಾವುಗಳೆಲ್ಲ ಮಾಯೆ, ಧೀರರು ಮರುಗಬಾರದು ಎಂದು. ಅಹುದು ಸೋಮಯ್ಯ, ಅದೆಲ್ಲವೂ ನಿಜವೇ ಅಹುದು. ಆದರೆ ಆಗ ತಂದೆ ಅಳಿದಿರಲಿಲ್ಲ, ಕಷ್ಟ ಬಂದಿರಲಿಲ್ಲ. ಸುಖವಿರಲು ಎಲ್ಲ ಮಾಯೆ ಎಂದು ಸುಖ ಪಡಬಹುದು, ಆದರೆ ದುಃಖ ಬರಲು ಎಲ್ಲ ಮಾಯೆ ಎಂದು ದುಃಖ ಪಡುವುದು ಕಷ್ಟ. ಸೋಮಯ್ಯ, ನಿನ್ನನ್ನೊಂದು ಮಾತು ಕೇಳುತ್ತೇನೆ. ನೀನು ನನ್ನ ಸಹಪಾಠಿ. ಇದರಲ್ಲಿ ಏನೋ ಮೋಸ ನಡೆದಿಲ್ಲವೇ? ನನ್ನಾಣೆ ಹೇಳು. ಯಾವುದರಲ್ಲಿ? ಹೋಗಲಿ ಬಿಡು ಸೋಮಯ್ಯ, ನನಗೀಗ ಒಂಟಿಯಾಗಿರಬೇಕೆಂಬ ಆಸೆ. ನೀನು ಆಗಲಿ, ಹೊರಡುತ್ತೇನೆ. ಬೇಸರ ಪಡಬೇಡ, ನಾಳೆ ಬಾ.
ಬೇಸರವೇಕೆ? ಬರುತ್ತೇನೆ. ಇವರೆಲ್ಲರೂ ಮೋಸಗಾರರು, ಕಾದು ನಿರ್ಣಯಿಸುವೆನು. ಬಹುಸಂಖ್ಯೆ ಹುಚ್ಚರಿರೆ ಹುಚ್ಚನಲ್ಲದ ನರನೇ ಹುಚ್ಚಾಗಿ ತೋರುವನು. ಆದರೂ ಅಂತರಾತ್ಮವು ಗೊಣಗುತ್ತಿದೆ, ಏನೋ ಮೋಸ ನಡೆದಿದೆ ಎಂದು. ಯಾರು ಯಾರದು? ಓಹ್ ಹೊನ್ನಯ್ಯ, ಬಾ. ವಿಶೇಷ ಬಂದಿದೆ, ನಿನಗೆ ಹೇಳಲು ಬಂದೆ. ಇದೇನು ಬೆಚ್ಚಿದಂತಿವೆ ನಿನ್ನ ಕಣ್ಣು? ಬಹಳ ಸೋಜಿಗದ ಸಂಗತಿ, ನಿಮ್ಮ ತೀರಿ ಹೋದ ತಂದೆ. ಏನು? ನಾನು ಕಂಡೆ. ಏನೇನು ಹೇಳು. ಉಮ್ಮಳಿಸದಿರು, ಶಾಂತಿಯಿಂದ ಕೇಳು. ಸ್ವರ್ಗಸ್ಥರಾದ ನಮ್ಮ ಮಹಾರಾಜರು ಬಸಪ್ಪ ನಾಯಕರನ್ನು ಕಂಡೆ. ಯಾವಾಗ? ಕಳೆದಿರುಳಿನಲ್ಲಿ. ನಾನು ಕಂಡಿದ್ದೆ ಕನಸಿನಲ್ಲಿ. ನಾನು ಕಂಡಿದ್ದು ಕನಸಿನಲ್ಲಲ್ಲ, ಅರಮನೆಯ ಹೆಬ್ಬಾಗಿಲ ಬಳಿಯಲ್ಲಿ ಚೆನ್ನಾಗಿ ಎಚ್ಚೆತ್ತ ವೇಳೆ ಕಾವಲುಗಾರ ಕೆಂಚಣ್ಣನ ಜೊತೆಯಲ್ಲಿ. ಅಯ್ಯೋ ಶಿವನೇ, ಸರಿಯಾಗಿ ತಿಳು ಅಯ್ಯ. ಮೊನ್ನೆ ಇರುಳು ಕೆಂಚಣ್ಣ ಕಾವಲಿದಾಗ ಬೆಳಗಿನ ಜಾವದ ಹೊತ್ತು ಕಾಣಿಸಿಕೊಂಡಿತಂತೆ. ಅವನು ಬಂದು ನನಗೆ ಹೇಳಲು, ನಾನು ಸುಳ್ಳೆಂದೇ ತಿಳಿದು ಪರೀಕ್ಷಿಸಲು ಹೋದೆ ನೆನ್ನೆ ಇರುಳು. ಆಮೇಲೆ? ನೆನ್ನೆ ಇರುಳು ಮರಳಿ ಕಾಣಿಸಿತು. ನೋಡಿದರೆ ಗತಿಸಿದ ಬಸವ ನಾಯಕರಂತೆ ವೇಷವನ್ನು ತಳೆದಿತ್ತು. ಕಪಟವೋ ಸತ್ಯವೋ ನಾನರಿಯ. ಆಶ್ಚರ್ಯ, ನುಡಿಸಿದ ಬಸವಯ್ಯ. ಆದರೆ ಕೋಪದಲ್ಲಿ ನೋಡುತ್ತೆ ನೋಡುತ್ತೆ ಮುಗಿಲಿನಳು ತೇರುತ್ತೆ ಮಾಯವಾಯಿತು ಕಡೆಗೆ. ಆಶ್ಚರ್ಯ, ಆ ನಡಿಗೆ, ಆ ನೋಟ, ಆ ಹಿರಿಯ ಗಾಂಭೀರ್ಯ ಎಲ್ಲವೂ ನಿಮ್ಮ ತಂದೆಯನ್ನೇ ಹೋಲಿತ್ತು. ನಿನ್ನೊಡನೆ ಅದು ನುಡಿಯಬಹುದೆಂದು ನಿನಗೆ ಹೇಳುವುದು ಉಚಿತವೆಂದು ತಿಳಿಸಿದೆನು. ಒಳ್ಳಿತಾಯ್ತು, ಇದರೊಳೇನೋ ರಹಸ್ಯವಿರಬೇಕು. ಬರುತ್ತೇನೆ, ಇನ್ನಾರಿಗೂ ಹೇಳಲಿಲ್ಲ ಅಷ್ಟೇ. ಇಲ್ಲ ಇಲ್ಲ, ಯಾವಾಗ ಬರುವೆ? ನಡು ರಾತ್ರಿ. ಆಗಲಿ. ನನ್ನ ತಂದೆಯ ಪ್ರೇತ ಎಲ್ಲ ಶುಭವಾಗಿಲ್ಲ, ಒಂದಲ್ಲ ಒಂದು ದಿನ ಪಾಪ ಬಯಲಹುದು. ಇನ್ನುಳಿದೆಡರುಗಳು ನೇಸರೇಳ್ಗೆಯ ಮುಂದೆ ಪೊಳ್ತೆರೆಯ ಹಿಮದಂತೆ ಕರಗುವವು. ಹಿಡಿದ ಕಜ್ಜವನೊಮ್ಮೆ ಆರೆ ಮುಗಿಸಿ ಬಿಡುವುದು ಉಚಿತ ಮಲ್ತು, ಕೊನೆಗಾಣಿಸಲೇಬೇಕು. ನಿನ್ನಾಣತಿಯ ನೆರವಿರಲು ಎನಗೆ, ನಿನ್ನೊಲುಮೆ ಉತ್ಸಾಹ ಬೀಯುತ್ತಿರೆ. ನೀ ನೆನೆಸಿ ದಶಕವನ್ನು ನಿರ್ಭೀತಿಯಿಂದ ಮಾಡಿಯೇ ಮಾಡುವೆನು. ಪೆಸಸು ಈ ಗುಟ್ಟು ಬಯಲಾಗದಂದದಲ್ಲಿ ಎಚ್ಚರಿಕೆಯಿಂದಿರುವುದೆಂಬ ಕರ್ತವ್ಯ. ಅದಕ್ಕಾನು ಹೊಣೆ ತಿಮ್ಮಜಟ್ಟಿಯ ಹೊರತು ಈ ಗುಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಎಲ್ಲಿಯಾದರೂ ಗುಟ್ಟು ಬಯಲಾಗಿ ನಿನಗೆ ಮರಣವೇ ಸಿದ್ಧ ಎಂದಾನು ಹೆದರಿಸಿ. ಆ ವೈದ್ಯ? ಆ ವೈದ್ಯನಾರೆಂದೇ ತಿಮ್ಮಜಟ್ಟಿಯೇ ಛದ್ಮವೇಷದಲ್ಲಿ ಐತಂದು ಮದ್ದಿನೊಳಗೆ ವಿಷವನ್ನಡಗಿಸಿಕೊಟ್ಟ ವೈದ್ಯ. ನಮ್ಮ ಸುಖಕ್ಕಿನ್ನೇನೀತು ಬರಿಬೇಕೋ ನಾನರಿಯೇ. ಅದಕ್ಕೇನು, ನಾನೇನು ತಿಮ್ಮಜಟ್ಟಿ ಇರುವನು? ಅಗೋ ತಿಮ್ಮಜಟ್ಟಿ. ರಾಣಿಯವರ ಪಾದಕ್ಕೆ ಬಿದ್ದೆ, ರಾಜರಿಗೆ ಕೈ ಮುಗಿದೆ. ಜಟ್ಟಿ, ಏನು ಸಮಾಚಾರ ಊರಿನಲ್ಲಿ? ದೊರೆಗಳ ಆಕಸ್ಮಿಕ ಮರಣದ ವಿಚಾರವಾಗಿ ಜನರಲ್ಲಿ ವಾದ ವಿವಾದ ನಡೆಯುತ್ತಿದೆ. ಮತ್ತೆ ಕೆಲವರು ರಾಜಕುಮಾರ ಬಸವಯ್ಯನವರ ಪಟ್ಟಾಭಿಷೇಕ ಮಹೋತ್ಸವವನ್ನೇ ಎದುರು ನೋಡುತ್ತಿದ್ದಾರೆ. ಅದಿರಲಿ, ನಮ್ಮ ಮೇಲೇನಾದರೂ ದೂರು ಹುಟ್ಟಿದೆಯೋ? ಏನೋ ತಾಯಿ, ಶಿವ ಶಿವ, ನನ್ನ ಕಿವಿಗಿನ್ನೂ ಬಿದ್ದಿಲ್ಲ. ನಿಜವಾಗಿ ಹೇಳೋ. ಇಲ್ಲ ಮಹಾತಾಯಿ, ತಮ್ಮೊಡನೆ ಸುಳ್ಳಾಡುವುದೇ. ರಹಸ್ಯವನ್ನು ಯಾರೊಡನೆಯೂ ಹೇಳಕೂಡದು. ಎಲ್ಲಾದರೂ ಉಂಟೆ ತಾಯಿ. ನಿನಗೆ ಅಧಿಕಾರ ಐಶ್ವರ್ಯ ಎಲ್ಲ ದೊರಕುವುದು ತಮ್ಮ ಅನುಗ್ರಹ. ಜಟ್ಟಿ, ನೀನು ಮಾಡಬೇಕಾಗಿರುವ ಕೆಲಸ ಇನ್ನೂ ಇದೆ.
ನಾನು ಸಿದ್ಧನಿದ್ದೇನೆ. ನಮ್ಮ ಮೇಲೆ ಯಾರಾದರೂ ಸಂದೇಹದ ಮಾತನಾಡಿದರೆ ಕೂಡಲೇ ಬಂದು ನನಗೆ ತಿಳುಕಬೇಕು. ಅಪ್ಪಣೆ. ಸಮಯ ಬಂದರೆ ಅವರನ್ನು ತಿಳಿಯುತ್ತೆ. ತಿಳಿಯಿತು ಮಹಾಸ್ವಾಮಿ. ಬಸವಯ್ಯ, ಲಿಂಗಣ್ಣ ಮಂತ್ರಿ ಮತ್ತು ಇವರ ಆಪ್ತ ಅನುಚರರ ಮಾತುಕತೆಗಳನ್ನು ಚೆನ್ನಾಗಿ ಪರಿಶೀಲಿಸುತ್ತಿರಬೇಕು. ನಾನು ಅದೇ ಕೆಲಸದಲ್ಲಿದ್ದೇನೆ. ದೇವರು, ಈಗ ನಡೆ, ಬಂದು ಕಾಣುತ್ತಿರು ದಿನಕ್ಕೊಂದು ಬಾರಿ. ಅಪ್ಪಣೆ. ಪ್ರಿಯೇ, ಲಿಂಗಣ್ಣ ಮಂತ್ರಿಗಳಲ್ಲಿ ನನಗೆ ಸಂಶಯವಿಲ್ಲ. ಮುದುಕನಾಗಿ ಹಣ, ಆದರ ಬಸವಯ್ಯ ಅವನ ರೀತಿಯೊಳೇನೋ ಪ್ರಮಾದವೇ ತೋರುತ್ತಿದೆ. ಅವನ ಶೋಕದೊಳೇನೋ ರೋಷವಿರುವಂತಿದೆ. ಅವನ ಮಾತುಗಳು ವ್ಯಂಗ್ಯಪೂರ್ಣವಾಗಿವೆ. ಮೇಲೆ ಮೇಲೆ ಅವನಾಡುವುದಕ್ಕಿಂತಲೂ ಅವನಿಗೆ ಮಿಗಿಲಾಗಿ ತಿಳಿದಿಗುದು. ದೇವಿ, ಲಿಂಗಣ್ಣ ಮಂತ್ರಿಗಳು ದಯಮಾಡಿಸಿದ್ದಾರೆ. ಬರ ಹೇಳು. ಅಪ್ಪಣೆ. ನೀನ ಕೊಠಡಿಯಲ್ಲಿ ಅಡಗಿರು. ನೀನಿದ್ದರವನು ಎದೆ ಮುಚ್ಚಿ ಮಾತಾಡುವನು. ಬನ್ನಿ ಮಂತ್ರಿಗಳೇ. ದೇವಿ, ನಿನ್ನೊಡನೊಂದು ವಿಶೇಷವನ್ನು ಕುರಿತು ಮಾತನಾಡಲು ಬಂದೆ. ಇಲ್ಲಿ ಇನ್ನಾರು ಇಲ್ಲ, ತಾವು ಧೈರ್ಯವಾಗಿ ಮಾತಾಡಬಹುದು. ಮಹಾರಾಜರ ಮರಣದಿಂದ ಬಿದನೂರು ರಾಜ್ಯವೇ ಅಲ್ಲೋಲ ಕಲ್ಲೋಲವಾದಂತಿದೆ. ನಾವೀಗ ಪ್ರಜಾಮತಕ್ಕೆ ವಿರೋಧವಾಗದಂತೆ ಎಚ್ಚರಿಕೆಯಿಂದ ನಡೆಯಬೇಕು. ತಮ್ಮಂತಹ ಮಂತ್ರಿವರಿಯರ ನೆರವಿರಲು ಅದಾವ ಮಹಾಕಾರ್ಯ ನನಗೆ? ಆಳುವವರ ಬಲವು ಒಲವು ಇದ್ದರಲ್ಲವೇ ಮಂತ್ರಿ ಕೆಲಸ ಮಾಡಬಲ್ಲನು? ನಿಮಗೀಗ ಕಡಿಮೆಯಾದುದೇನು? ನಾನು ತಮ್ಮ ಪುತ್ರಿಯಂತಿರುವನಷ್ಟೇ. ನೀನೇನೋ ಇದ್ದೀಯೇ, ಆದರೆ ಬಸವಯ್ಯ ಆತನು ತಮ್ಮಲ್ಲಿ ಗುರುಭಾವವನ್ನಿಟ್ಟುಕೊಂಡಿರುವನಲ್ಲವೇ? ಅದೇನೋ ದಿಟವೇ. ತಂದೆ ತೀರಿ ಹೋದ ಶೋಕ ಭಾರದಿಂದ ಮನಸ್ಸು ಬೇರೆ ಕದಡಿ ಹೋದಂತಿದೆ. ಮೊದಲೇ ಸ್ವಭಾವತಃ ಸ್ವಪ್ನಜೀವಿ, ಒಬ್ಬನೇ ಕುಳಿತುಕೊಂಡು ಏನೇನೋ ಭಾವಗಳನ್ನು ಕಲ್ಪಿಸಿಕೊಂಡು ಸುಮ್ಮನೆ ಕೊರಗುತ್ತಾನೆ. ನೀವೇ ಹೇಳಿ, ನಾನೇನು ಮಾಡಲಿ? ನಾನು ಎಷ್ಟೆಷ್ಟೋ ಸಮಾಧಾನ ಹೇಳಿ ಆಯಿತು. ನಿನ್ನಿಂದಲೇ ಪರಿಹಾರವಾಗಬೇಕು ಆತನ ಸಂದೇಹ. ಸಂದೇಹ? ಮೊದಲೇ ಹೇಳಲಿಲ್ಲವೇ ಹುಡುಗ ಎಂದು. ನಿರಾಧಾರವಾದ ಸಂಶಯ ಕೀಟವೊಂದು ಆತನ ಮೆದುಳನ್ನು ಕೊರೆಯುತ್ತಿದೆ ಎಂದು ಊಹಿಸುತ್ತೇನೆ. ನನ್ನ ಊಹನೆ ಅಷ್ಟೇ. ಅದೇನದು? ಅದು ಏನಾದರಾಗಲಿ, ನೀನು ನಿಂಬಯ್ಯನೊಡನೆ ಹೆಚ್ಚು ಸಲಿಗೆಯಿಂದಿರುವುದು ಆತನಿಗೆ ಸರಿಬಿದ್ದಂತೆ ತೋರುವುದಿಲ್ಲ. ತಿರುಳಿಲ್ಲದ ಮಾತು, ಆದರೂ ರಾಜಕೀಯ ದೃಷ್ಟಿಯಿಂದ ಸ್ವಲ್ಪ ಎಚ್ಚರಿಕೆಯಿಂದಿರುವುದೇ ಮೇಲೋ. ರಾಜಕೀಯ ದೃಷ್ಟಿಯಿಂದೇ ಅಲ್ಲವೇ ನಾನು ನಿಂಬಯ್ಯನವರೊಡನೆ ಸಲುಗೆಯಿಂದಿರುವುದು? ತಮ್ಮೊಡನೆ ಸಲುಗೆಯಿಂದಿಲ್ಲವೇ? ಹೌದು, ನಾನು ಆತನಿಗೆ ಇದೆಲ್ಲವನ್ನೂ ಹೇಳಿದ್ದೇನೆ. ಆಗಲಿ, ರಾಜಕುಮಾರನಿಚ್ಛೆ. ನಿಮ್ಮ ಮಗಳು ರುದ್ರಾಂಬೆಯನ್ನು ಇಲ್ಲಿಗೆ ಕಳುಹಿಸುವಿರಾ? ಆಕೆ ಜೊತೆಯಲ್ಲಿದ್ದರೆ ನನಗೆಷ್ಟೋ ಶಾಂತಿ ಸಂತೋಷ. ಅವಳು ನಿನ್ನಲ್ಲಿಗೆ ಬರಲು ಕಾತರಳಾಗಿದ್ದಳು. ಕಳುಹಿಸಿ ಕೊಡಿ. ಅಗತ್ಯವಾಗಿ ಬರುತ್ತೇನೆ. ನಾನು ಹೇಳಿದುದು ಅನ್ಯಥಾ ಭಾವಿಸಬಾರದು. ಹೇಳಿದರೇನು? ನಮ್ಮ ಅಭ್ಯುದಯಕ್ಕಾಗಿಯೇ ಅಲ್ಲವೇ? ಬರುತ್ತೇನೆ. ನಾನು ಹೇಳಿದ್ದೇನು, ಬಸವಯ್ಯ ನೆದೆಯಲ್ಲಿ ಕಾಣುವುದಕ್ಕಿಂತಲೂ ಹೆಚ್ಚಾಗಿ ಹುದುಕಿಹುದು. ಸ್ವಪ್ನಸ್ಥರಂತಿರುವ ಯುವಕರನ್ನು ನಾವು ಎಂದಿಗೂ ನಂಬಬಾರದು. ನಂಬಿದರೆ ಕೇಡು. ಅಂತಹರು ಹಾವಿರುವ ಹುತ್ತಗಳು, ಅವರ ನಾಡಿಗಳೆಲ್ಲ ಹೆಡೆಗೆತ್ತಿರುವ ಮಾರುವೇಷದ ಸರ್ಪಗಳು. ಅವರ ಒಂದೊಂದು ಕನಸಿನ ನಡುವೆ ಹುದುಕಿಹವು ನೂರಾರು ವಿಲಯ ಕಾಲದ ಸಿಡಿಲು ಮಿಂಚುಗಳು. ನಾವಿನ್ನು ಬಹಳ ಎಚ್ಚರಿಕೆಯಿಂದಿರದಿದ್ದರೆ ನಮ್ಮ ಗುಟ್ಟೆಲ್ಲ ರಟ್ಟಾಗಿ ನಮಗೆ ಶುಭವಾಗಬಹುದು. ಮುಂದೇನು ಮಾಡುವುದು? ಮುಂದೇನು ಮಾಡುವುದು? ಮಾಡಬೇಕಾದನ್ನು ಮಾಡುವುದು. ಹಾಗೆಂದರೆ? ಬಸವಯ್ಯನನ್ನು ಹಿಡಿದು ಸಂಹರಿಸಿ ಲಿಂಗಣ್ಣ ಮಂತ್ರಿಯನ್ನು ಸೆರೆಒಳಗಿಟ್ಟು ದರ್ಪದಿಂದಾಡುವುದು. ನಿಂಬಯ್ಯ, ನಾನಿದಕ್ಕೆ ಸಮ್ಮತಿಸಲೊಲ್ಲೆ. ನಿನ್ನ ಸಂಗವ ಪಡೆಯಲೆಂದು ಮಾತ್ರವೇ ದೊರೆಯ ಕೊಲ್ಲಲು ಮನಸ್ಸು ಮಾಡಿದನೆ ಹೊರತು ರಾಜ್ಯಾಭಿಲಾಷೆಯಿಂದಲ್ಲ. ಪ್ರಿಯ, ಎಂಟು ದಿನ ಗುಟ್ಟಾಗಿ ಜೀವಿಟೆವು. ಒಂದಲ್ಲ ಒಂದು ದಿನ ಬಯಲಾಗದಿರದು ನಮ್ಮ ಈರ್ವರ ಒಲುಮೆಯ ಕಥೆ. ಹಾಗೆಂಬ ಗತಿಯೇ ಒಂದಲ್ಲ ಒಂದು ದಿನ ದೊರೆಯ ಸಾವಿಗೆ ನಿಜದ ಕಾರಣ ಬಯಲಿಗೆ ಬೀಳುವುದು. ಹಾಗೆಂಬ ಗತಿಯೇ ರಾಜ್ಯವಿರೆ, ಕೈಯಲ್ಲಿ ತರ್ಪವಿರೆ, ಆರನೂ ಲೆಕ್ಕಿಸದೆ ಸುಖದಿಂದ ಬಾಳಬಹುದು. ಇಲ್ಲದಿರೆ ನಾವೆಲ್ಲಿ?
ಪಾಪಿಗಳು ಇವರೆಂದು ತಳ್ಳುವರು ಸರಮನೆಗೆ, ಇಲ್ಲದಿರೆ ಮರಣ ದಂಡನೆ ವಿಧಿಸಿ ಕೊಲ್ಲುವರು. ನಮ್ಮ ಪ್ರೇಮೋದ್ಯಾನವೇ ಮಸಣವಾದು ಪೊದೆಮಗೆ. ಇಟ್ಟ ಹೆಜ್ಜೆಯ ಮರಳಿ ಹಿಂತೆಗೆಯುವುದೇಕೆ? ಹನಿಯಾದರೇನಂತೆ, ಹೊಳೆಯಾದರೇನಂತೆ, ರಕ್ತವೆಂದಿಗೂ ರಕ್ತ. ಹೆದರದಿರು, ನಾನೇನು ಇಂತಾಗುವುದು ಎಂದು ನಾನು ಬಗೆದಿರಲಿಲ್ಲ. ಬಸವಯ್ಯನನ್ನು ಕೊಂದು ಮುಂದೆ ಯಾರಿಗೆ ಪಟ್ಟ? ಬಸವಯ್ಯನೇನು ನಿನ್ನಯ ಮಗನೇ? ಮಲತಾಯಿ ಎಂದವನು ನಿನ್ನ ಎದೆಮುಟ್ಟಿ ಹಳೆಯುತ್ತಿರುವುದನ್ನ ಬಲ್ಲೆ. ನಮ್ಮ ಸೋಮಯ್ಯನನ್ನು ದತ್ತಾಗಿ ತೆಗೆದುಕೊಂಡರೆ ಕೆಲಸವಾಗುವುದು. ಪ್ರಿಯೆ, ನೀನು ಎಳಸಿದಂತಕ್ಕೆ ದೋಣಿಯಲ್ಲಿ ಕುಡಿತಾಯಿತು, ದೋಣಿ ತೇಲುತ್ತಿಹುದು. ಅದು ಮುಳುಗದಂದದಲ್ಲಿ ಎಚ್ಚರಿಕೆಯಿಂದ ನೋಡಿಕೊಳ್ಳುವುದೆಂಬ ಕರ್ತವ್ಯ. ಪ್ರಿಯೆ, ಲಿಂಗಣ್ಣ ಮಂತ್ರಿ ಏನು ನಿಸ್ವಾರ್ಥಪರನೆಂದು ಬಗೆದಯ್ಯ? ಹೌದು, ಸಂಶಯವೇನು? ನೀನರಿಯೇ ರುದ್ರಾಂಬೆಯನ್ನು ರಾಜಪುತ್ರನಿಗೆ ಕೊಟ್ಟು ರಾಣಿಯನ್ನಾಗಿ ಮಾಡಲಿಳಿಸುತ್ತಿಹನು. ಬಸವಯ್ಯನು ಕೂಡ ಅವಳನ್ನೊಲಿದಿರುವಂತೆ ಸುದ್ದಿ ಬಂದಿದೆ ಎನಗೆ. ನಮ್ಮ ಸಂಚುಗಳಂತೆ ನೂರಾರು ಸಂಚುಗಳು ಸಂಚರಿಸುತ್ತಿಹವಿಲ್ಲಿ. ತಪ್ಪಿದರೆ ನಮ್ಮೊಸೆಗೆ ಮಂಚವೇ ನಮಗೆ ಸೂಡಬಹುದು. ಓಹೋಹೋ, ಏನಯ್ಯ ರಂಗಣ್ಣ, ಬಹಳ ಅಪರೂಪ ದರ್ಶನ. ಓ ಕೆಂಚಣ್ಣ, ಬನ್ನಿ ಕೂತ್ಕೊಳ್ಳಿ. ನಾನು ಅಪರೂಪ, ನೀವು? ನಿನಗೆ ನಾನು, ನನಗೆ ನೀನು? ನೀವು ರಾಜಸ್ಥಾನದಲ್ಲಿ ನೌಕರರಾಗ್ಬಿಟ್ರಿ, ನಮ್ಮಂತವ್ರು ನಿಮ್ ಕಣ್ಣಿಗೆ ಬೀಳ್ತೇವೆಯೇ? ಒಳ್ಳೆ ನೌಕರಿಯಪ್ಪ, ರಾತ್ರಿಯೆಲ್ಲ ನಿದ್ದೆ ಇಲ್ಲದ ಕಾವಲು ಕಾಯೋದು ಅದು ಒಂದು ನೌಕರಿಯೇ, ಗ್ರಹಚಾರ. ಹಾಗೆಂದರೇನು ಸ್ವಾಮಿ, ಅರಮನೆ ಬಾಗಿಲು ಕಾವಲು ಅದೃಷ್ಟವಿಲ್ಲದೆ ಸಿಗ್ತದೆಯೇ? ಏನ ಅದೃಷ್ಟವೋ ಏನ, ಶಿವನೇ ಬಲ್ಲ. ಯಾಕೆ, ಏನಾಯ್ತು? ಏನಂದು ಹೇಳು ರಂಗಣ್ಣ. ನನ್ನ ಗ್ರಹಚಾರ ಹೇಳಬಾರದು, ಹೇಳದಿರೋದಕ್ಕಾಗೋದಿಲ್ಲ, ಉಭಯ ಸಂಕಟ ನನಗೆ. ನಿಮ್ಗೇನ್ ಸಂಕಟ ಸ್ವಾಮಿ, ನಮ್ಮಂತೆ ಗೇಯ್ಬೇಕೆ, ಉಳ್ಬೇಕೆ, ಬಿತ್ತಬೇಕೆ, ತೊಲುಪು ಬರುತ್ತೆ, ಸಾಮಾನು ಸಿಗುತ್ತೆ. ನಮ್ಮಂತೆಯೋ ನಿಮ್ ಜನ್ಮ ಮೂರು ಹೊತ್ತು ಕೊರತೆ. ಈಗ ನೋಡಿ, ನಮ್ಮನೇಲಿ ಅವಳಿಗೆ ಮೈ ಮೇಲೆ ಬರುತ್ತೆ. ಹುಡುಗರಿಗೆಲ್ಲ ಏನೋ ರೇಜ್ಗೆ, ನನಗಂತೂ ಸುಖವೇ ಇಲ್ಲ. ಚೆನ್ನಾಗಿದ್ದೀಯಲ್ವಯ್ಯ, ಮೇಲ್ ನೋಡ್ಲಿಕ್ಕೆ ಹಾಕ್ ಕಾಣ್ತೇನೆ, ಏನೋ ಕಾಟ ನನಗೆ ಒಳಗೊಳಗೆ. ನಮ್ದೊಂದು ಪಂಜುರಳಿದೆ, ಹೌದಿಂದ ನನಗಂತೂ ಉಳಿಗಾಲವಿಲ್ಲ. ನಮ್ಮನೆ ದನಕರುಗಳಿಗೆ ಕಾಟ ಕೊಡುತ್ತೆ, ಅದಕ್ಕೇನಾದ್ರೂ ವಿಭೂತಿ ತಂದು ಕಟ್ಟಿದ್ರೆ ಅವಳಿಗೆ ಹಿಡಿಯುತ್ತೆ. ಅವಳನ್ನು ಬಿಡ್ತು ಸರಿ, ಮಕ್ಕಳಿಗೆ ಬಿಡ್ತು, ನನಗೆ ಅಂತೂ ಸುಖವಿಲ್ಲ. ಅದಕ್ಕೆ ಈ ಸನ್ಯಾಸಿಗಳ ಹತ್ರ ಏನಾದ್ರೂ ವಿಭೂತಿ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಬಹಳ ದೊಡ್ಡ ಮಹಾತ್ಮರಂತೆ, ಅವ್ರ ಹೆಸರು ಏನು? ತೃಡಾನಂದ ಪರಮಹಂಸರು. ಹೌದೌದು, ಮರ್ತಿದ್ದೆ, ಅಂತ ದೊಡ್ಡ ಹೆಸರು ನನ್ನ ಈ ಹಾಳ ಮೆದುಳಿಗೆ ಹಿಡಿಯುವುದೇ ಇಲ್ಲ. ಅಲ್ಲ, ಅವ್ರು ದಿನಕ್ಕೆ ಒಂದೇ ಒಂದು ಹುಲ್ಲು ತಿಂತಾರಂತೆ. ಹೌದೆ, ಕೆಲವು ದಿನ ಅದನ್ನೂ ತಿನ್ನೋದಿಲ್ವಂತೆ. ಆದರೂ ನೋಡಿ ಹೇಗಿದ್ದಾರೆ ಜಟ್ಟಿಗಳಂತೆ. ಅದು ಹೇಗೆ ಸ್ವಾಮಿ, ನಾವು ಇಷ್ಟು ತಿಂದ್ರು ನಮ್ದು ಹಂಚಿ ಕಡ್ಡಿಯ ಬಾಳು. ಅದೆಲ್ಲ ಯೋಗ ಶಕ್ತಿ ಕಣಯ್ಯ, ಅರಮನೆಯವರು ಕೂಡ ಇಲ್ಲಿಗೆ ಬರ್ತಾರೆ, ಬಹಳ ದೊಡ್ಡ ಸನ್ಯಾಸಿಗಳು. ಸರಿ, ನೀವ್ಯಾಕೆ ಬಂದಿದ್ದು ಇಲ್ಲಿಗೆ? ನಾನು ಹೇಳಿಲ್ವಾ ನಿನಗೆ ಮೊದಲೇ, ಹೇಳಬಾರದು ಅಂತ. ಅಷ್ಟೇನು ಗುಟ್ಟು ಸ್ವಾಮಿ? ಬಹಳ ದೊಡ್ಡ ಗುಟ್ಟು, ಹೇಳಿದ್ರೆ ನನ್ನ ತಲೆ ಹಾರಿ ಹೋಗ್ತದೆ. ಅಯ್ಯೋ, ಹಾಗಾದ್ರೆ ನಮ್ಗೆ ಯಾಕಪ್ಪ ಅದು? ಹೋಗ್ಲಿ ಬನ್ನಿ, ಕೂತ್ ಒಂದು ಒಳ್ಳೆ ಎಲಾಟೆ ಹಾಕೋಣ. ತಂಬಾಕು ಬಂದಿಲ್ಲ? ಏನೋ ಕೇಳಿದೆಯಲ್ಲ ಅಂತ ಹೇಳ್ತೇನೆ, ಯಾರಿಗೂ ಹೇಳಬೇಡ ಮತ್ತೆ. ಅಯ್ಯೋ, ತಲೆ ಹೋಗೋ ಕೆಲಸ ಹತ್ರ ಬೇಡಪ್ಪ. ಚಿಂತೆ ಇಲ್ಲ, ಹೇಳ್ತೇನೆ, ಆದ್ರೆ ಗುಟ್ಟಾಗಿಟ್ಟಿರ್ಬೇಕು. ಹೇಳಿ. ನಮ್ಮ ಮಹಾಸ್ವಾಮಿಯವರು ತೀರ್ಕೊಂಡ್ರಷ್ಟೇ. ಅಯ್ಯೋ, ಎಂತ ಮಹಾನುಭಾವರು, ಅವರ ದೊರೆತನದಲ್ಲಿ ಕ್ಷಾಮ ಕೂಡ ಕಾಲಿಟ್ಟಿರಲಿಲ್ಲ. ನಾವೆಲ್ಲ ಅವರು ಸಾಯುವುದೇ ಇಲ್ಲ ಎಂದು ಗೊತ್ತು ಮಾಡಿದ್ದೆವು. ಅದು ಹೇಗೆ ಸತ್ರು ಸ್ವಾಮಿ, ಸಿಡಿಲು ಬಡ್ದ ಹಾಗೆ? ಸಾವಿಗೇನಪ್ಪ, ಹೇಳ್ದ ಬರ್ತದೇನೋ? ಹಾಗಲ್ಲ ಸ್ವಾಮಿ, ಅಷ್ಟು ಗೊತ್ತು ಮುಟ್ಟಾದ ಜೀವ ಹಾಗೆ ಸಾಯುವುದಂದ್ರೇನು? ನಮಗೆಲ್ಲ ಅದೇ ಸೋಜಿಗ.
ಹೋಗ್ಲಿ, ನನ್ನ ಕತೆ ಬೇಡ್ವ ನಿನಗೆ. ಹೇಳಿ ಸ್ವಾಮಿ, ಸನ್ಯಾಸಿಗಳು ಬರೋದು ಇನ್ನೆಷ್ಟು ಹೊತ್ತು? ಯಾರಿಗೂ ಹೇಳಬಾರ್ದು, ಬಹಳ ದೊಡ್ಡ ಗುಟ್ಟು. ಹೇಳಿ ಸ್ವಾಮಿ, ನಾನು ಯಾರಿಗೆ ಯಾತಕ್ಕೆ ಹೇಳಲಿ? ಅದರಲ್ಲಿಯೂ ನನ್ನ ತಲೆಯಲ್ಲಿ ಇದಕ್ಕೆಲ್ಲ ಹೆಚ್ಚಾಗಿ ಜಾಗವೇ ಇಲ್ಲ. ಮನೆಗೆ ಹೋಗೋದೊಳಗೆ ಎಲ್ಲ ಮರ್ತೆ ಹೋಗಿರ್ತದೆ. ಮೊನ್ನೆ ನಾನು ಕೌಲು ಕಾಯ್ತಾ ಇದ್ದಾಗ ರಾತ್ರಿ ಬಾಳದೆ ಹೋದ ನಮ್ಮ ಮಹಾಸ್ವಾಮಿಯವ್ರನ್ನ ಕಂಡೆ. ಗಾಬರಿ ಬೇಡ, ನಿಜವಾಗಿಯೂ ಕಂಡೆ. ಅದಕ್ಕೆ ನಾನು ಇಲ್ಲಿಗೆ ಬಂದದ್ದು. ಏನಾದರೂ ವಿಭೂತಿ ತೆಗೆದುಕೊಂಡು ಹೋಗೋಣ ಅಂತ. ಓ, ಸುನ್ಯಾಸಿಗಳು ಬಂದರು. ಶಿವ, ನಿನಗೇನು ಬೇಕು? ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಸ್ವಸ್ಥವಿಲ್ಲ, ನನಗೂ ಏನು ರೇಜಿಗೆ ದೇವರು? ಎಲ್ಲಾ ತಿಳಿಯಿತು. ಬ್ರಹ್ಮಚಾರಿ ಬ್ರಹ್ಮಚಾರಿ, ಮಂತ್ರ ದರ್ಪಣ. ಶಿವ ಇಲ್ಲಿ ಬಾ, ತೆಗೆದುಕೋ ತೆಗೆದುಕೋ. ಹೆದರ್ಬೇಡ ರಂಗಣ್ಣ, ತೆಗೆದುಕೋ. ನೋಡು ಆ ಕನ್ನಡಿಯಲ್ಲಿ ದೈತ್ಯನ ಮುಖ ಕಾಣುವುದಿಲ್ಲವೇ? ಇಲ್ಲ ದೇವರು, ನನ್ನ ಮುಖ ಮಾತ್ರ ಕಾಣುತ್ತಿದೆ. ಅದೇ ಕಣಯ್ಯ ದೈತ್ಯನ ಮುಖ. ದೈತ್ಯನಿಗೆ ನಿನ್ನ ಮುಖದಂತೆ ಕಾಣಿಸಿಕೊಳ್ಳುವುದೊಂದು ಕಷ್ಟವೇ? ಏನು ಕಷ್ಟವಿಲ್ಲ ದೇವರು. ಇತ್ತ ಕೊಡು ಕನ್ನಡಿಯನ್ನು. ಆಗಲಿ, ಇವತ್ತು ಹೋಗು, ನಾಳೆ ಒಂದು ಖಂಡುಗ ಭತ್ತ ದಕ್ಷಿಣೆ ತೆಗೆದುಕೊಂಡು ಬಾ. ಅಯ್ಯೋ ಸ್ವಾಮಿ, ಹುಲ್ಲು ತಿಂದು ಜೀವಿಸುವವರಿಗೆ ಖಂಡುಗ ಭತ್ತ ಬೇಕಪ್ಪ. ಆಗಲಿ ದೇವರು, ಅಪ್ಪಣೆ ಕೊಟ್ಟರೆ ಹೋಗುತ್ತೇನೆ. ಶಿವ 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 ಶಿವ. ಕೆಂಚಣ್ಣ ಬರ್ತಾನೆ. ಆಯ್ತು, ಹೋಗಿ ಬಾ. ನಿನ್ನದೇನು ಕೆಂಚಣ್ಣ? ಸ್ವಲ್ಪ ವಿಭೂತಿ ಬೇಕಿತ್ತು ದೇವರು. ಏತಕ್ಕೆ? ಗುಟ್ಟಿನ ವಿಷಯ ದೇವರು, ಅದರಲ್ಲಿಯೂ ಅರಮನೆಯ ಸಹವಾಸ ಕೆಟ್ಟದ್ದು. ತಮ್ಮ ದಿವ್ಯ ದೃಷ್ಟಿಗೆ ಗೊತ್ತಾಗದೆ? ಗೊತ್ತಾಗಿದೆ ಗೊತ್ತಾಗಿದೆ, ನೀನು ಕಂಡಿದ್ದು ನಿಜವಾಗಿಯೂ ಮಹಾರಾಜರ ಪ್ರೇತವೇ. ಅಯ್ಯೋ ಸ್ವಾಮಿ, ಗುಟ್ಟಾಗಿಟ್ಟಿರಬೇಕು. ಅದನ್ನೆಲ್ಲ ಕಟ್ಟಿಕೊಂಡು ನಮಗೆ ಆಗಬೇಕಾದುದೇನಯ್ಯ ಈ ಸನ್ಯಾಸಿಗಳಿಗೆ? ಅದರಲ್ಲಿಯೂ ಇಲ್ಲಿ ಇನ್ನಾರೂ ಇಲ್ಲ, ನಾನು ನೀನು ಈ ಬ್ರಹ್ಮಚಾರಿ. ಹೌದು ಶಿವ, ಸಾಕ್ಷಾತ್ ಮಹಾರಾಜರೇ ಕಾಣಿಸಿಕೊಂಡ್ರು. ಮೊದಲನೇ ದಿನ ನಾನು ಒಬ್ಬನೇ ಇದ್ದೆ, ನಿನ್ನೆ ಹೊನ್ನೆಯನವರು ನಾನು ಇಬ್ಬರು ಇದ್ದೆವು. ನಮ್ಮ ಹತ್ತಿರ ಮಾತಾಡಲೇ ಇಲ್ಲ. ಇವತ್ತು ರಾಜಕುಮಾರರು ಬರ್ತಾರೆ, ಆದರೆ ಗುಟ್ಟಾಗಿದೆ, ಯಾರಿಗೂ ಗೊತ್ತಿಲ್ಲ ಈ ಸುದ್ದಿ. ಅದಕ್ಕೆ ನನಗೆ ಸ್ವಲ್ಪ ವಿಭೂತಿ ಬೇಕಿತ್ತು ದೇವರು. ಬ್ರಹ್ಮಚಾರಿ, ಸ್ವಲ್ಪ ವಿಭೂತಿ ತೆಗೆದುಕೊಂಡು ಬಾ. ಭಯಬೇಡ ಕೆಂಚಣ್ಣ, ಇದನ್ನು ತೆಗೆದುಕೋ, ನಿನಗೆ ಯಾವ ಕಾಟವೂ ಮುಟ್ಟುವುದಿಲ್ಲ. ದಯ ಇರಲಿ ದೇವರು, ಬರ್ತೇನೆ. ಶಿವ 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 ಶಿವ. ರಂಗದಾಸ್ ರಂಗದಾಸ್, ನೀನು ಹಿಂದೆ ಶ್ರೀರಂಗಪಟ್ಟಣಕ್ಕೆ ಹೊರಡಬೇಕು, ಸಿದ್ಧನಾಗು. ಒಂದು ರಾಜಕಾರ್ಯ ಒದಗಿದೆ, ಹೈದರಾಲಿಯವರು ಇಲ್ಲಿಗೆ ದಂಡೆತ್ತಿ ಬರಲು ಸರಿಯಾದ ಸಮಯ ದೊರಕಿದೆ. ನಾನೊಂದು ಪತ್ರ ಬರೆದು ಕೊಡುತ್ತೇನೆ. ನಿನ್ನ ಕುದುರೆಯಲ್ಲಿ? ಆ ಶೆಟ್ಟಿಯ ಮನೆಯಲ್ಲಿದೆ. ಹೋಗಿ ಪ್ರಯಾಣಕ್ಕೆ ಸಜ್ಜುಗೊಳಿಸಿ ಬಾ, ಇಂದು ರಾತ್ರಿಯೇ ತೆರಳಬೇಕು. ಬಹುಶಃ ನೀನು ಶ್ರೀರಂಗಪಟ್ಟಣಕ್ಕೆ ಹೋಗುವ ಸಂದರ್ಭ ದೊರಕಲಾರದು. ಹೈದರಾಲಿಯವರು ಜೈತ್ರ ಯಾತ್ರೆಯಲ್ಲಿದ್ದರೆ ದಾರಿಯಲ್ಲಿಯೇ ಎಲ್ಲಿಯಾದರೂ ಸಿಕ್ಕಬಹುದು. ರಾಮರಾಯರೇ, ದೊರೆ ಕೊಲೆಯಾಗಿರುವನೆ. ಹಾಗಲ್ಲದೆ ಮತ್ತೇನು? ನೀನು ನಡೆ, ತಿಂಬಜಟ್ಟಿ ಬರುತ್ತಿದ್ದಾನೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ.
ಅಡ್ಡಬಿದ್ದೆ ಗುರುಗಳೇ, ಅಡ್ಡಬಿದ್ದೆ. ಶಿವ 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 ಶಿವ. ಗುರುಗಳೇ, ನಿನ್ನೆ ಚೆನ್ನಾಗಿ ನಿದ್ದೆ ಬಂತು. ನಾನು ಹೇಳಿದ್ದೇನಲ್ಲವೇ. ಆದರೆ ನಡುವೆ ಯಾರೋ ಬಂದು ಎದೆಯ ಮೇಲೆ ಕೂತುಕೊಂಡು ಕತ್ತು ಇಸುಕಿದಂತಾಯಿತು. ನನಗ್ಯಾಕೋ ಭಯವಾಗುತ್ತಿದೆ ಗುರುಗಳೇ. ತಾವು ಏನಾದರೊಂದು ಮಂತ್ರ ಕವಚ ಕೊಟ್ಟರೆ ನಾನು ಬದುಕಿಕೊಡ್ತೇನೆ. ಅದಕ್ಕೇನು ಕೊಡುತ್ತೇನಯ್ಯ, ನಾವಿರುವುದೇ ತಕ್ಕೆ ಪರೋಪಕಾರ ಮಾಡಲಲ್ಲವೇ. ಆದರೆ ರೋಗದ ಗುಟ್ಟು ತಿಳಿಯದೆ ಮದ್ದು ಕೊಡುವುದು ತಪ್ಪು. ನಾಳೆ ಬಾ, ನಾನು ಕೇಳುವ ಪ್ರಶ್ನೆಗಳಿಗೆ ಮುಚ್ಚುಮರೆಯಿಲ್ಲದೆ ಉತ್ತರ ಹೇಳಬೇಕು. ನಿನಗೆ ಯಾವ ಸಂಕೋಚವೂ ಬೇಡ. ಸನ್ಯಾಸಿಯ ಬಳಿ ಗುಟ್ಟೇನೋ, ವೈದ್ಯನೊಡನೆಯೂ ಗುರುವಿನೊಡನೆಯೂ ಗುಟ್ಟು ಮಾಡಿದರೆ ಕ್ಷೇಮಕರವಲ್ಲ. ಆಗಲಿ ದೇವರು, ನೀವು ನನಗೆ ವೈದ್ಯರೂ ಹೌದು ಗುರುಗಳೂ ಹೌದು, ತಮ್ಮೊಡನೆ ನಾನು ಗುಟ್ಟು ಮಾಡುವುದೆಂದರೇನು? ಅಂತೂ ಹೇಗಾದರೂ ಮಾಡಿ ನನಗೆ ಹಿಡಿದಿರುವ ಶನಿಯನ್ನು ಬಿಡಿಸಿದರೆ ಅಷ್ಟೇ ಸಾಕು. ನಿನಗೊಬ್ಬನಿಗೆ ಅಲ್ಲ, ಎಲ್ಲರಿಗೂ ಶನಿ ಹಿಡಿದಿದೆ ಈ ಊರಿನಲ್ಲಿ. ಈಗ ತಾನೇ ಆ ಕೆಂಚಣ್ಣನು ಬಂದಿದ್ದ, ವಿಭೂತಿ ಕೊಟ್ಟು ಕಳಿಸಿದ. ಅಯ್ಯೋ, ಅವನಿಗೇನಾಗಿದೆಯಂತೆ? ಅವನಿಗೂ ಶನಿಯ ಕಾಟ. ನಿನ್ನೆ ರಾತ್ರಿ ತೀರಿ ಹೋದ ಮಹಾರಾಜರು ಕಾಣಿಸಿಕೊಂಡರಂತೆ. ಏನು, ಎಲ್ಲಿ? ಅಯ್ಯೋ, ನನಗದೆಲ್ಲ ತಿಳಿಯದು. ಇಂದು ರಾತ್ರಿ ರಾಜಕುಮಾರನು ಕೂಡ ಹೋಗುತ್ತಾನಂತೆ ಅದನ್ನು ಪರೀಕ್ಷಿಸಲು. ಅಯ್ಯೋ, ನಾನು ಕೆಟ್ಟ ಮಹಾಸ್ವಾಮಿ, ನನ್ನನ್ನು ಕಾಪಾಡಬೇಕು. ಶಿವನಿದ್ದಾನೆ ಶಿವನಿದ್ದಾನೆ. ಅಯ್ಯೋ, ನನಗೆ ನೀವೇ ಶಿವ, ಕಾಪಾಡಬೇಕು. ಮನೆಗೆ ಹೋಗಿ ಶಿವ ಪೂಜೆ ಮಾಡು. ಇವತ್ತು ಎಲ್ಲಿಗೂ ಹೋಗಬೇಡ, ನಾಳೆ ಇಲ್ಲಿಗೆ ಬಾ. ಅಪ್ಪಣೆ, ಹೋಗಿ ಬರುತ್ತೇನೆ. ಶಿವ 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 ಶಿವ. ಇದುವೇ ಸರಿಯಾದ ಸಂದರ್ಭ ಹೈದರಾಲಿಯವರಿಗೆ, ಈಗಲೇ ಬರೆಯುತ್ತೇನೆ. ಕುಳಿತುಕೋ ಬಸವಯ್ಯ. ಆಗಲಿ ಮಂತ್ರಿಗಳೇ. ರುದ್ರ ರುದ್ರ ರುದ್ರ, ನಿನ್ನಿನಿಯನಿಗೆ ಮನಸ್ಸು ತಲ್ಲಣಗೊಂಡಿದೆ. ನೀನಾತನನ್ನು ಸಂತವಿಸ ಬಂದೆ ಎಂದು ಇಲ್ಲಿಗೆ ಕರೆತಂದಿರುವೆ. ನಿನ್ನ ಪ್ರೇಮಮಯ ಸುಂದರ ಸಾನ್ನಿಧ್ಯದಲ್ಲಿ ಆತನಿಗೆ ಶಾಂತಿ ಲಭಿಸಬಹುದು. ರಾಜಕುಮಾರ, ನಾನೀಗಲೇ ಬರುತ್ತೇನೆ. ರುದ್ರ, ನಿನ್ನೊಡನೆ ಮಾತಾಡುತ್ತಿರಲಿ. ಹಾಗೆ ಆಗಲಿ ಮಂತ್ರಿ, ಬರುತ್ತೇನೆ. ರಾಜಕುಮಾರ, ದುಃಖ ಭಾರಗಳನ್ನ ಮರೆತಂತೆ ತೋರುತ್ತಿದೆ. ನಿನ್ನಳಲಿನಲ್ಲಿ ನಾನೂ ಭಾಗಿಯಾಗಲು ನನಗೆ ಪುಣ್ಯವಿಲ್ಲವೋ ಏನೋ. ತಂದೆಗಳ ಮರಣದಲ್ಲಿ ನೀನು ಹಗಲು ಇರುಳು ಖಿನ್ನನಾಗಿಹೆ ಎಂದು ಕೇಳಿ ಮರುಗುತ್ತಿದ್ದೆ. ಇನ್ನು ನಿನ್ನನ್ನು ನೋಡಬೇಕೆಂಬ ಆಕಾಂಕ್ಷೆ ಸಿದ್ಧಿಸಿತು. ಧನ್ಯಳಾದೆ. ನಿನ್ನದುಗುಡದೊಳ್ ಇನಿತನಾದರೂ ನಾಂ ಪತ್ತು ಧನ್ಯಳಾಗುವ ತೆರೆದೆ ಕೃಪೆ ಮಾಡು. ರುದ್ರಾಂಬೆ, ನನ್ನ ದುಗುಡದ ಹೊರೆಯ ನಿನ್ನ ಮೇಲೆಯೂ ಹೇರಿ ಶರದದ ಮುಗಿಲಿನಂತೆ ಶುಭ್ರವೂ ಹಗುರವೂ ಆಗಿ ಆಕಾಶದಲ್ಲಿ ನಲ್ಮೆಯಿಂ ತೇಲುತಿಹ ನಿನ್ನೆದೆಯ ನೇತಕ್ಕೆ ಕಾರ ಮುಗಿಲನ್ನಾಗಿ ಮಾಡಲಿ. ಹಾಗೆನ್ನದಿರು ಇನಿಯ, ಸುಖದಲ್ಲಿ ಅರೆಪಾಲ ನೆಲೆಸುತ್ತಿಹ ನಾನು, ನಿನ್ನಳಲಿನಲ್ಲಿ ಕೂಡ ಅರೆಪಾಲ ನಾನಂದದಿಂದೇ ಬಯಸುತ್ತಿಹೆನು. ಲೋಕದಲ್ಲಿ ಪ್ರೇಮವಾದರೂ ಇರುದೇತಕ್ಕೆ ನೊಂದದೆಯ ಸಂತೈಸಲಲ್ಲವೇ? ಜೀವನದ ಕೋಟಲೆಯ ಭಾರವನ್ನು ಪರಿಹರಿಸಲಲ್ಲವೇ? ನೀನ ಆ ಕಾರ್ಯವನ್ನು ಮಾಡುತ್ತಲೇ ಇರುವೆ. ನಿನ್ನ ಸೌಂದರ್ಯವು, ನಿನ್ನ ಮಾಧುರ್ಯವು, ನಿನ್ನ ನಲ್ಮೆಯ ನೆನಪು ನನ್ನ ನಿದುವರೆಗಿನಿತು ಪೊರೆದವು ಪೊರೆದೆವು. ನನಗೆ ನೀನೊಬ್ಬಳೇ ಶಾಶ್ವತ ಧ್ರುವತಾರೆ, ತಿಮಿರ ಪರಿವೃತವಾದ ಸರ್ವದಾ ಸಮ್ಮತಿತವಾದ ಈ ಸಂಸಾರ ಶರದಿಯಲ್ಲಿ ಮೊರೆ ಮೊರೆದು ನೊರೆಗರೆವ ಪೆರ್ದರೆಗಳ ಅಗ್ರದಲ್ಲಿ ಬಿದ್ದೆದ್ದು ತೇಲುತಿಹ ಈ ಬಾಳ ಕಿರುದೋಣಿಯಲ್ಲಿ ಕುಳಿತು ಕಾತರನಾದ ನನಗೆ ನೀನೇ ಒಂದು ಶಾಶ್ವತ ಧ್ರುವತಾರೆ. ನೀನೆನ್ನ ಬಳಿ ಇರಲು ಬಾಳೆಲ್ಲ ಹಗುರವಾದಂತಾಗಿ ಶಾಂತಿ ಮೂಡುವುದು ಮನದಲ್ಲಿ.
ಹಾಗಾದರೆ ನಾನಿಂದು ಧನ್ಯನೆಂದೇ ತಿಳಿದೆ. ಬಾ ಕುಳಿತು ಮಾತಾಡೋಣ. ಆಗಲಿ. ರುದ್ರಾಂಬೆ, ಇತನ ನಿಧನಕ್ಕಾಗಿ ನಾನಿಂತು ಕೊರಗುತ್ತಿಲ್ಲ. ಮತ್ತೇನು, ಏನೆಂದು ಹೇಳಲಿ ರುದ್ರಾಂಬೆ, ಏನೆಂದು ಹೇಳಲಿ, ಹೇಳೇ ನಂಬುವರಾರು? ಇನಿಯ ನಾ ಬಲ್ಲೆ, ನನ್ನ ಪಿತನರು ಇದನು, ಆದರೆ ಆ ಸಂಶಯಕ್ಕೆ ಕಾಲಿಲ್ಲವೆಂದು ಎನ್ನ ಭಾವನೆ. ಚೇಳಿಗೆ ಕಾಲೇಕೆ ರುದ್ರ, ಕೊಂಡಿಯೊಂದೇ ಸಾಕು. ಕ್ಷಮಿಸು ರಾಜಕುಮಾರ, ಚೆಲುವಾಂಬೆ ಎದೆಯಲ್ಲಿ ಚೇಳುಗಳಿಗೆ ಎಡೆ ಇಲ್ಲ. ಓ ನಲ್ಲೆ, ನೀನೇನು ಬಲ್ಲೆ? ಚೇಳುಗಳಿರವು ಕಡಿಸಿಕೊಂಡವಗಲ್ಲದೆ ಇತರರಿಗೆ ತಿಳಿಯುವುದೇ? ತಂದೆ ಅಳಿದಿನ್ನೂ ವಾರಗಳು ಕಳೆದಿಲ್ಲ, ನಿಂಬಯ್ಯನೊಡನೆ ಸರಸವಾಡುತ್ತಿಹಳು. ಆಕೆ ಹತ್ತುದನು ನಾನೇ ಕಂಡಿದ್ದೇನೆ. ಶಿವಶಿವ, ಎಲ್ಲ ಹುಸಿಗಂಬನಿಗಳಂತೆ. ರುದ್ರಾಂಬೆ, ಕಣ್ಣೀರ್ಗಳ ಆಳದಲ್ಲಿ ನಾಕವಿರಬಹುದು, ನರಕವಿರಬಹುದು, ಹರುಷವಿರಬಹುದು, ಶೋಕವಿರಬಹುದು, ಕಪಟಕ್ಕೆ ಕಂಬನಿಯೇ ಮುಸುಗಾಗಬಹುದು. ಚೆಲುವಾಂಬೆ ಅಶ್ರುಗಳ ಹೃದಯದಲ್ಲಿ ಮೊಸಳೆಗಳ ಮಡುವಿಹುದ ನಾ ಬಲ್ಲೆ. ಕಾರಣವನರಿಯದೆ ದೋಷವನ್ನು ಹೇಳುವುದೇ? ಇಂದಿನಿರುಳೆಲ್ಲವನ್ನು ಮನಗಾಣುವೆನು. ಅದೆಂತು? ತಂದೆಯನ್ನು ಕಂಡು ಮಾತಾಡುವೆನು. ಏನೇನು? ತಂದೆಯನ್ನು ಕಂಡು ಮಾತಾಡುವೆನು. ಏನು ಬೆಚ್ಚದಿರು, ಮೊನ್ನೆ ಕಾವಲುಗಾರ ಕೆಂಚಣ್ಣ ಇರುಳಿನಲ್ಲಿ ನನ್ನ ತಂದೆಯ ರೂಪವನ್ನು ಕಂಡನಂತೆ. ನಿನ್ನೆ ಹೊನ್ನಯ್ಯನು ಅವನ ಜೊತೆಯೊಳೆ ಹೋಗಿ ಕಂಡೆನೆಂದು ಉಸುರಿದನು, ಮಾತಾಡಲಿಲ್ಲಂತೆ. ಇಂದು ನಾನು ಅವರನ್ನೊಡಗೊಂಡು ನಡೆದು ತಂದೆಯಂತೆಯೇ ಕಂಡು ಬಂದರದು ನುಡಿಸುವೆನು. ಇದು ದಿಟವೇ? ಹೊನ್ನಯ್ಯನೇನು ಸುಳ್ಳಾಡುವನೆ? ಇನಿಯ ನಿನ್ನೂಹೆ ದಿಟಮಪ್ಪ ಪಕ್ಷದಲ್ಲಿ ನಿನ್ನ ಸಾಹಸವೆಲ್ಲವೂ ನನ್ನದಾಗುವುದು. ಯಾರಿಗಿದನರುಹದಿರು? ಆಗಲಿ. ಈಗ ನೀನು ನಿನ್ನ ತಂದೆಯೊಂದಿಗಿರು. ಸರಿ. ಓ ಚೆಲುವೆ, ನೀನೆನ್ನ ಬಳಿಗೆ ಬರೆ ನನಗೆನಿತು ಸೊಗಬಹುದು. ಓ ನಲ್ಲೆ, ಚೈತ್ರದಾಗಮನದಲ್ಲಿ ನಳನಳಿಸಿ ನಲಿಯುವ ಬನಮಾಲೆಯಂತೆ ನೀ ನನಗೆ ಚೈತನ್ಯದಾತೆ. ಓ ರುದ್ರಾಂಬೆ, ಏನು ಮೌನ, ಏನು ಶಾಂತಿ ಈ ಪ್ರಕೃತಿ ರಂಗದಲ್ಲಿ. ಆದರೂ ಭಯಂಕರ. ಹೌದು, ಮಹತ್ತಾದುದೆಲ್ಲ ಭವ್ಯವಾಗಿರುತ್ತದೆ. ಭಯವೆಂಬುದು ನಮ್ಮ ಸ್ವಾರ್ಥತೆಯ ದೃಷ್ಟಿಗೆ ಮಾತ್ರ. ನೋಡು ಹೊನ್ನಯ್ಯ, ಈ ಬೆಳದಿಂಗಳ ಮಾಯೆ ಎಷ್ಟು ಮನೋಹರವಾಗಿದೆ. ಈ ಸೌಂದರ್ಯ ಪೂರದಲ್ಲಿ ನನ್ನೆದೆಯ ಕೋಟಲೆಯೆಲ್ಲ ಹಗುರವಾದಂತಾಗಿ ತೇಲುತ್ತಿದೆ. ನಾವೈ ತಂದ ಕಚ್ಚವೇ ವಿಸ್ಮೃತಿಯ ನೈದುತ್ತಿದೆ. ಈಗ ಹೊತ್ತು ಎಷ್ಟಿರಬಹುದು? ನಡುರಾತ್ರಿ ಕಳೆದಿದೆ ಸ್ವಾಮಿ, ಇನ್ನೇನೋದು ಬರುವ ಸಮಯ. ಹೊನ್ನಯ್ಯ, ನಾನೊಬ್ಬ ಸಾಮಾನ್ಯ ಮಾನವನಾಗಿ ಹುಟ್ಟಬಾರದಾಗಿತ್ತೆ. ಸಾಮಾನ್ಯರು ಈ ರೀತಿ ಆಲೋಚಿಸುವುದಿಲ್ಲ. ನೋಡಿದು ಎಂತಹ ಶಾಂತಿ ಕಡಲಾಡುತ್ತಿದೆ, ಎಂತಹ ಸೊಬಗು ಸೂರೆಯಾಗಿಹುದು ಈ ನಮ್ಮ ತಿರೆಯಲ್ಲಿ. ಈ ಪ್ರಕೃತಿ ಸೌಂದರ್ಯವೆಂಬನು ಕೈ ಬೀಸಿ ಕರೆಯುತ್ತಿದೆ ಉತ್ತಮ ಪ್ರಪಂಚಕ್ಕೆ. ಈ ಸೊಬಗನ ಆಸ್ವಾದಿಸಲು, ಈ ಶಾಂತಿಯನ್ನು ಸವಿಯೇ, ಈ ಪ್ರಕೃತಿಗೆ ಅಮರವಾಣಿಯ ಕರೆಯನ್ನಾಲಿಸಲು ದೊರೆತನದ ಧೂಳು ಮುಸುಕಿದ ಅಕ್ಷಿಯಿಂದಾಗದು. ಹೆಮ್ಮೆಯಿಂ ರುಚಿಗೆಟ್ಟ ಎದೆಗೆ ಶಾಂತಿಯು ಸಿಗದು. ಸಿರಿಬೊಬ್ಬೆ ತುಂಬಿರುವ ಕರ್ಣಗಳಿಗ ವಾಣಿ ಕೇಳಿಸದು. ಹೊತ್ತಿಲ್ಲ, ನಮಗೆ ಪುರಸತ್ತಿಲ್ಲ. ಒಳಸಂಚುಗಳ ಹೂಡಲೆಮಗಿಹುದು ಹೊತ್ತು, ಪರರ ಚಿತ್ರಗಳ ನರಸಲೆಮಗಿಹುದು ಬೇಕಾದ ಪುರಸತ್ತು.
ಸೊಬಗನ ಆಸ್ವಾದಿಸಲು ಹೊತ್ತಿಲ್ಲ. ಗಗನದ ಅನಂತತೆಯ ನೀಕ್ಷಿಸುತ್ತೆ, ಮೈಮರೆಯ ಹೊತ್ತಿಲ್ಲ. ಬನದ ಹೂವನ್ನು ನೋಡಿ ಬಣ್ಣಿಸಲು ನಮಗೆ ತೆರಪಿಲ್ಲ. ಹಕ್ಕಿ ಹಾಡಲು ನಿಂತು ಆಲಿಸಲು ನಮಗೆ ಹೊತ್ತಿಲ್ಲ. ಸತ್ತ ಮೇಲೆ ಮಗೆ ಸಿಗಬಹುದು ಪುರಸತ್ತು. ನೋಡಲಿ ಶಿವ ಶಿವ, ನನ್ನ ತಂದೆಯೇ ಹೌದು. ಯಾರಾದರಾಗಿರೋ, ಶುಭವು ನಿನ್ನುದ್ದೇಶವೋ ಅಶುಭವು ನಾನರಿಯೆ. ಆಕಾರದಲ್ಲಿ ನೀನು ನನ್ನ ಆ ತಂದೆಯನೇ ಹೋಲುತ್ತೀಯೇ, ಅದರಿಂದೇ ನುಡಿಸುವೆ. ಬಡಿ ನುಡಿಯ ನಿತ್ತೆನ್ನ ಮನದ ಸಂದೇಹವನ್ನು ಪರಿಹರಿಸು. ಪುಣ್ಯಾತ್ಮನಾದ ನೀ ನಿಂತೇಕೆ ದಿಕ್ಕಿರದೆ ಮಡಿದವನ ಆತ್ಮದಂಧದಲ್ಲಿ ಪ್ರೇತ ರೂಪದಿ ರಾತ್ರಿಯನ್ನು ಸುತ್ತುತ್ತಿರುವೆ? ಇದರರ್ಥ ಏನರುಹು? ದುಃಖದಿಂದೆನ್ನೆದೆ ಸಿಡಿಯುತ್ತಿದೆ. ಓ ತಂದೆ ಮಾತಾಡು, ನೀನೆನ್ನ ತಂದೆಯೇ ದಿಟವಾದರೆ ನನಗೆ ನುಡಿ. ಏಕಿಂತು ತೊಳೆದುತ್ತೀಯ? ಬಯಕೆ ಏನಿಹುದಿಲ್ಲಿ? ನಿನಗಾವ ರೀತಿಯಲ್ಲಿ ನಾನು ನೆರವಾಗಬಲ್ಲೆ. ಹೇಳು, ನುಡಿ, ಮಾತಾಡು. ಮಗನೇ, ನಾನಿನ್ನ ಪಿತನ ಪ್ರೇತ ಆತ್ಮ. ಅಕಾಲ ಮರಣದಿಯಿಂದು ಪ್ರೇತವಾಗಿಯನು ಸೇಡಿ ನಿಮ್ ಕುದಿಯುವ ಎನ್ನ ಆತ್ಮಕ್ಕೆ ಇನಿತು ನೆಮ್ಮದಿ ಇಲ್ಲ. ಅಯ್ಯೋ, ಕೈ ಬೀಸಿ ಕರೆಯುತ್ತಿದೆ. ಯಾವ ಗುಡ್ಡನು ನಿನಗೊಬ್ಬನಿಗೆ ಹೇಳುವಂತೆ ಹೋಗಬೇಡಿ. ಹೋಗುವುದೆಂದರೇನು? ಹುಡುಗಾಟವೇ? ಇಲ್ಲಿ ಮಾತಾಡಲದಕ್ಕೆ ಸಂಕೋಚವೆಂದು ತೋರುತ್ತಿದೆ. ಅದರೊಡನೆ ಹೋಗುವೆ. ಬಸವಯ್ಯ, ನಿನಗೇನು ಮರುಳಾಗವೆ? ಹೋಗಬೇಡಿ ದಮ್ಮಯ್ಯ. ಭಯವೇಕೆ ಬಂದಯ್ಯ? ನನ್ನ ಜೀವನವು ನನಗೆ ತೃಣಕ್ಕಿಂತ ಕಡೆ. ಅದರೊಡನೆ ಹೋಗುವೆನು. ಸತ್ಯ ಸ್ವಾಮಿ, ನಿಮ್ಮನೆಯಲ್ಲಿ ಆದರೂ ಕೆರಗ ಬಾವಿಗೆ ಹಾರಿಸಿ ಬಿಡ್ತದೆ. ಹೋಗಬೇಡಿ. ಅಯ್ಯೋ ಹೌದು ಬಸವಯ್ಯ, ಸತ್ಯವೋ ಕಪಟವೋ ನೀನು ಅರಿಯೇ. ಎಲ್ಲಿಯಾದರೂ ನಿನ್ನ ನೆಳೆದು ಇದು ಕಿಪ್ಪಿಯಲ್ಲಿ ತಳ್ಳಿದರೆ ಕರೆಯುತ್ತಿದೆ. ಬಿಡು ಹೊನ್ನಯ್ಯ. ನಾನು ಬಿಡು, ನೀನು ಹೋಗಬಾರದು. ನಿಮ್ಮ ದಮ್ಮಯ್ಯ ಬಿಡು. ನಮ್ಮ ಸ್ನೇಹ ತಾಣೆ ಬಸವಯ್ಯ, ನೀನು ಹೋಗಲಾರೆ. ಅಯ್ಯೋ ಬಾ. ಅಯ್ಯೋ, ಮರಳಿ ಕೈ ಬೀಸುತ್ತಿದೆ. ಬಿಡು ಹೊನ್ನಯ್ಯ. ಬಸವಯ್ಯ ಬಾ ಮಗನೇ. ಬಾ ನಡೆ, ಬರುತ್ತೇನೆ. ಬಸವಯ್ಯ ನನಗೊಂದು ಮಹದ್ ಉಪಕಾರವಾಗಬೇಕಾಗಿದೆ. ಅದೇನು? ನನ್ನಿಂದ ಆಗುವ ಉಪಕಾರ? ನೀನು ನೆರವಾಗಲೊಪ್ಪಿದರೆ ಹೇಳುತ್ತೇನೆ. ನಿನಗಲ್ಲದೆ ಮತ್ತಾರಿಗೆ ನಾನು ನೆರವಾಗುವುದು? ಈ ಗೊದಗಿರುವ ಪರಿಸ್ಥಿತಿಯನ್ನು ಪರ್ಯಾಲೋಚಿಸಿದರೆ ಅದರಿಂದ ನಿನಗೂ ಮಹದ್ ಉಪಕಾರವಾಗಬಹುದು. ಏನದು? ರಾಜ್ಯ ಲಾಭ. ರಾಜ್ಯ ಲಾಭ? ಹೌದು, ಅರ್ಥವಾಯಿತು. ಆದರೆ ಬಸವಯ್ಯನಿದ್ದಾನಲ್ಲವೇ? ಅದನ್ನೇ ನಾನು ಹೇಳುತ್ತಿರುವುದು. ನಿನಗೂ ನಿನ್ನ ಶ್ರೇಯಸ್ಸಿಗೂ ನಡುವೆ ಇರುವ ಅರಣ್ಯವೇ ನನಗೂ ನನ್ನ ಪ್ರೇಯಸ್ಸಿಗೂ ನಡುವೆ ಬಂದಿದೆ. ಅದನ್ನು ದಹಿಸದೆ ನಾವು ಕೃತಾರ್ಥರಾಗಲಾರೆವು. ಏನದು, ಬಿಡಿಸಿ ಹೇಳಬಾರದೆ? ನಾನು ರುದ್ರಾಂಬೆಯನ್ನು ಮೋಹಿಸಿದ್ದೇನೆ. ಹೌದು, ನನಗೆ ಗೊತ್ತಿದೆ. ಆದರೆ ಬಸವಯ್ಯನಿರುವವರೆಗೆ ಆಕೆ ಶಿವಯ್ಯನಿಗೆ ಲಭಿಸುವಂತಿಲ್ಲ, ನಿನಗೆ ರಾಜ್ಯ ಲಭಿಸುವಂತಿಲ್ಲ. ಹೌದು, ಮಾಡುವುದೇನು? ಇದೇನಿದು, ಸೇನಾಪತಿಯ ಪುತ್ರನಾಗಿ ಮಾಡುವುದೇನು ಎನ್ನುತ್ತೀಯಲ್ಲ? ರಾಣಿಗೆ ನಿನ್ನ ತಂದೆಯಲ್ಲಿ ಎಷ್ಟು ಸ್ನೇಹ, ಎಷ್ಟು ಸಲಿಗೆ, ಎಷ್ಟು ಪ್ರೇಮ. ಶಿವಯ್ಯ,
ಅದರಿಂದ ಲಾಭವೇನೇ ಇರಲಿ ನನಗೇನೋ ಅದು ಹಿತವಾಗಿಲ್ಲ. ಈ ಸ್ವಪ್ನಾದರ್ಶಗಳನ್ನೆಲ್ಲ ಮೂಲೆಗಳು, ಅವುಗಳೆಲ್ಲ ಕಾವ್ಯಕ್ಕೆ ವಾದಕ್ಕೆ ವ್ಯವಹಾರಕ್ಕಲ್ಲ. ನೀನು ಬಸವಯ್ಯನಂತೆಯೇ ಆದೆಯೋ ಹೇಗೆ, ಅವನು ಕೂಡ ಈಗೀಗ ಕನಸಿನಿಂದ ಇಳಿದು ಬರುತ್ತಿದ್ದಾನೆ. ನೀನೇಕೋ ಸ್ವಪ್ನ ಜೀವಿಯಾಗುವಂತಿದೆ. ಶಿವಯ್ಯ ಅವಳು ಮಹಾಪಾಪಿಷ್ಟೆ. ಪಾಪ ಪುಣ್ಯಗಳನ್ನು ಕಟ್ಟಿಕೊಂಡು ನಮಗೇನು? ಪಾಪವೋ ಪುಣ್ಯವೋ ಪ್ರಯೋಜನವಾದರೆ ಸಾಕು. ನಿನಗೆ ರಾಜತ್ವ ಬೇಡವೇ? ಯಾರಾದರೂ ಬೇಡವೆನ್ನುವನೆ? ಹಾಗಾದರೆ ಪಾಪ ಪುಣ್ಯಗಳನ್ನೆಲ್ಲ ಮೂಲೆಗಿಟ್ಟು ಕೆಲಸಕ್ಕೆ ಅನುವಾಗು. ಅವಳು ಯಾರಾದರೇನಂತೆ? ನಿನ್ನ ತಂದೆಗೆ ಬೇಕಾದವಳಾಗಿದ್ದಾಳೆ. ನೀನು ಸ್ವಲ್ಪ ಪ್ರಯತ್ನ ಪಟ್ಟರೆ ಬಿದನೂರು ಸಿಂಹಾಸನ ನಿನ್ನ ಕೈ ಸೇರುವುದು. ನೀನು ಒಂದಡಿ ಮುಂದಿಟ್ಟರೆ ರಾಜ್ಯಲಕ್ಷ್ಮಿ ಹತ್ತಡಿ ಮುಂದಿಟ್ಟು ನಿನ್ನೆಡೆಗೆ ಹಾರಿ ಬರುವಳು. ಈಗೇನು ಮಾಡಬೇಕೆನ್ನುವೆ? ನಾನು ನಿನಗೆ ನೆರವಾಗುತ್ತೇನೆ. ನಿನ್ನಿಂದ ನನಗೂ ಉಪಕಾರವಾಗುವುದು. ನಿನಗೆ ರಾಜ್ಯ ದೊರಕುವುದು, ನನಗೆ ರುದ್ರಾಂಬೆ ಲಭಿಸುವಳು. ನಿನ್ನಲ್ಲಿ ಪೌರುಷವಿದ್ದರೆ ಏನನ್ನು ತಿಳಿದಿರುವೆ? ಎದ್ದು ನಿಂತರೆ ನಾನು ಹುಲಿ. ಬಸವಯ್ಯನ ಕೊಲೆ. ಏನೋ ಏನೋ? ಬಸವಯ್ಯನ ಕೊಲೆ. ಶಿವಯ್ಯ, ಬಿದನೂರು ಸಂಸ್ಥಾನಕ್ಕೆ ಕೊಲೆ ಹೆಚ್ಚು ಬೆಲೆ, ಅದರಲ್ಲಿಯೂ ಗೆಳೆಯನ ಕೊಲೆ. ಸೇನಾಪತಿಯ ಮಗನಾದುದಕ್ಕೆ ಸಾರ್ಥಕವಾಯಿತು. ಹೋಗಲಿ, ನೀನು ಕೊಲೆ ಮಾಡಬೇಡವಯ್ಯ, ಮಾಡುವವರು ಮಾಡುತ್ತಾರೆ. ಯಾರಲ್ಲಿ? ಏನು ಜಟ್ಟಿ, ನೀನು ಹೋಗಿದ್ದ ಕಾರ್ಯವೇನಾಯಿತು? ಏನು ಕಾರ್ಯ? ಏನೂ ಇಲ್ಲ ಮಹಾಸ್ವಾಮಿ, ಸನ್ಯಾಸಿಗಳಿಂದ ತಾಯಿಗೆ ತರಲು ಹೇಳಿದ್ದರು. ಅದೇನು ಶಿವಯ್ಯ? ಸ್ತ್ರೀ ವಶೀಕರಣ ಯಂತ್ರ ರುದ್ರಾಂಬೆಗಾಗಿಯೇ? ಒಂದು ಹೊಸ ಸುದ್ದಿ ಸ್ವಾಮಿ. ಏನೋ ಕೇಡುಗಾಲ. ಏನದು? ಸನ್ಯಾಸಿಗಳಿಂದ ಗೊತ್ತಾಯಿತು. ಏನದು? ಕೆಂಚಣ್ಣ ಹೇಳಿದನಂತೆ. ಏನಂತ ಹೇಳಬಾರದೆ? ಹೀಗೆ ಬೆಚ್ಚುತ್ತೀಯ? ತೀರಿ ಹೋದವರು ಭೂತವಾಗಿ ಕಂಡರಂತೆ. ದೊರೆಗಳು ಆಚೆ ಮೊನ್ನೆ ರಾತ್ರಿ ಕೆಂಚಣ್ಣ ಕಾವಲಿದ್ದಾಗ ಕಂಡನಂತೆ. ಮೊನ್ನೆ ರಾತ್ರಿ ಹೊನ್ನಯ್ಯನವರು ಹೋಗಿ ಕಂಡರಂತೆ. ನಿನ್ನೆ ರಾತ್ರಿ ಬಸವಯ್ಯನವರು ಕಾಣಲು ಹೋಗಿದ್ದರಂತೆ. ಇದೇನೋ ಕೌತುಕದ ಸುದ್ದಿ. ಈ ಸುದ್ದಿ ರಾಣಿಯವರಿಗೆ ಗೊತ್ತಿದೆಯೇ? ಇಲ್ಲ ಮಹಾಸ್ವಾಮಿ. ಹೋಗಿ ತಿಳಿಸು ಬೇಗನೆ. ಅಪ್ಪಣೆ. ನೋಡಿದೆಯಾ, ನೀನೀಗ ಹಿಂಜರಿದರೆ ನಿನಗೂ ಕೇಡು, ನಿನ್ನ ತಂದೆಯವರಿಗೂ ಕೇಡು. ಮುಂಬರಿದರೆ ಇಬ್ಬರಿಗೂ ಲಾಭ. ಭೂತ ಮಾತಾಡಿದ್ದರೆ ಅನಾಹುತ. ಬಸವಯ್ಯನು ಲಿಂಗಣ್ಣ ಮಂತ್ರಿಗಳೊಡನೆ ಸೇರಿ ನಿನ್ನಯ್ಯನ ಮೇಲೆ ಕತ್ತಿ ಕಟ್ಟುವನು. ನಿನಗೂ ಶುಭವಾಗುವಂತೆ ತೋರುವುದಿಲ್ಲ. ಈಗೇನು ಮಾಡಬೇಕಾಯಿತು? ಬೇಗ ಹೋಗಿ ನಿನ್ನ ತಂದೆಗೂ ರಾಣಿಗೂ ಈ ಸುದ್ದಿಯನ್ನು ಅರೆದು ಆ ಅವರಿಬ್ಬರನ್ನು ಹಿಡಿದು ಮೊದಲು ಸೆರೆಯಿಡಬೇಕು. ಆಮೇಲೆ ನೋಡೋಣ. ನಿನ್ನ ಸಹಾಯಕ್ಕೆ ನಾನಿದ್ದೇನೆ. ಹೆದರಬೇಡ. ನಿನಗೆ ರಾಜ್ಯ, ನನಗೆ ರುದ್ರಾಂಬೆ. ಹಾಗಾದರೆ ಕೂಡಲೇ ಹೋಗಬೇಕು. ತಡ ಮಾಡಿದರೆ ತಪ್ಪಾಗಬಹುದು. ಹಾ, ನೀನೀಗ ಅರಮನೆಗೆ ಓಡು. ನಾನು ಹಿಂದೆಯೇ ಬಂದೆ. ಸರಿ. ದೇವಿ, ತಿಮ್ಮಜಟ್ಟಿಯ ಕಥೆ ಸುಳ್ಳಾಡುವನೆ ಜಟ್ಟಿ. ಎಲ್ಲಿಯಾದರೂ ಉಂಟೆ, ಸತ್ತವರು ಮರಳಿ ಭೂಮಿಗೆ ಮರಳುವುದು ನಿಜವೇ? ತರ್ಕಕ್ಕೆ ತಾವಲ್ಲ ಈ ಭೂಮಿ, ಇಲ್ಲಿ ಏನು ಬೇಕಾದರೂ ನಡೆಯಬಹುದು. ಹೆಂಗುಸರ ನಂಬಿಕೆಗೆ ಕಣ್ಣಿಲ್ಲ ಕಾಲಿಲ್ಲ, ಬಾಯಿ ಬೇಕಾದಷ್ಟು. ಮನ್ನಿಸೆ ನನ್ನ ದೇವಿ, ನನಗೇನೋ ಸಂದೇಹ. ಹಾಗಾದರೆ ಆ ಕಥೆಗೆ ನಿನ್ನ ವಿವರಣೆ ಏನು? ಬಸವಯ್ಯ ನೂಹೆಯಾತ್ಮಕ್ಕೆ ದೇಹವನ್ನು ನೀಡಲು ಯಾರೋ ಸೃಜಿಸಿದ ಸಂಚು. ನಮ್ಮ ನೆಂತಾದರೂ ಅಪರಾಧಿಗಳು ಎಂದು ಮೂಲೆ ಗೊತ್ತಲು ನೈದ ಜಾಲವಿದು. ಬಲೆಯು ನಮ್ಮನ್ನು ಸುತ್ತಿ ಬೀಳಿಸುವ ಮುನ್ನವೇ ನಾವದನ್ನು ತುಂಡುಗೈಯಲೇಬೇಕು. ಏನನ್ನು ಆಲೋಚಿಸಿವೆ ದೇವಿ? ನಿನಗೆ ಭಯವಾಗಿದೆಯೇ? ಭಯವಲ್ಲ. ಮತ್ತೆ ಮುಂದಿನ ಉಪಾಯವನ್ನು ನೆನೆಯುತ್ತೇನೆ. ಏನನ್ನು ಎಸಗುವುದೋ ನಾನು ಅರಿಯೇ. ನಾನರಿವೆ. ನಿನ್ನ ಬೆಂಬಲವಿರಲು ನಾನು ಎಲ್ಲವನ್ನು ಮಾಡುವೆನು. ಅದು ಏನು? ಹಿಂದು ಮುಂದನ್ನು ನೋಡದೆಯೇ ಬಸವಯ್ಯ ಲಿಂಗಣ್ಣರನ್ನು ಈಗ ಸೆರೆಮನೆಯೊಳಗಿಡಬೇಕು. ಪ್ರಮಾದವಾಗುವುದು. ಏಕೆ? ಜನರು ನಮ್ಮದೇ ತಪ್ಪು ಎಂದು ನಿರ್ಧರಿಸಿ ದಂಗೆ ಏಳದೆ ಬಿಡರು. ಬಸವಯ್ಯ ಲಿಂಗಣ್ಣ ಇಬ್ಬರು ಜನರ ಪ್ರೀತಿಗೆ ಪಾತ್ರರಾದವರು. ನಮ್ಮ ಸೈನ್ಯವು ಕೂಡ ನಮಗೆದುರು ಬೀಳುವುದೋ ಏನೋ ನಾ ಕಾಣೆ. ಒಳ್ಳು ಭಯವಿದು ದೇವಿ. ಜನರು ಗುರಿಗಳು.
ನನ್ನ ಮುಂದವರು ನಿಲ್ಲುವರೆ ಇನ್ನು ಸೈನ್ಯದ ವಿಧೇಯತೆಯೋ ನನಗಿರಲಿ. ಬಾ ಸೋಮಯ್ಯ. ಏನು ಸುದ್ದಿ ಸೋಮಯ್ಯ? ತಿಮ್ಮಜಟ್ಟಿ ಹೇಳಿದ್ದೆಲ್ಲ ನಿಜವೇ? ನಿಜವೋ ಸುಳ್ಳೋ ನಾನರಿಯೇ, ಸುದ್ದಿ ಊರೊಳಗೆಲ್ಲ ಹಬ್ಬಿದೆ. ಪುರಜನರು ಗುಂಪು ಗುಂಪಾಗಿ ಸೇರಿ ಮಾತಾಡಿಕೊಳ್ಳುತ್ತಿದ್ದಾರೆ. ಬಸವಯ್ಯನಲ್ಲಿ ನಿನಗೆ ಗೊತ್ತಿದೆಯೇ? ಬಸವಯ್ಯನು ಲಿಂಗಣ್ಣ ಮಂತ್ರಿಗಳ ನಿಲಯದಲ್ಲಿ ಯಾವುದೋ ರಾಜಕಾರ್ಯದಲ್ಲಿ ತೊಡಗಿದ್ದಾನೆ ಎಂದು ವಾರ್ತೆ. ನಿಜವನರಿಯನು ಶಿವಯ್ಯ ಹೋಗಿದ್ದಾನೆ. ದೇವಿ, ಇನ್ನು ಕಾಲ ವಿಳಂಬ ಮಾಡಿದರೆ ನಮಗೆ ಶುಭವಲ್ಲ. ಸೋಮಯ್ಯ, ನೀನು ಇನ್ನು ಮುಂದೆ ನನ್ನ ದತ್ತು ಕುವರ. ನಿಮ್ಮ ತಂದೆಯವರಂತೆಯೇ ನೀನು ಕೂಡ ಈ ವಿಷಮ ಸಮಯದಲ್ಲಿ ನಮಗೆ ಸಹಾಯವಾಗಿರಬೇಕು. ಹಾಗೆ ಆಗಲಿ ತಾಯಿ. ಶಿವಯ್ಯನೇ ಇತ್ತ ಕಡೆಗೆ ಓಡಿ ಬರುತ್ತಿದ್ದಾನೆ. ಏನೋ ಅವಸರದ ಸುದ್ದಿ ಇರಬೇಕು. ಏನು ಸುದ್ದಿ ಶಿವಯ್ಯ? ಬಸವಯ್ಯನು ಲಿಂಗಣ್ಣ ಮಂತ್ರಿಗಳೊಡನೆ ಸೇರಿ ಪಿತೂರಿ ನಡೆಯಿಸುತ್ತಿದ್ದಾನೆ. ಊರಿನಲ್ಲೆಲ್ಲ ಹಾಹಾಕಾರ ಹಬ್ಬುತ್ತಿದೆ. ನಿಮಗೆ ಕ್ಷೇಮಕರವಾಗಿಲ್ಲ, ತಡ ಮಾಡಿದರೆ ಅಮಂಗಳವಾದೀತೆಂದು ಓಡಿ ಬಂದೆ. ಸೋಮಯ್ಯ, ಶಿವಯ್ಯನೊಡನೆ ಹೋಗಿ ಸೇನೆಯನ್ನು ಸಿದ್ಧಗೊಳಿಸುವಂತೆ ರುದ್ರೇನಿಗೆ ತಿಳಿಸು. ನಾನು ನಿನ್ನ ಹಿಂದೆಯೇ ಬರುತ್ತೇನೆ. ಸರಿ. ಪ್ರಿಯನೇ, ನಾವೀಗ ಎಚ್ಚರಿಕೆಯಿಂದ ಮುಂಬರಿಯಬೇಕು. ಎಚ್ಚರಿಕೆಗಿಂತಲೂ ಕೆಚ್ಚು ಇರಬೇಕೀಗ ದೇವಿ. ಆದರೂ ನಿನಗೆ ಭಯ ಬೇಡ, ನಾನೆಲ್ಲವನ್ನು ಮಾಡುವೆನು. ನಿನ್ನ ಒಲುಮೆಯೊಂದಿರಲಿ, ಸಾಕದೇ ನನಗೆ ಬಲ್ವೆ. ಮಂತ್ರಿಗಳೇ, ನನ್ನ ಊಹೆ ತಪ್ಪೆಂದು ನೀವು ತಿಳಿದುದೇ ತಪ್ಪು. ಹೊನ್ನಯ್ಯ ದೇಹನಿಲ್ಲಿ ಅದಕ್ಕೆ ಸಾಕ್ಷಿ. ಬಸವಯ್ಯನಾಡುವುದು ದಿಟ, ನಾನೇ ಕಣ್ಣಾರೆ ಕಂಡಿಹೇನು. ಚಂದ್ರಿಕೆಯ ಮಾಯೆಯಲ್ಲಿ ರಾಜ ಗಾಂಭೀರ್ಯದಲ್ಲಿ ಐ ತಂದುದ ಆ ರೂಪು ನೋಡಿದರೆ ನನ್ನ ತಂದೆಯನೇ ಹೋಲಿತ್ತು. ಅದೇ ಉಡುಗೆ, ಅದೇ ತೊಡುಗೆ, ಅದೇ ನಡಿಗೆ, ಮತ್ತದು ನುಡಿಯೇ ನನ್ನಯ್ಯನದೇ ವಾಣಿ. ಮಾತನಾಡಿಸಲು ಕೈ ಬೀಸಿ ಕರೆದುದೆನ್ನನು. ಕೈ ಹಿಡಿದು ನಿಲ್ಲಿಸುತ್ತಲಿದ್ದ ಹೊನ್ನಯ್ಯನನ್ನು ಕೊಡಹಿ ಕೈ ಬಿಡಿಸಿಕೊಂಡು ಅದರೊಡನೆ ಹೋದೆ. ಅಯ್ಯೋ, ಆಮೇಲೆ? ಹೇಳುತ್ತ ಹೇಳುತ್ತ ಕಂಬನಿಯ ಸೂಸುತ್ತಿತ್ತು. ಏನೆಂದಿತು? ನಾ ನಿನ್ನ ಪಿತನ ಪ್ರೇತಾತ್ಮ, ಅಕಾಲ ಮರಣದಿ ಇಂತು ಪ್ರೇತವಾಗಿಹೆನು. ಚೆಲುವಾಂಬೆ ನಿಂಬಯ್ಯರಿಬ್ಬರೂ ಸೇರಿ ಔಷಧಿಯ ನೆವದಿಂದ ನನಗೆ ವಿಷವನ್ನು ಕುಡಿಸಿ ಕೊಂದರು ಎಂದಿತು. ಕೊನೆಗೆ ಹೇಳುತ್ತ ಹೇಳುತ್ತ ಲಿಂಗಣ್ಣ ಮಂತ್ರಿಯದು ಸರಳ ಹೃದಯವು ಮಗು, ಆತ ನರಿಯನು ನಿಜವ ಎಂದು ರೋಧಿಸಿತು. ಲಿಂಗಣ್ಣ ಮಂತ್ರಿಗಳೇ, ಓ ರುದ್ರಾಂಬೆ, ನೀವು ಕಲ್ಲಾಗಿದ್ದರೂ ಕರಗುತ್ತಿದ್ದೀರಿ ಅಲ್ಲಿ. ಪಾದರಿ ಎಂದು ಚೆಲುವಾಂಬೆಯನ್ನು ನಿಂದಿಸುತ್ತೆ, ದ್ರೋಹಿ ಎಂದು ನಿಂಬಯ್ಯನನ್ನು ಶಪಿಸುತ್ತೆ ಇಂತೆಂದಿತು. ನೋಡಿಗಳ ಪಾದರಿ ತನ್ನ ವಿಟನೊಡನೆ ಸರಸ ಸಲ್ಲಾಪದಲ್ಲಿ ಸಂತೋಷದಲ್ಲಿ ಕಾಲ ಕಳೆಯುತ್ತಲಿ ಹೇಳು. ಬಸವಯ್ಯ ವಂಶವ ಕೆಡಿಸಿದ ಕುಲಗೇಡಿಯನು ಅವಳ ನಿಂಬಯ್ಯನೊಡಗೂಡಿ ಜೀವದಿಂ ಸುಡಿಸಲಾರೆಯ ಬೆಂಕಿಯಲ್ಲಿ ಹತ್ತಿ ಆಗಳಿಗೆನ್ನೆದೆಯು ತಣಿಯುವುದು ಮಗುವೆ. ಕತೆ ಮುಗಿದುದು ಎಂದರಿಯಬೇಡ. ನಿನ್ನನು ಕೊಂದು ರಾಜ್ಯವನ್ನಪಹರಿಸಲು ಎತ್ತಗೈಯುವನು ಆ ಪಾಪಿ ನಿಂಬಯ್ಯ. ನಿಂಗಣ್ಣನಿಗೆ ನಿಜವನೊರೆ ಬೇಗ, ಇಲ್ಲದಿರೆ ತಳುವಿದರೆ ಉಳುಕಿದರೆ ಸರ್ವನಾಶ. ಮಗನೇ ಬಸವಯ್ಯ, ಬಿದನೂರು ಸಂಸ್ಥಾನವನ್ನು ಬದುಕಿ ಪಾಳ್ಗೈಯದಿರು, ಸತ್ತು ನಿಂಬಯ್ಯಗೆಯದಿರು. ಎಚ್ಚರ ಮಗನೇ, ಎಚ್ಚರ. ಹಿಂತೊರೆಯುತ್ತಿರೆ ಮೂರು ದೆಸೆ ಕೆಂಪಡರ್ದುದನ್ನು ಕಂಡು ಬೇಗನೆ ನನ್ನ ಬೀಳ್ಕೊಂಡಿತು. ನಿಮಗಿನ್ನೂ ಸಂದೇಹವೇ? ಅಯ್ಯೋ ಮಹಾರಾಜನೇ, ರಾಜಕುಮಾರ ಕ್ಷಮಿಸನ್ನ, ನೀನು ನನಗಿಂತಲೂ ಜಾಣ್ಮೆಯುಳ್ಳವನು. ನನ್ನ ಈ ಮುದುವೆದೊಳಗೆ ಕಪಟ ಒರೆಯುವ ಶಕ್ತಿ ತೊಲಗಿಹುದು, ಆದುದಾಯಿತು. ಇನ್ನು ಇನ್ನು ಪ್ರಾಯಶ್ಚಿತ್ತ.
ನಾವೆಚ್ಚರುವ ಮುನ್ನ ಅವರೇ ಎಚ್ಚರಗೊಂಡು ಕೆಲಸ ಕೆಡಬಹುದು. ಹಾವು ಮೊಟ್ಟೆಯ ನಡೆದು ಹೊರಗೆ ಬಹ ಮುನ್ನವೇ ಮೊಟ್ಟೆಯನ್ನು ಸುಟ್ಟು ಬೂದಿ ಮಾಡಲೇಬೇಕು. ಹೊನ್ನಯ್ಯ, ನೀನು ನಡೆ. ರುದ್ರಯ್ಯನೇ ಮೊದಲಾದ ದಳದಳದ ನಾಯಕರಿಗಿದ್ದನು ಹೊರೆದು ಚಲುವಾಂಬೆ ನಿಂಬಯ್ಯರ ಕುಹಕ ಕಳೆಯದಂತೆ ಮಾಡು. ನಾವೀಗಲೊಡನೆಯೇ ಬಂದು ಕಾಣುವೆವು. ಆಗಲಿ ಬಸವಯ್ಯ, ನಾವೀಗಲೇ ಸೇನೆಯನ್ನು ಪುರಜನರನ್ನು ಕಂಡು ದಿಟವರುಹಿ ಚಲುವಾಂಬೆ ನಿಂಬಯ್ಯರನ್ನು ಸೆರೆಗೊಯ್ಯಲೇಬೇಕು. ಕೈ ಮಿಂಚಿದರೆ ನಮಗೆ ಅವರ ಗತಿಯಾದೀತು. ಇದೇನು ಗದ್ದಲ ಹೊರಗೆ? ಮಂತ್ರಿಗಳೇ, ನಾವು ತಡ ಮಾಡಿದವು. ನಿಜ ಸೋಮಯ್ಯ? ರುದ್ರಯ್ಯ, ಲಿಂಗಣ್ಣ ಮಂತ್ರಿಗಳೇ, ನೀವು ಬಸವಯ್ಯನು ರಾಜಕೈದಿಗಳು. ರುದ್ರಯ್ಯ, ಏನಿದು ಏನಿದು ಮಂತ್ರಿಗಳೇ? ನಿಮ್ಮನ್ನು ಬಸವಯ್ಯನವರನ್ನು ಹಿಡಿದು ತರುವಂತೆ ರಾಣಿಯವರ ಆಜ್ಞೆ ಆಗಿದೆ. ರುದ್ರಯ್ಯ, ಗತಿಸಿದ ಬಿದನೂರ ಅರಸರ ಪುತ್ರನಾದ ನಾನು ಆಜ್ಞೆ ಮಾಡುತ್ತೇನೆ, ನೀನು ಹಿಂತಿರುಗುವುದೆಂದು. ಸೈನಿಕರೇ, ರುದ್ರಯ್ಯಾದಿ ಸೈನಿಕರೇ, ನಿಮ್ಮ ಮುಂದಿನ ಶ್ರೇಯಸ್ಸನ್ನು ನೆನೆಯಿರಿ. ರಾಣಿ ಚಲುವಾಂಬೆ ನಿಮಗಿತ್ತ ಭಾಷೆಯನ್ನು ಮರೆಯದಿರಿ. ತಡ ಮಾಡದೆ ರಾಜದ್ರೋಹಿಗಳನ್ನು ಮೊದಲು ಹಿಡಿಯಿರಿ. ಎಲ್ಲವೋ ಕಪಟಿಯ ಮಗನೇ. ಬಸವಯ್ಯ, ದುಡುಕದಿರು, ಸತ್ಯಕ್ಕೆ ಜಯವಿದೆ. ರುದ್ರಯ್ಯ, ನೀವೆಲ್ಲರೂ ಈಗಲೇ ಹಿಂದಿರುಗುವುದು. ನಾನೇ ಬಂದು ರಾಣಿಯವರನ್ನ ಕಾಣುತ್ತೇನೆ. ಮಂತ್ರಿಗಳೇ, ಮಹಾರಾಣಿಯವರ ಆಜ್ಞೆಯನ್ನು ನಾವು ಮೀರಲಾರೆವು. ನಿಮ್ಮನ್ನು ಬಂಧಿಸಿಯೇ ತರಬೇಕೆಂದು ನಮಗೆ ಕಟ್ಟಪ್ಪಣೆ ಇದೆ. ಪ್ರತಿಭಟಿಸಿದರೆ ಬಲ ಪ್ರಯೋಗ ಮಾಡಲು ಅಪ್ಪಣೆ ಇದೆ. ಸೈನಿಕರೇ, ಅಗತ್ಯವಾಗಿ ನಾವೇ ಬರುತ್ತೇವೆ. ಧೈರ್ಯವಾಗಿರು ತಾಯಿ, ಹೆದರಬೇಡ, ಬೇಗ ಹಿಂದಿರುಗಿ ಬರುತ್ತೇವೆ. ರುದ್ರಾಂಬೆ! ಶಿವಯ್ಯ, ಪಾಪಿಗಳು ಮೋಸದಿಂದ ಅರಸನನ್ನು ಕೊಂದು ಈಗ ದೊರೆ ಮಗನನ್ನು ಮತ್ತು ಮಂತ್ರಿಯನ್ನು ಹಿಡಿದು ಸೆರೆಯಲ್ಲಿಡಲೆಂದು ಈ ಊಟವನ್ನು ಹೂಡಿದ್ದಾರೆ. ನಾನದನ್ನು ಕೇಳಿಯೇ ನಿನ್ನ ನೋಡಲು ಬಂದೆ. ದಾರಿಯಲ್ಲಿ ಸಿಕ್ಕ ಹೊನ್ನಯ್ಯ ನನಗೆಲ್ಲವನ್ನೂ ಹೇಳಿದನು. ಆತನೇಕಿನ್ನೂ ಬರಲಿಲ್ಲ? ಸೆರೆಮನೆಯ ಬಳಿಗೆ ಹೋದನೋ ಏನು? ಏಕೆ? ಸೆರೆ ಹಿಡಿದರೆಂಬ ಸುದ್ದಿಯೇ ಕೇಳಿ ಸಿಡಿಲೆರಗಿದಂತಾಯ್ತು ನನಗೆ. ಸೆರೆಗೊಯ್ದರೆಂದು ಕೇಳಿದಾಗಲೇ ನನ್ನೆತ್ತರು ಕುದಿದು ಹೋಯಿತು. ನಿನ್ನ ನೋವನ್ನು ನೆನೆದು ಸಂತ ಬಿಡಲೆಂದು. ಏನು ಸೆರೆಗೊಯ್ದರೆ? ಹೌದು, ನಿನಗದು ತಿಳಿದಿರುವುದೆಂದಿದ್ದೆ. ಅಯ್ಯೋ ತಂದೆಯೇ, ಗಂಡಾಗಿ ಹುಟ್ಟಬಾರದಾಗಿತ್ತೆ ನಾನು. ರುದ್ರಾಂಬೆ, ಚೆಲುವಾಂಬೆ ನಿಂಬಯ್ಯರೆಂದರೆ ಮಾನವರು ಎಂದರಿಯಬೇಡ, ಯಮನಾಳುಗಳು. ರುದ್ರಾಂಬೆ, ಒಂದು ರೀತಿಯಿಂದ ಬಸವಯ್ಯನೇ ಇದಕ್ಕೆ ಕಾರಣನು. ನಿನ್ನ ಮೇಲಿರುವ ಆತನ ಒಲ್ಮೆಯೇ ಲಿಂಗಣ್ಣ ಮಂತ್ರಿಯನ್ನು ಸೆರೆಗೆ ಕೊಂಡೊಯ್ದಿಹುದು. ಆದರೂ ನಿನ್ನ ಕೈಲಿದೆ ಅವನನ್ನುಳುಹುವುದು. ಏನು? ನಿನ್ನ ಕೈಲಿದೆ ಅವನನ್ನುಳುಹುವುದು ಎಂದೆ. ನನ್ನ ಜೀವವನಾದರೂ ತೆತ್ತು. ನಿನ್ನ ಬಸವಯ್ಯ. ಏನದು ಹೇಳು. ಬಸವಯ್ಯನನ್ನು ತೊರೆದು ನೀ ನನ್ನನ್ನು ಒಲಿದರೆ ನನ್ನ ಕೇಡನ್ನು ಗಣಿಸದೆಯೇ ಅವರ ನೆಂತಾದರೂ ಬಿಡಿಸುವೆನು. ಶಿವಯ್ಯ, ಅದನೊಂದನುಳಿದು ಇನ್ನೇನಾದರೂ ಕೇಳು. ನಿನ್ನ ತಂದೆಯ ಜೀವ ಉಳಿಯಬೇಕಾದರೆ ನನ್ನನ್ನು ಒಲಿಯಲು ಒಪ್ಪು. ಇಲ್ಲದಿರೆ ಇಂದೋ ನಾಳೆಯೂ ಅವರಿಬ್ಬರೂ ನಿನಗೆ ಎಂದಿಗೂ ದೊರಕದಂತಾಗುವರು. ಈ ಪಾಪಿ ಇದಕ್ಕಾಗಿ ಇಲ್ಲಿಗೈ ತಂದಿಹನು. ಇವನ ದುಷ್ಟತನಕ್ಕೆ ತಕ್ಕುದನೆ ಮಾಡುವೆನು. ಬಾಂಧವರ ಜೀವವನ್ನು ಉಳಿಸಿಕೊಳ್ಳುವ ಸುಳ್ಳು ಪಾಪವಾಗದು. ಇರಲಿ. ಶಿವಯ್ಯ, ಬಸವಯ್ಯನ ಅಕುಟಿಲ ಪ್ರೇಮಕ್ಕೆ ಅಪರಾಧವೆಸಗಿದಂತಾಗದೆ. ನನ್ನದು ಅಕುಟಿಲ ಪ್ರೇಮವೇ ರುದ್ರಾಂಬೆ. ನಾನಿನ್ನನ್ನು ಒಲಿದಂತೆ ಬಸವಯ್ಯನ್ನು ಒಲಿದಿಲ್ಲ. ನೀ ನನ್ನನ್ನು ಒಲಿದೆಯಾದರೆ ನಿನ್ನ ಅಳ್ಕರೆಯ ತಂದೆಯೂ ಬದುಕುವನು. ಅದರಿಂದೆ ಆ ಬಡವ ಬಸವಯ್ಯನೂ ಉಳಿಯುವಂತಹುದು. ನನ್ನ ಒಲ್ಮೆಯಲ್ಲಿ ನಿನಗೆ ಸೌಖ್ಯವಿದೆ, ಕ್ಷೇಮವಿದೆ, ಪ್ರೇಮವಿದೆ. ನೆರೆ ವಿಚಾರಿಸಿ ನೋಡು. ಆಗಲಿ,
ಹಾಗಾದರೆ ಇಂದಿನಿರುಳೆ ಅವರನ್ನು ಉಳಿಸುವೆನು. ಪಾವನಯ್ಯ ಏನಾಯ್ತು? ಸರ್ವನಾಶ, ಇಬ್ಬರನ್ನು ಸೆರೆಗೊಯ್ದರು. ಅವರು ಕೊಲೆಯಾಗುವರೆಂಬ ಸುದ್ದಿ ಊರೊಳಗೆಲ್ಲ ಹಬ್ಬಿದೆ. ಮುಂದೇನು ಗತಿ? ಚಿಂತೆ ಇಲ್ಲ ಹೊನ್ನಯ್ಯ, ನೀನು ನನಗೆ ನೆರವಾಗಲೊಪ್ಪಿದರೆ ಈ ರಾತ್ರಿಯ ಅವರನ್ನಲ್ಲಿಂದ ಸಾಗಿಸಬಹುದು. ನನ್ನಲ್ಲಿ ಕರುಣೆ ಇರು, ಶಿವಯ್ಯನಿಗೆ ನೆರವಾಗು. ತಂಗಿ, ಈ ಕಷ್ಟ ನಿನ್ನದಲ್ಲ, ನನ್ನದು. ನನ್ನ ಜೀವವನ್ನೇ ತೆತ್ತು ಪ್ರಯತ್ನ ಮಾಡುತ್ತೇನೆ. ಶಿವಯ್ಯ, ನಾನು ಸಿದ್ಧನಿದ್ದೇನೆ, ಉಪಾಯವೇನು ಹೇಳು. ಈ ಊರಿನಲ್ಲಿ ಸನ್ಯಾಸಿ ಒಬ್ಬನಿದ್ದಾನೆ. ಹೌದು, ಅವನಿಗೆ ಅರಮನೆಯ ಕಾವಲುಗಾರರು, ಸೇವಕರು ಎಲ್ಲರೂ ಪರಿಚಯ. ಆದರೆ ಅದೆಲ್ಲ ನಿನಗೇಕೆ? ನಡುರಾತ್ರಿಯ ಹೊತ್ತಿಗೆ ಸೆರೆಮನೆಯ ಬಳಿಗೆ ಬಾ, ಅಷ್ಟರಲ್ಲಿಯೇ ನಾನು ಎಲ್ಲವನ್ನೂ ಸಿದ್ಧ ಮಾಡುತ್ತೇನೆ. ಅವರನ್ನು ಸಾಗಿಸಿದ ತರುವಾಯ ನಿನಗೇನಾದರೂ ಕೇಡಾಗಬಹುದು, ಮೈ ಮರೆಸಿಕೊಳ್ಳಲು ಸಿದ್ಧಳಾಗಿರಬೇಕು. ನನ್ನ ಕ್ಷೇಮದ ಚಿಂತೆ ನಿಮಗೆ ಬೇಡ, ಹೇಗಾದರೂ ಅವರನ್ನು ಬಿಡಿಸಿ ಕಾಪಾಡಿ. ಬಾಹುನಯ್ಯ, ಇನ್ನು ತಡ ಮಾಡಬಾರದು, ಹೋಗಿ ಬರುತ್ತೇನೆ ರುದ್ರಾಂಬೆ. ಧೈರ್ಯದಿಂದಿರು ತಂಗಿ, ಈಶ್ವರನ ದಯೆ ಇರಲು ಎಲ್ಲ ಮಂಗಳಬಹುದು. ನಡೆಸುವಯ್ಯ. ಹನು ದಿನಮಣಿಯು ಪಶ್ಚಿಮ ದಿಗಂತದಲ್ಲಿ ಬನಗಳಿ ಹಸುರಿನಲ್ಲಿ ಬೈಗುಗೆಂಪಿನ ಹೊನ್ನು ಹರಿಯುತ್ತಿದೆ. ಆಹಾ, ಪ್ರಕೃತಿ ಔದಾರ್ಯದ ಎದುರಿನಲ್ಲಿ ಮಾನವನ ನೀಚ ಕೃಪಣತೆ ಏನಿತ್ತು ಹೀನವಾಗಿ ತೋರುವುದು. ಬೇಹಿನವನಾದರೂ ನಾನು ಈ ವೇಷದ ಮಹಿಮೆಯಿಂದಲೇ ಇದರ ಆವೇಶವು ನನ್ನಲ್ಲಿ ಮೂಡುತ್ತಿದೆ. ಸಾಧುಗಳಲ್ಲಿ ಉದಯಿಸುವ ಶಾಂತಿ ಎನ್ನೆದೆಯಲ್ಲಿ ತಲೆದೋರುತ್ತಿದೆ. ಮಹಿಮೆಯನ್ನು ನಟಿಸಿದರೂ ಸಾಕಲ್ಲವೇ, ಹೃದಯದಲ್ಲಿ ಮಹಿಮೆ ಮೈದೋರಿಯೇ ತೋರುವುದು. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಕೆಟ್ಟ ಕೆಲಸಕ್ಕೆ ಕಾಲಿಟ್ಟರಾಯಿತು, ಕೆಸರಲ್ಲಿ ಕಾಲಿಟ್ಟಂತೆ. ಮೊದಲು ಕಾಲು ಹೂತುಕೊಳ್ಳುವುದು, ಒದ್ದಾಡಿದರೆ ಸೊಂಟದವರೆಗೂ ಮುಳುಗುವುದು, ಕಡೆಗೆ ಎದೆಗೆ, ಕಡೆಗೆ ಕುತ್ತಿಗೆ. ನನಗೆ ಈಗ ಕುತ್ತಿಗೆಯವರೆಗೆ ಬಂದಿದೆ. ಶಿವನೇ, ಹೇಗಾದರೂ ಮಾಡಿ ನನ್ನನ್ನು ಹೊರಗೆಳೆಯಲಾರಯ್ಯ. ಆಳಿದ ಮಹಾಸ್ವಾಮಿಯವರಿಗೆ ವಿಷ ಹಾಕಿಕೊಂಡೆ, ಇನ್ನು ಅವರ ಮಕ್ಕಳನ್ನು ಮಂತ್ರಿಗಳನ್ನು ಕತ್ತು ಮುರಿಯಬೇಕಂತೆ, ಇಲ್ಲದಿದ್ದರೆ ನನ್ನ ಕುತ್ತಿಗೆಯೇ ಹಾರುವುದಂತೆ. ವಿಷ ಕೊಟ್ಟು ಕೊಂದೇ ನನಗೆ ಜೀವನ ರೇಜಿಗೆಯಾಗಿದೆ, ಮೈಗೆ ಶನಿ ಬಿದ್ದಂತಿದೆ. ಇನ್ನು ಕತ್ತು ಮುರಿದು ಕೊಂದರೆ ನನ್ನ ಗತಿಯೇನ? ಅಯ್ಯೋ, ಇದಕ್ಕಾಗಿಯೇ ಪಡೆದನೆ ಈ ಹಾಳು ಆನೆಯಂತಹ ದೇಹವನ್ನು. ಯಾರಾದರಾಗಲಿ, ಹಣದಾಸೆಗೆ ಎಷ್ಟೊಂದು ತಾನೇ ಅನ್ಯಾಯ ಮಾಡಿಯಾರು, ಅದು ಹೋಗಲಿ, ಅನ್ಯಾಯಕ್ಕೆ ಮೇರೆ ಇಲ್ಲವೇ? ಹಣದಾಸೆ ತೋರಿದರೆ ಪ್ರಯೋಜನವಿಲ್ಲವೆಂದು ಪ್ರಾಣಭಯವನ್ನು ಬೇರೆ ತಂದುಟ್ಟಿದ್ದಾರೆ, ನಾನೇನು ಸಾಯಲಿ? ಅಯ್ಯೋ, ಏನಿದು ಜಟ್ಟಿ? ಸ್ವಾಮಿ, ನಾನು ಸಾಯುತ್ತಿದ್ದೇನೆ. ಏನು ನೀನು ಹೇಳುವ? ಅದೇಕೆ ಬೆಚ್ಚಿ ಬಿದ್ದು ಕೂಗಿಕೊಂಡೆ? ಗುರುವೆ, ನನಗೆ ಕೇಡುಗಾಲ ಬಂದಿದೆ, ಹೇಗಾದರೂ ಮಾಡಿ ನನ್ನನ್ನು ಉಳಿಸಿ. ಏನಾಗಿದೆಯೋ ನಿನಗೆ? ನಾನು ಏನು ಹೇಳಲಿ, ಏನಾಗಿಲ್ಲ ನನಗೆ, ಆಗಬೇಕಾದ್ದೆಲ್ಲ ಆಗಿದೆ, ಒಂದು ಉಳಿದಿದೆ. ಹಾಗೆಂದರೆ? ಹುಟ್ಟಿದ್ದಾಗಿದೆ, ಬೆಳೆದಿದ್ದಾಗಿದೆ, ಮದುವೆಯಾಗಿದೆ, ಮಕ್ಕಳು ಆಗಿದೆ, ಕೊಲೆಯನ್ನು ಮಾಡಿ ಆಗಿದೆ, ಮರಳು ಹಿಡಿದಂತಾಗಿದೆ, ಇನ್ನು ಮಣ್ಣು ಮಣ್ಣಾಗುವುದೊಂದೇ ಉಳಿದಿದೆ. ಹೇಗಾದರೂ ಮಾಡಿ ನನ್ನನ್ನು ಕಾಪಾಡಬೇಕು. ಜಟ್ಟಿ, ಹೆದರಬೇಡ, ಕೇಳು. ಮಾಡಿದ ಪಾಪವನ್ನು ಮುಂದೆ ಮಾಡುವ ಪುಣ್ಯದಿಂದ ಪರಿಹರಿಸಿಕೊಳ್ಳಬಹುದು. ಅಯ್ಯೋ, ಕೊಲೆಗೆ ಯಾವ ಪ್ರಾಯಶ್ಚಿತ್ತವಿದೆ ಸ್ವಾಮಿ? ಕೊಲೆಯಾಗುವುದೊಂದೇ ಅಲ್ಲ,
ಕೊಲೆ ಆಗುವವರನ್ನು ಕಾಪಾಡುವುದು. ಕಾಪಾಡುವುದು ಎಲ್ಲಿ ಬಂತು ಸ್ವಾಮಿ? ಮತ್ತಿಬ್ಬರನ್ನು ಕೊಲೆ ಮಾಡಬೇಕಂತೆ. ಏನು, ಯಾರನ್ನು? ತಾವು ಅದನ್ನ ಕೇಳಬಾರದು. ಚಿಂತೆ ಇಲ್ಲ, ಹೇಳು. ಅರಸು ಮಕ್ಕಳನ್ನು, ಲಿಂಗಣ್ಣ ಮಂತ್ರಿಗಳನ್ನು. ಪಾಪ, ಮಗುವಿನಂತಹ ಮನಸ್ಸು ಬಸವಯ್ಯನವರದು, ಹಸುವಿನಂತಹ ಮನುಷ್ಯ ಲಿಂಗಣ್ಣ ಮಂತ್ರಿಗಳು. ಅವರನ್ನು ನಾನು ಹೇಗೆ ಕೊಲೆ ಮಾಡಲಿ? ಶಿವ ಶಿವ ಗುರುವೆ, ನಾನೇನು ಬದುಕುವುದಿಲ್ಲ. ಇಲ್ಲ, ನೀನು ಬದುಕಬಹುದು. ಏನು, ಆ ಶಿವನೇ ಬಲ್ಲ. ಯಾವತ್ತು ಕೊಲ್ಲಬೇಕಂತೆ? ಇವತ್ತು ರಾತ್ರಿಯೇ, ಯಾರಿಗೂ ತಿಳಿಯದಂತೆ. ನೀನೊಂದು ಉಪಕಾರ ಮಾಡಿದರೆ ನೀನು ಬದುಕುವೆ. ಹೇಳಿ, ನಾನು ಏನು ಬೇಕಾದರೂ ಮಾಡುತ್ತೇನೆ. ಇವತ್ತು ರಾತ್ರಿ ಹೇಗಾದರೂ ಮಾಡಿ ಕೊಲೆಯಾಗುವುದನ್ನು ತಡೆಯಬಲ್ಲಯ. ನಾನು ಅಲ್ಲಿಗೆ ಹೋಗುವುದೇ ಇಲ್ಲ. ಆದರೆ ಬೇರೆ ಯಾರಾದರೂ ಹೋಗುವರೇನು? ಹೌದು, ಒಂದು ಗುಂಪೇ ಸಿದ್ಧವಾಗಿದೆ. ಹಾಗಾದರೆ ನೀನು ತಪ್ಪಿಸಿಕೊಂಡರೆ ನಿನಗೂ ಕೇಡು, ಬಸವಯ್ಯ ಲಿಂಗಣ್ಣರಿಗೂ ಕೇಡು. ಮತ್ತೇನು ಮಾಡಲಿ ನಾನು? ಹಾ, ಕೊಲೆಗಾರರನ್ನು ತಡಮಾಡಿ ಕರೆದುಕೊಂಡು ಬರಬೇಕು. ಆಗಲಿ, ಹೇಗಾದರೂ ಪ್ರಯತ್ನ ಮಾಡುತ್ತೇನೆ. ಅವರೆಲ್ಲ ಹೊಸಬರು ಸ್ವಾಮಿ, ಅವರಿಗಿನ್ನೂ ರಕ್ತದ ರುಚಿ ಗೊತ್ತಿಲ್ಲ. ಪ್ರಯತ್ನ ಮಾಡುತ್ತೇನೆ ಎಂದರೆ ಆಗದು. ನೀನು ತಪ್ಪಿದರೆ ಸರ್ವನಾಶವಾಗುತ್ತದೆ. ಆಗಲಿ, ಹೇಗಾದರೂ ಮಾಡುತ್ತೇನೆ. ಸೆರೆಮನೆಗೆ ಬರುವಾಗ ನೀನು ಗಟ್ಟಿಯಾಗಿ ಕೆಮ್ಮುತ್ತಾ ಬರಬೇಕು. ಇಗೋ, ನಿನ್ನ ಜತೆಗಾರರಿಗೆ ಇದನ್ನು ಎಲೆಯಡಿಕೆಗೆ ಹಚ್ಚಿಕೊಟ್ಟರೆ ನಿನ್ನ ಕಾರ್ಯ ಸುಲಭವಾಗಿ ಕೈಗೂಡುವುದು. ತೆಗೆದುಕೋ. ಆಗಲಿ, ನಾಳೆ ಬಂದು ನನ್ನನ್ನು ಕಾಣು. ಮುಂದಿನ ದಾರಿ ಹೇಳಿಕೊಡುತ್ತೇನೆ. ಅಪ್ಪಣೆ. ಆಶೀರ್ವಾದ ಮಾಡಲಿ. ಶಿವ 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 ಶಿವ. ಹೋಗಿ ಬರುತ್ತೇನೆ. ಶಿವಾನುಗ್ರಹ. ಶಿವ 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 ಶಿವ. ಒಳಗಿರುವುದಕ್ಕಿಂತಲೂ ಹೊರಗಿರುವುದೇ ದೊಡ್ಡ ಸೆರೆ. ಅವರಿಗಿಂತಲೂ ನಾನೇ ದೊಡ್ಡ ಕೈದಿ. ಹಗಲು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ, ಇರುಳು ಕೊಂಡು ತುಂಬಾ ನಿದ್ದೆ ಮಾಡ್ತಾರೆ. ನಾನು ನಿದ್ದೆ ಇಲ್ಲದೆ ಹಿಂದೆ ಮುಂದೆ ತಿರುಗಿ ತಿರುಗಿ ಸಾಯ್ಬೇಕು. ಹಾಳು ಕಾವಲುಗಾರಿಕೆ. ಕಾವಲುಗಾರನಿಗೆ ಇರುವ ಶಿಕ್ಷೆ ಕೈದಿಗಳಿಗಿಲ್ಲ. ಏನು ಮಂದಿಯೋ ಏನೋ, ಬಂದೇ ಬರ್ತಾರೆ ಬಂದೇ ಬರ್ತಾರೆ, ಮಂದೇ ಮಂದೇ ಆಗಿ ಬರ್ತಾರೆ. ಅಳಿಯಂದ್ರು ಬಂದ ಹಾಗೆ. ಇದೇನು ಮಾವನ ಮನೆ ಕೆಟ್ಟ ಹೋಯ್ತೆ? ಸತ್ರ ಕಳ್ಳರಿಗೆಲ್ಲ ಇದೊಂದು ಸತ್ರ. ಅದು ಸುಳ್ಳೆ. ನಿಜವಾದ ಕಳ್ಳರು ಸೆರೆಮನೆಗೆ ಬರ್ತಾರೆಯೇ? ಕದ್ದು ಸಿಕ್ಕಿಕೊಂಡು ಬೀಳುವವರು ಕಳ್ಳರೇ. ಅವರು ಶುದ್ಧ ಮೈಗಾಡ್ರು. ಈಗ ಇವರು ರಾಜರಾತಿಥಿಗಳು. ಹೆಸರಿಗೆ ಮಾತ್ರ ಸೆರೆಮನೆ. ಸೊಗಸು ನೋಡಿದ್ರೆ ಅರಮನೆಗಿಂತಲೂ ಅರಮನೆ. ನಾನು ಏನಾದರೂ ಮಾಡಿ ಒಳಗೆ ಹೋಗುವುದೇ ಲೇಸು. ಏನ್ ಸೀನ್ಗಳು, ನಾನು ಬೇರೆ ಕಾಣೆ. ಈ ಯುಗವೆಲ್ಲ ಬೆಳಗಾಗುವುದಿಲ್ಲವೋ ಏನೋ. ಈ ಹಾಳು ರಾತ್ರಿ. ಒಂದಿಷ್ಟು ಹೊರಗೋಣ ಎಂದ್ರೆ ಅವ್ರು ಬೇರೆ ಬರ್ತಾರಂತೆ. ಅಲ್ಲ, ಏನು ಬಂತು ಕಲಿಕಾಲ? ನಿನ್ನೆ ಅರಸು ಮಕ್ಕಳಾಗಿದ್ದವರು ಆ ಬಸವಯ್ಯ, ಇವತ್ತು ಕೈದಿ. ಪಾಪ, ಆ ಲಿಂಗಣ್ಣ ಮಂತ್ರಿಗಳಿಗೇನು ಬಂತು? ದೇವರಂತಹ ಮುದುಕರು. ಎಲ್ಲಿಗೂ ಕರ್ಕೊಂಡು ಹೋಗ್ತಾರಂತೆ ಇಬ್ರು. ಎಲ್ಲಿಗೋ ಈ ರಾತ್ರಿ? ಮತ್ತೆಲ್ಲಿಗೆ? ಯಮಲೋಕಕ್ಕಿರ್ಬೇಕು. ಸ್ವಲ್ಪ ಮೊದಲೇ ಬರಬಾರ್ದೆ. ನನ್ನನ್ನು ಯಾಕೆ ಕಾಯಿಸಿ ಕಾಯಿಸಿ ಗೋಳು ಉಯ್ಯುವರೋ ನಾ ಕಾಣೆ. ಅಲ್ಲ, ಸಾಯುವವರಿಗೆ ಒಂದು ಗಂಟೆ ಮೊದಲಾದ್ರೇನೋ, ಒಂದು ಗಂಟೆ ತಡವಾದ್ರೇನೋ. ಹಾಳು ಸೀನು. ಮೈಯೆಲ್ಲ ಎಂಜಲು. ಯಾರಲ್ಲಿ ಯಾರಲ್ಲಿ ಮಾತ್ರ ಇಲ್ಲ. ಇದೇನು ದೆವ್ವವೋ ಮನುಷ್ಯನು? ಈ ಹಾಳು ರಾಜ್ಯ ದೆವ್ವಗಳಿಗೆ ತಿರುಗೋ ಬಯಲಾಗುವುದೋ ಏನೋ. ಯಾರಲ್ಲಿ ಯಾರು ಯಾರದು? ನಾನು ಸಿಂಗಣ್ಣ. ಓ, ನೀವೇ? ಅದ್ಬಿದ್ದೆ. ಶಿವ 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 ಶಿವ. ಇದೇನು ಸ್ವಾಮಿ ಇಷ್ಟೊತ್ತಿನಲ್ಲಿ ಸಂಚಾರ? ಎಲ್ಲಿಗೆ ದಯ ಮಾಡಿಸಿದ್ದೀರಿ? ಸರ್ವಭೂತಗಳಿಗೂ ಯಾವುದು ನಿಶೆಯೋ ಸಂಯಮಿಯಾದ ಯೋಗಿಗೆ ಅದೇ ಹಗಲಲ್ಲವೇ. ರಾತ್ರಿ ಬೆಳದಿಂಗಳು ನಿರ್ಜನವಾಗಿದೆ, ನಿಶ್ಶಬ್ದವಾಗಿದೆ. ಧ್ಯಾನಕ್ಕೆ ಹೋಗಿದ್ದೆ. ಎಲ್ಲಿಗೆ? ಶ್ಮಶಾನಕ್ಕೆ. ಅಯ್ಯೋ, ಶ್ಮಶಾನಕ್ಕೆ ಯಾಕೆ ಸ್ವಾಮಿ?
ಧ್ಯಾನಕ್ಕೆ ಬಹಳ ಯೋಗ್ಯವಾದ ಸ್ಥಳವದು ಸಿಂಗಣ್ಣ. ಇರ್ಲಿ, ಬನ್ನಿ ಬನ್ನಿ ಸ್ವಾಮಿ, ಕೂತ್ಕೊಳ್ಳಿ. ನನಗೂ ಒಬ್ಬನಿಗೆ ಬೇಸರ ಆಗಿತ್ತು, ತಾವು ಬಂದದ್ದು ದೇವರೇ ಬಂದಾಗ ಆಯ್ತು. ಬಹಳ ಹೊತ್ತಾಗಿದೆ ಸಿಂಗಣ್ಣ, ನಾನು ಹೋಗುತ್ತೇನೆ. ಹೋಗಬಹುದಂತೆ ಸ್ವಾಮಿ, ಸ್ವಲ್ಪ ವಿಶ್ರಮಿಸಿಕೊಂಡು ಹೋಗಿ. ಆಗಲಯ್ಯ, ನಿನ್ನಿಷ್ಟ. ಶಿವ 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 ಶಿವ. ದೇವರು ನಿಮ್ಗೆ ಶಿವ ಪ್ರತ್ಯಕ್ಷವಾಗಿದ್ದಾನಂತೆ? ಹೌದೇ. ಅದೆಲ್ಲ ನಿನಗೆ ಕಪ್ಪ, ಹಾಗೆ ಹೇಳತಕ್ಕಂತಹ ವಿಷಯವಲ್ಲ ಅದು. ಕೇಳುವುದಕ್ಕೂ ಒಂದು ಅಧಿಕಾರ ಬೇಕು. ನನಗೇನು ಅಧಿಕಾರವಿಲ್ವೇ? ಶರಮನೆ ಕಾವಲುಗಾರ ನಾನು. ನೋಡಿ ಬೀಗದ ಕೈ. ಇರಬಹುದಯ್ಯ, ಆದರೆ ನಾನು ಹೇಳಿದ್ದು ಇಂಥ ಅಧಿಕಾರವಲ್ಲ. ಅದಕ್ಕೆ ಶಮಧಮಾದಿ ಷಟ್ ಸಂಪತ್ತಿ ಇರಬೇಕು. ಶ್ರವಣ, ಮನನ, ನಿಧಿಧ್ಯಾಸನ, ಧ್ಯಾನ, ಸಮಾಧಿಗಳಿರಬೇಕು. ಸಮಾಧಿ, ಗುರುಪದೇಶ ಬೇಕು, ಈಶ್ವರ ಕೃಪೆ ಬೇಕು. ಹಾಗಾದರೆ ಅದು ನಮ್ಮಂತವರಿಗೆ ಲಭ್ಯವಿಲ್ಲ ಅನ್ನಿ. ಧ್ಯಾನ ಮಾಡಿದರೆ ನಿನಗೂ ಲಭಿಸುತ್ತದೆ. ನನಗೂ ಲಭಿಸಬಹುದು ಗುರುಗಳೇ? ಖಂಡಿತವಾಗಿಯೂ. ಅದೇನು ಗುರುಗಳೇ? ಇದು ಬ್ರಹ್ಮಜ್ಞಾನಾಮೃತ ಮಾತ್ರೆ, ನಮ್ಮ ಗುರುಗಳು ದಯ ಪಾಲಿಸಿದ್ದು. ಇದರ ಮಹಿಮೆಯಿಂದಲೇ ನಾನು ಈಶ್ವರನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೇನೆ, ಇತರರಿಗೂ ಮಾಡಿಸಿದ್ದೇನೆ. ನನಗೂ ಕೃಪೆ ಮಾಡಬಾರದೆ ದೇವರು. ನಿಜವಾಗಿಯೂ ನಿನಗೆ ಶಿವದರ್ಶನವಾಗಬೇಕೆಂದು ಮನಸ್ಸಿದೆಯೇ? ಅಯ್ಯೋ ಸ್ವಾಮಿ, ಶಿವನನ್ನು ನೋಡಲು ಯಾರಿಗೆ ಮನಸ್ಸಿಲ್ಲ? ಹಾಗಾದರೆ ಇದನ್ನು ನುಂಗಿ ಪದ್ಮಾಸನ ಹಾಕಿಕೊಂಡು ಮೂಗಿನ ತುದಿಯನ್ನೇ ನೋಡುತ್ತಾ ಧ್ಯಾನ ಮಾಡಬೇಕು. ನನ್ನ ಪುಣ್ಯವೆಂದೇ ಹೇಳಬೇಕು. ಹಾ ಹಾ ಹಾ, ಆತುರ ಪಡಬಾರದು. ತಿಂದರೆ ಏನಾಗುವುದೆಂದು ಹೇಳುತ್ತೇನೆ ಕೇಳು. ಮೊದಲು ಜಗತ್ತೆಲ್ಲವೂ ಮಂಕು ಕವಿದಂತಾಗುವುದು, ಎಲ್ಲವೂ ಕನಸಿನಂತೆ ಕಾಣುವುದು. ಆಗ ಇದೆಲ್ಲ ಮಾಯಾ ಪ್ರಪಂಚವೆಂಬುದು ಚೆನ್ನಾಗಿ ಗೊತ್ತಾಗುವುದು. ತರುವಾಯ ನಿದ್ರೆ ಬಂದಂತಾಗುವುದು. ಆಮೇಲೆ ಜ್ಯೋತಿರ್ದರ್ಶನವಾಗುವುದು. ಆ ಜ್ಯೋತಿಯ ನಡುವೆ ಕೈಲಾಸ ಕಾಣಿಸುತ್ತದೆ. ಅದನ್ನು ವರ್ಣಿಸಿ ಹೇಳಲು ನನ್ನಿಂದ ಅಸಾಧ್ಯ. ಸಾವಿರ ನಾಲಿಗೆಯ ಆದಿಶೇಷನಿಗೂ ಅಸಾಧ್ಯ. ನೀನೇ ನೋಡಿ ತಿಳಿದುಕೋ. ತರುವಾಯ ಆ ರಜತ ಕಿರಿಯ ಶಿಖರವನ್ನು ಸರ್ವದ ಆಲಂಗಿಸಿ ಅಲಂಕರಿಸುವ ಶೈಲೋಪಮ ಸುನೀಲ ಜಲಧರಗಳ ಮಧ್ಯೆ ವಿದ್ಯುನ್ನತಗಳಿಂದ ಶೋಭಿತವಾದ ವಿವಿಧ ವೈಚಿತ್ರಮಯ ರತ್ನ ಖಚಿತ ಸುವರ್ಣ ಸಿಂಹಾಸನದಲ್ಲಿ ಪಾರ್ವತಿ ಸಮೇತನಾಗಿ ತುಷಾರ ಮೂರ್ತಿಯಂತೆ ಶುಭ್ರಕಾಯದ ಪರಶಿವನು ಪ್ರತ್ಯಕ್ಷನಾಗುತ್ತಾನೆ. ಇದೇನು ನೀನು ಈಗಲೇ ಭಯಪಟ್ಟಂತೆ ತೋರುತ್ತಿದೆ? ಇಲ್ಲ ಸ್ವಾಮಿ. ಮತ್ತೇಕೆ ಪೆಚ್ಚಾಗಿದ್ದೀಯೇ? ನನಗೇನೂ ಅರ್ಥವಾಗಲಿಲ್ಲ. ಅರ್ಥವಾದರೇನು, ಆಗದಿದ್ದರೇನು? ಹೇಗೂ ನೀನೇ ನೋಡುತ್ತೀಯಲ್ಲ, ಇದು ಬರಿಯ ವರ್ಣನೆ. ನಾನು ಶಿವ ನೋಡದೆ ಮಾತಾಡಬಹುದೇ? ಓಹೋ, ಅದಕ್ಕೇನು ಸಂದೇಹ? ಬೇಕಾದ ಹಾಗೆ ಮಾತಾಡಬಹುದು, ಎಷ್ಟು ವರಗಳನ್ನು ಬೇಕಾದರೂ ಕೇಳಬಹುದು. ಮುನಿದುಕೊಂಡರೆ? ಅವನಿರುವುದೇಕಯ್ಯ, ವರಗಳನ್ನು ದಯಪಾಲಿಸಲೇ ಅಲ್ಲವೇ? ಅದನ್ನು ಬಿಟ್ಟು ಬೇರೆ ಕೆಲಸವಿದೆಯೇ ಅವನಿಗೆ? ಹಾಗಾದರೆ ಕೊಡಿ ಸ್ವಾಮಿ, ನೋಡಿಯೇ ಬಿಡುತ್ತೇನೆ. ಹೆದರಬೇಡ, ಶಿವನನ್ನು ಕಂಡು ಧೈರ್ಯವಾಗಿ ಮಾತಾಡು. ಎಷ್ಟೋ ಜನ ಮಾತಾಡದೆಯೇ ಹಾಗೆಯೇ ಬಂದು ಬಿಟ್ಟಿದ್ದಾರೆ. ನೀನೇನಾದರೂ ಹಾಗೆ ಬಂದೆ ಅಂತಾದರೆ ಆಮೇಲೆ ದರಿದ್ರ ತಪ್ಪದು. ಹಾಗೆಂದರೆ ಗುರುಗಳೇ, ಮಹಾರಾಜರ ಹತ್ತಿರವೇ ಎಷ್ಟೋ ಸಾರಿ ಮುಲಾಜಿಲ್ಲದೆ ಮಾತಾಡಿಬಿಟ್ಟಿದ್ದೇನೆ, ಇನ್ನು ಶಿವನೊಡನೆ ಮಾತಾಡಲಾರನೆ. ಹಾಗಾದರೆ ಪದ್ಮಾಸನ ಹಾಕು. ಹಾಕು ಹಾಗೆ ಹಾಗೆ. ಹಾ, ಕತ್ತಿ ಬೀಗದ ಕೈ ಕಬ್ಬಿಣದ ಸಾಮಾನುಗಳನ್ನು ದೂರ ಬಿಡು. ಬೆಳ್ಳಿ ಬೆಟ್ಟಕ್ಕೆ ಹೋಗುವಾಗ ಕಬ್ಬಿಣದ ಸಾಮಾನು ಇರಬಾರದು. ಅಯ್ಯೋ ಶಿವ, ಈಗ ಮೂಗಿನ ತುದಿಯನ್ನೇ ನೋಡುತ್ತಾ ಧ್ಯಾನ ಮಾಡಬೇಕು. ನನ್ನ ಮೂಗಿನ ತುದಿಯಲ್ಲ, ನಿನ್ನ ಮೂಗಿನ ತುದಿ. ಫಲ, ಅಭ್ಯಾಸವಿದ್ದವರು ಕೂಡ ಹೀಗೆ ಮಾಡಲಾರರು. ಈಗ ಬಾಯಿ ತೆರೆ. ಓಂ ರೀಂ ಹಾಂ ರೂಂ. ನುಂಗು ನುಂಗು, ಇದು ಬಿಟ್ಟರೆ ನರಕ ದರ್ಶನವಾದೀತು. ಹಾ ಹಾಗೆ ಹಾಗೆ. ಈಗ ಧ್ಯಾನ ಮಾಡಬೇಕು. ಶಿವ 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 ಶಿವ. ಈಗ ನೋಡು, ಎಲ್ಲವೂ ಮಂಕಾಗುತ್ತಿದೆ ಅಲ್ಲವೇ? ಇದೆಲ್ಲ ಮಾಯಾ ಪ್ರಪಂಚವೆಂಬುದು ಚೆನ್ನಾಗಿ ಗೊತ್ತಾಗುತ್ತಿದೆ ಅಲ್ಲವೇ? ಈಗ ನೋಡು,
ನಿದ್ದೆ ಬಂದಂತಾಗುತ್ತಿದೆ. ಬಿದ್ದಿರು ಬೆಳಗಾಗುವವರೆಗೆ. ಕನ ಮಾಡಬೇಡಿ, ಅದು ಈಗದ ಕೈ. ನಾನಲ್ಲಿಯೇ ದೂರದಲ್ಲಿ ನಿಂತು ಕಾವಲು ಕಾಯುತ್ತಿರುತ್ತೇನೆ. ಯಾರಾದರೂ ಬಂದರೆ ಸಿಳ್ಳು ಹಾಕುತ್ತೇನೆ. ಎಚ್ಚರಿಕೆ, ಬೇಗ ಬರಬೇಕು. ತಡ ಮಾಡಿದರೆ ಅವರು ಬಂದು ಬಿಟ್ಟರು. ಬರಡಿ ಈಗದಿಗೆ, ಬೇಗ ಶಿವಯ್ಯ. ಸೆರೆಮನೆಯೊಳಿದ್ದರೂ ಏನಿತ್ತು ಶಾಂತಿಯ ತಳೆದು ನಿದ್ದೆಗೈಯುತ್ತಿಹನು? ಆಹಾ, ಇನ್ನು ತೊಳುವಿದರೆ ಪ್ರಮಾದ. ಹೊನ್ನಯ್ಯನಾಗಲೇ ಲಿಂಗಣ್ಣ ಮಂತ್ರಿಗಳನ್ನು ಕೂಡಿ ಹೋಗಿರಬಹುದು. ಆಗಲಿ, ಎಚ್ಚರಿಸುವೆನು. ಆದರೆ ಓ ಅಯ್ಯೋ, ಈಗೇನು ಮಾಡಲಿ? ಬಸವಯ್ಯ, ನೀನು ಉಳಿದರೆ ನನಗೆ ಸುಖವಿಲ್ಲ. ನೀನು ಮಹಾನುಭಾವ, ನಾನು ನೀಚ. ಇರಬಹುದು, ನಾ ಬಲ್ಲೆ. ಆದರೆ ರುದ್ರಾಂಬೆ ಗೋಸುಗುವೆ, ನಿನ್ನ ನಾನು ಈ ರೀತಿ ಸೆರೆಯಿಂದ ಬಿಡಿಸಲೇ ತಂದೆ. ಆದರೆ ನೀನಿಳೆಯೊಳಿರುವನ್ನೇ ವರಂ ನನಗೆ ರುದ್ರಾಂಬೆ ದೊರಕಲಾರಳು, ದೊರಕಲಾರಳು. ಅದರಿಂದ ಇದೇನಿದು ಮಾಯೆ? ಯಾರದು? ರುದ್ರಾಂಬೆಯೇ? ಇರಲಾರದು ಬಸವಯ್ಯ. ಯಾರು? ಯಾರದು? ನಾನು ಬಸವಯ್ಯ. ಹೇಳು, ನನ್ನೊಡನೆ ಬಾ. ಶಿವಯ್ಯ, ಏನಿದು? ಎಲ್ಲಿಗೆ? ಹೇಳಲು ಹೊತ್ತಿಲ್ಲ, ಬೇಗ ಬಾ ನನ್ನೊಡನೆ. ಶಿವಯ್ಯ, ಕೊನೆಗೂ ನೀನೇ ಬಂದ. ಏನು ಕೊಲೆ ಮಾಡುವುದು? ಇಲ್ಲ ಇಲ್ಲ, ನಿನ್ನನ್ನು ಕೊಲೆಯಿಂದ ಬಿಡಿಸಲೆಂದ ಈ ತಂದೆ. ಹೊಂದಯ್ಯ ಲಿಂಗಣ್ಣ ಮಂತ್ರಿಗಳು ನಮಗಾಗಿ ಹೊರಗೆ ಕಾಯುತ್ತಿದ್ದಾರೆ. ಹೊತ್ತು ಮಾಡಿದರೆ ಪ್ರಮಾದವಾಗಿತ್ತು. ಬಾ. ಇದು ನಿಜವೇ? ಹಾ, ಬೇಗ ಬಾ. ಸರಿ. ಇದೇನು ಇಷ್ಟು ಹೊತ್ತಾದರೂ ಬರಲೇ ಇಲ್ಲ? ಏನೋ ಪ್ರಮಾದವಾಗಿರಬೇಕು. ನಾನು ಹೋಗಿ ನೋಡಿಕೊಂಡು ಬರಲೇನು? ಏನು ಬೇಡ, ನಾನು ನೋಡಿಕೊಳ್ಳುತ್ತೇನೆ. ನೀವಿಬ್ಬರು ಈಗಲೇ ಹೊರಡುವುದು ಲೇಸು. ಬಸವಯ್ಯ, ಅವರಿಬ್ಬರು ಬಂದೊಡನೆ ಹಿಂದೆ ಕಳಿಸುತ್ತೇನೆ. ಎಲ್ಲಿಯಾದರೂ ಅವರು ದಾರಿ ತಪ್ಪಿದರೆ? ಅವರು ದಾರಿ ತಪ್ಪದಂತೆ ನಾನು ನೋಡಿಕೊಳ್ಳುತ್ತೇನೆ. ನೀವು ಹೊರಡಿ, ನಿಮ್ಮ ಕುದುರೆಗಳು ಸಿದ್ಧವಾಗಿವೆ. ಬೇಗ ಬಾ ಹೊನ್ನಯ್ಯ, ಬೇಗ ಹೋಗೋಣ. ಬಾ. ಇದೇಕೆ ಇನ್ನೂ ಬರಲಿಲ್ಲ? ಶಿವಯ್ಯ, ಇಷ್ಟು ಹೊತ್ತಾಯಿತೇಕೆ? ಅವರಲ್ಲಿ ಅವರಿಬ್ಬರು ಇದುವರೆಗೂ ಕಾದಿದ್ದರು ನಿಮಗಾಗಿ. ನಾನೇ ಅವರನ್ನು ಮುಂದೆ ಹೋಗುವಂತೆ ಮಾಡಿದೆ. ನಮ್ಮ ಕುದುರೆಗಳು? ನಿಮ್ಮ ಕುದುರೆಗಳು ಸಿದ್ಧವಾಗಿವೆ. ಹೊತ್ತಾಯಿತು, ಹೊರಡಿ. ಸ್ವಲ್ಪ ನಿಲ್ಲಿ. ಏಕೆ? ಬಸವಯ್ಯನೊಡನೆ ಮಾತನಾಡುವುದಿದೆ. ಏನದು? ಸಿದ್ಧನಿದ್ದೇನೆ. ಹೈದರಾಲಿಯವರು ಇಷ್ಟರಲ್ಲಿಯೇ ಶಿವಮೊಗ್ಗಕ್ಕೆ ಬಂದಿರಬಹುದು. ನಾನು ಕೊಡುವ ಈ ಪತ್ರವನ್ನು ತೆಗೆದುಕೊಂಡು ಹೋಗಿ ನೀನೇ ಅವರನ್ನು ಖುದ್ದಾಗಿ ಕಾಣಬೇಕು. ಇದರಲ್ಲಿ ಅನೇಕ ವಿಚಾರಗಳಿವೆ. ನಿನಗಾತನು ನೆರವಾಗುವನು. ತೆಗೆದುಕೋ. ನಿಮ್ಮ ಕೃಪೆ ಇರಲಿ. ಈಶ್ವರ ಕೃಪೆ, ಎಲ್ಲ ಶುಭವಾಗುವುದು. ಹೊರಡಿ. ಕೊಲೆಗಡುಕರು ಬರುತ್ತಿದ್ದಾರೆ, ನಾನೀಗ ಮರೆಯಾಗುವೆನು.
ಇದೇನಾಗಿ ಹೋಯ್ತಪ್ಪ ಇದು? ನಿಜವಾಗಿಯೂ ಸೋಚಬೇಕಣ್ಣಯ್ಯ, ಆ ಕಾವಲ್ಗಾರ ಸಿಂಗಣ್ಣ ಮೈ ಮರೆತು ಸತ್ತನ್ ಬಿದ್ದಿದ್ನಂತೆ, ಬೀಗಗಳೆಲ್ಲ ಕಳಚಿಕೊಂಡಿದ್ವಂತೆ, ಬಾಗಿಲುಗಳು ತೆರೆದಿದ್ವಂತೆ, ಅರಸು ಮಕ್ಕಳು ಇಲ್ಲ, ಮಂತ್ರಿಗಳು ಇಲ್ಲ. ಏನಾದ್ರಾಗ್ಲಿ, ಆ ಪುಣ್ಯಾತ್ಮರನ್ನು ದೇವರೇ ಕಾಪಾಡಿದಂತಾಯ್ತು. ದೇವರಲ್ಲಂತಯ್ಯ, ಮತ್ತೇನು ಮನುಷ್ಯರೇ? ಮನುಷ್ಯರು ಅಲ್ವಂತೆ. ಹಾಗಾದ್ರೆ ತೀರಿ ಹೋದ ಬಸಪ್ಪ ನಾಯಕರಂತೆ. ನಿಜವಾಗ್ಲು ನಿನ್ಗ್ಯಾರಯ್ಯ ಇದನ್ನ ಹೇಳಿದ್ದು? ಸತ್ವ ದ್ವಾರಗಳು ರಾತ್ರಿ ಭೂತವಾಗಿ ಬರ್ತಾನೆ ಸಿಂಗಣ್ಣ ಹೇಳ. ಏ ಅದೇನು, ಊರಿಗೆಲ್ಲ ಆಗೋತ್ತು. ಕೆಂಚಣ್ಣ ಹೊನ್ನಯ್ಯ ಕಂಡಿದ್ದು, ಬಸವಯ್ಯನವ್ರು ಮಾತಾಡಿದ್ದು, ಎಲ್ಲ ಹಬ್ಬಿ ಹೋಗಿದೆ ಸುದ್ದಿ. ಬಾಗಿಲು ತೆರೆದಿಲ್ಲವಂತೆ, ಬೀಗವು ಕಳಚಿಲ್ಲವಂತೆ, ಎಲ್ಲ ಇದ್ದಂತೆಯೇ ಇತ್ತಂತೆ. ಬಸಪ್ಪನಾಯಕರ ಭೂತವಾಗಿ ಬಂದು ಅವರಿಬ್ರು ಯಾತ್ಕೊಂಡು ಹೋದ್ರಂತೆ. ಇದೇನೋ ಹೊಸ ಕತೆ, ಬಹಳ ಚೆನ್ನಾಗಿದೆ. ನಿನ್ಗ್ಯಾರಯ್ಯ ಇದನ್ನ ಹೇಳಿದ್ದು? ಸಿಂಗಣ್ಣನೇ ಹೇಳಿದ್ನಂತೆ. ರಾತ್ರಿ ಕಣ್ಣು ಮುಚ್ಚದೆ ಕಾವಲು ಕಾಯುತ್ತಿದ್ದಂತೆ, ಹಾಲು ಹೊಯ್ದಂತೆ ಬೆಳೆದಿಂಗ್ಳಿತ್ತಂತೆ, ಇದ್ಕಿದ ಹಾಗೆ ಆಕಾಶ ಇಬ್ಬಾಗ ಇತ್ತಂತೆ. ನಕ್ಷತ್ರಗಳ ಪುಷ್ಪ ವೃಷ್ಟಿಯ ನಡುವೆ ಬಸಪ್ಪ ನಾಯಕರು ಕಾಣಿಸಿಕೊಂಡರಂತೆ. ಅವರ ಹಿಂದೆ ಮುಂದೆ ಬೇಕಾದಷ್ಟು ಪರಿವಾರ ಇತ್ತಂತೆ. ಅವರ ತಂದೆ, ತಾತ, ಮುತ್ತಾತ ಮತ್ತು ಮುತ್ತಾತ ಎಲ್ಲರನ್ನೂ ಕಂಡಂತೆ ಆ ಸಿಂಗಣ್ಣ. ದೊರೆಗಳ ಪರಿವಾರದಲ್ಲಿ ಕಂಡು ಕಂಗಾಲಾಗಿ ಬಿಟ್ಟ ಕಣ್ಣು ಮುಚ್ಚದೆ ನೋಡ್ತಿದ್ದಂತೆ. ಅಷ್ಟು ಹೊತ್ತಿಗೆ ದೊಡ್ಡದಾಗಿ ಬಿರುಗಾಳಿ ಎದ್ದಿತಂತೆ, ಭೂಮಿಯೆಲ್ಲ ಧೂಳಾಗಿ ಮೇಲೆದ್ದು ಬಿಟ್ಟಿತಂತೆ. ಕೂಡಲೇ ಕತ್ತಲೂ ಕವಿಯಿತಂತೆ, ಸಿಡಿಲು ಮಿಂಚು ಜೋರಾಯಿತಂತೆ. ಅದರ ರಭಸಕ್ಕೆ ಆ ಸಿಂಗಣ್ಣ ಮೂರ್ಛೆ ಹೋಗಿದ್ದನಂತೆ. ಹಾಗೆ ಆಗ್ಬೇಕು, ಅನ್ಯಾಯವಾದ್ರೆ ಎಷ್ಟು ದಿನ ಎಂದು ನಡೆಯುತ್ತದೆ? ಸಜ್ಜನರಿಗೆ ಮನುಷ್ಯರಂದ್ರೆ ದೇವರ ಸಹಾಯ ಮಾಡ್ತಾರೆ. ಏನಾದ್ರೂ ಆಗ್ಲಿ, ಈ ಹಾಳು ಮಾರಿ ಕೈಯಿಂದ ತಪ್ಪಿಸಿಕೊಂಡು ಹೋದ್ರಲ್ಲ, ಮತ್ತೆ ಸ್ವಲ್ಪ ನೆಲ್ಲಗ್ ಮಾತಾಡಯ್ಯ. ನಗರದಲ್ಲಿ ಎಲ್ಲಿ ನೋಡಿದ್ರು ಸೈನಿಕರಾಗಿದ್ದಾರೆ. ಯಾರನ್ನು ಬೆದಕಿದ್ರು ಮಾತಿಲ್ಲ. ಆದ್ರೆ ಅವ್ರಿಗೆ ಕೇಳಿಸಿದ್ರೆ ತಗೊಂಡೋಗಿ ಗಿಡ್ಡಗಿಗೆ ಏರಿಸ್ತಾರೆ. ಹೋದ್ರೆ ಹೋಗ್ಲಿ ಬಿಡಯ್ಯ, ಹಾಳ ಜೀವ. ಈ ಅರಗೆಟ್ಟ ಕುಲಗೆಟ್ಟ ಬಾಳ್ಗೆಟ್ಟ ಊರಿನಲ್ಲಿ ಬಾಳುವುದಕ್ಕಿಂತ ನರಕದಲ್ಲಿ ನಾಯಿ ಆಗಿರುವುದು ಮೇಲು. ಎಷ್ಟು ದಿನ ಅಂತ ಸಹಿಸುವುದು ನಾವು ಈ ಚಂಡಾಲರನ್ನು? ಇನ್ ಹೆಚ್ಚು ಬೇಕಿಲ್ವಯ್ಯ. ಲಿಂಗಣ್ಣ ಮಂತ್ರಿಗಳು ತಪ್ಪಿಸಿಕೊಂಡು ಹೋದ್ಮೇಲೆ ಅವ್ರನ್ನೆಲ್ಲ ಸುಮ್ಮನೆ ಬಿಟ್ಟು ಬಿಡ್ತಾರೆ. ತಪ್ಪಿಸಿಕೊಂಡು ಹೋಗಿ ದೆಲ್ಲಿಗಯ್ಯ, ಈ ಹಾಳು ಪ್ರಪಂಚ ಬಿಟ್ಟು ಸ್ವರ್ಗಕ್ಕೆ ಹೋದ್ರು ಅಷ್ಟೇ. ಸ್ವರ್ಗಕ್ಕೂ ಇಲ್ಲ, ಗಿರ್ಗಕ್ಕೂ ಇಲ್ಲ. ಹೌದಯ್ಯ, ಬಸಪ್ಪ ನಾಯಕರೇ ಬಂದು ಎತ್ಕೊಂಡು ಹೋದ್ರಂತೆ. ಇವನು ಹೇಳಿದ ಗರುಡ ಪುರಾಣ ಎಲ್ಲ ನಂಬ್ತೀರಲ್ಲ ಎಂದು. ಏನಯ್ಯ ಗರುಡ ಪುರಾಣ, ಗರುಡ ಪುರಾಣ ಎಂದು ಹಾಸ್ಯ ಮಾಡ್ತೀಯ? ಮತ್ತೆ ನೀವು ಹೇಳಿದ ವೇದಾಂತ ತಿಳ್ಕೊಂತೀಯ? ನಿನ್ನೆ ರಾತ್ರಿ ಅವರಿಬ್ರು ಕೊಲೆಯಾಗ್ಬೇಕಿತ್ತಂತೆ, ಕೊಲೆಗಾರರು ಹೋದ್ರಂತೆ, ಕಾವಲುಗಾರ ಬಿದ್ದಿದ್ದಂತೆ ಪ್ರಜ್ಞೆ ತಪ್ಪಿ ಸೆರೆಮನೆಯ ಬೀಗ ಬಾಗಿಲು ತೆರೆದಿದ್ವಂತೆ, ಬಸವಯ್ಯ ಲಿಂಗಣ್ಣ ಮಂತ್ರಿ ಇರ್ಲಿಲ್ವಂತೆ, ಅರಸು ಕುಮಾರನ್ನ ಸೆರೆಯಲ್ಲಿರಿಸಿದ ಕೋಣೆಯಲ್ಲಿ ಒಂದು ಕಠಾರಿ ಬಿದ್ದಿತ್ತಂತೆ. ಇದರಿಂದ ಸ್ವಲ್ಪ ಸತ್ಯ ಬಹಿರಂಗವಾಗಿದೆ. ಆ ಕಠಾರಿಯ ಮೇಲೆ ಶಿವಯ್ಯನ ಹೆಸರು ಕೆತ್ತಿದೆಯಂತೆ. ನೀವು ನಿಜ ಎಂದ್ರೆ ನಿಜ, ಸುಳ್ಳೆಂದ್ರೆ ಸುಳ್ಳು. ಸೇನಾಪತಿ ನಿಂಬಯ್ಯನವರು ರಾಣಿಯವರು ಬಹಳ ಕೋಪಗೊಂಡು ಕಾವಲುಗಾರನ್ನ ಸೆರೆಯಲ್ಲಿರಿಸಿ ಶಿವಯ್ಯನನ್ನ ಹುಡುಕಿಸಿದ್ರಂತೆ. ಊರಲ್ಲೆಲ್ಲೂ ಅವ್ರ ನೆಲೆ ಸಿಗ್ಲಿಲ್ವಂತೆ. ಬಸವಯ್ಯನ ಮಿತ್ರ ಹೊನ್ನಯ್ಯನು ಇಲ್ಲ ಅಂತ ಸುದ್ದಿ ಇದೆ. ಎಲ್ಲ ಬಹಳ ವಿಚಿತ್ರವಾಗಿದೆ. ಅದಕ್ಕಾಗಿ ಈ ರೀತಿ ಸೈನಿಕರು ತಿರುಗುವುದೆಂದು ತೋರುತ್ತದೆ. ಹೌದಲ್ಲ, ಇನ್ನೂ ಇದೆ. ರುದ್ರಾಂಬೆ ಏನ್ ಹೇಳಿದ್ರೆ ಬಸವಯ್ಯನು ಲಿಂಗಣ್ಣ ಮಂತ್ರಿಗಳು ತಮ್ಮಷ್ಟಕ್ಕೆ ತಾವೇ ಕೈಗೆ ಬೀಳುವರೆಂದು ಆಕೆಯನ್ನು ಹುಡುಕಿಸಿ ತರಲು ಭಟರು ಹೋದ್ರಂತೆ. ಅಯ್ಯೋ ಅದು ಗೊತ್ತಿಲ್ಲ ನಿಂಗೆ? ಮಂತ್ರಿಗಳ ಕುಮಾರ್ತೆ ಸಾಕ್ಷಾತ್ ಪಾರ್ವತಿ ಅಂತಿದ್ದಾಳೆ. ಅಯ್ಯೋ ಪಾಪ, ಆಕೆಗೆ ಏನ್ರಂತಪ್ಪ ಕಷ್ಟ? ಆಕೆಯೂ ಪತ್ತೆ ಇಲ್ವಂತೆ. ಸಾಕಪ್ಪ ಸಾಕು ಸದ್ದು. ಈಗ ಅವ್ರೆಲ್ಲರನ್ನ ಹುಡುಕೋದಕ್ಕೆ ನಾನಾ ದಿಕ್ಕಿಗೆ ಬಟನ್ ನಟ್ಟಿದ್ದಾರೆ. ನಗರದಲ್ಲಿ ಎಲ್ಲಿಯಾದ್ರೂ ಅವರು ಸುಳಿವು ಸಿಗಬಹುದು ಅಂತ ಸೈನಿಕರು ಮನೆ ಮನೆ ನುಗ್ಗಿ ನೋಡ್ತಾ ಇದ್ದಾರೆ. ಈ ಗಲಭೆಯಲ್ಲಿ ಯಾರ್ಯಾರು ಶೂಲಕ್ಕೆ ಇರುತ್ತಾರೋ ಏನು?
ಸಹೋದರರೇ, ನಾ ನಿಮ್ಮೊಡನೆ ಆಡ್ಬೇಕಾದ ಗುಟ್ಟೊಂದಿದೆ. ಹೇಳು. ಆದ್ರೆ ನಿಮ್ಮಲ್ಲಿ ಯಾರು ಗೂಢಾಚಾರ ಇಲ್ಲ ತಾನೇ? ಆಣೆ ಮಾಡ್ಬೇಕು. ಹಾಗಾದ್ರೆ ಕೇಳಿ, ನಮ್ಮ ನಾಡಿನ ಕೀರ್ತಿ ಮಸಳುವ ಕಾಲ ಬಂದಿದೆ. ನಮ್ಮ ನಾಡು ಸುಡುಗಾಡಾಗುವ ಸಮಯ ಒದಗಿದೆ. ನಾವು ತಟಸ್ಥರಾಗಿರುವುದು ನಮ್ಮ ಹೇಳಿತನಕ್ಕೆ ಹೆಗ್ಗುರುತು. ನಿಮ್ಮಲ್ಲಿ ಪೌರುಷವಿದೆಯೇ, ಕೆಚ್ಚಿದೆಯೇ, ದೇಶಭಕ್ತಿ ಇದೆ? ಸದ್ದು, ನಮ್ಮ ರಾಜಭಕ್ತಿಯೇ ಈಗ ರಾಜದ್ರೋಹವೆಂದು ಪರಿಗಣಿತವಾಗುವುದು. ಅದಕ್ಕೆ ನೀವೆಲ್ಲರೂ ಇಂದಿನ ರಾತ್ರಿ ಆ ಕೆರೆ ಬಳಿ ಇರುವ ಬಯಲಿನಲ್ಲಿ ಸದ್ದಿಲ್ಲದೆ ಸೇರಬೇಕು. ಇತರರನ್ನು ಕರೆತರಬೇಕು. ಅಲ್ಲಿ ನಿಮಗೆಲ್ಲವನ್ನು ವಿಷದವಾಗಿ ಹೇಳ್ತೇನೆ. ನರಕ, ನರಕ, ನನ್ನೂರು ನರಕ, ನನ್ನೂರು ನರಕ. ನಾನು ಯಮನಿಗೆ ಸಾಕ್ಷಿ, ನಾನು ರಕ್ತಾಕ್ಷಿ. ಅಯ್ಯೋ ಬೇಡ, ಬೇಡಲೆ ಹಾಳೆಯ ಮಧುತ. ಅಯ್ಯೋ, ನನ್ನನ್ನು ಅಗ್ನಿಗೆ ತಂಡವರು. ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ನರಕದಲ್ಲಿ ವಿಪ್ಲವ, ನರಕದಲ್ಲಿದ್ದಂಗೆ. ಓ ಪಾಪಿಗಳೇ, ಹೇಳಿ ಎದ್ದೇಳಿ. ಯಮದೂತರನ್ನು ಸೀಳಿ, ಅವರನ್ನು ಶೂಲಕ್ಕೆ ಏರಿಸಲು ಬನ್ನಿ. ಬಂದಿರೋ ಏನು ಊರಿದು ಯಮನ ತವರೂರು? ಯಾರದು ಆ ಬೆಂಕಿಯ ನಡುವೆ? ಅಯ್ಯೋ ಬಾಲವಿಧವೆ, ಬಾ ಬಾ ತಂಗಿ ಬಾ. ಯಾರ ಪಾಪಕ್ಕೆ ನಿನ್ನ ನಿಲ್ಲಿಗಿಳದಲಮ್ಮ? ನಾನಾರು ಎಂದೆಯ ನರಕದ ದ್ವಾರಪಾಲಕಿ? ಮತ್ತಿದಾರಿದು ಬಾಗಿಲನ್ನು ತಟ್ಟುವರು. ಅಯ್ಯೋ ನೀನು ಬಂದೆಯ? ಆ ಮಗು ಇದೀಗ ತಾನೇ ಬಂದೆಯ ಭೂಮಿಯಿಂದ? ಅದೇಕೆ ಇಷ್ಟು ಬೇಗ ಬಂದೆ? ಅಯ್ಯೋ ಹೆತ್ತವಳು ಕತ್ತು ಹಿಸುಕಿ ಹೊಳಗಿಸಿದಳೆ. ಅಯ್ಯೋ ಅಳಬೇಡ, ಅಳಬೇಡ ಕಂದ, ನಾನಿದ್ದೇನೆ, ನಾನಿದ್ದೇನೆ. ಇಲ್ಲ, ನಾನಿದನ್ನ ಬಿಟ್ಟು ಕೊಡುವುದಿಲ್ಲ. ನನ್ನದು ಈ ಮಗು, ನಿಮ್ಮ ಹತ್ತಿರ ಬರಬೇಡಿ. ಇಲ್ಲ ಕಂದ, ಇಲ್ಲ, ನಾನಿದ್ದೇನೆ. ಅಯ್ಯೋ ನನ್ನ ಕಂದನನ್ನ ಕಸಿದರು. ಪಿಶಾಚಿ, ನಾನು ರಕ್ತಾಕ್ಷಿ, ನಾನು ರಕ್ತಾಕ್ಷಿ. ಅಳಬೇಡ ಕಂದ, ನಾನಿದ್ದೇನೆ. ಇದು ಬಂದೆ, ಬಂದೆ. ಕಾವಲುಗಾರ ಸಿಂಗಣ್ಣನನ್ನು ಹೇಗೆ ಒದ್ದು ಒದ್ದು ತರುತ್ತಿದ್ದಾರೆ ಭಟರು? ಕೈಲಾಸ ಸಾಕಪ್ಪ, ಕೈಲಾಸ ಹಾಳು ಮುಂಡೆ. ಅದು ಕೈಲಾಸ ಶಿವ ಎನ್ನುತ್ತಿದೆಯ ಹೊರತು ಬೇರೆ ಮಾತ ಇಲ್ಲ. ಬಾಯಿ ಬಿಡಪ್ಪುಡ್ಕೆ. ಸಾಕಪ್ಪ ಸಮಾಧಿ ಸಾಕಪ್ಪ. ಇವನನ್ನು ಕುತ್ತಿಗೆಯವರೆಗೆ, ಜೀವ ಸಹಿತ ಕುತ್ತಿಗೆಯವರೆಗೆ ಹೂಳಿ ತಲೆಯ ಮೇಲೊಂದು ಬೋಗುಣಿಯನ್ನು ಮಗುಚಿ ಹಾಕಿ ಅದರೊಳಗೆ ಮೆಣಸಿನಕಾಯಿ ಹೊಗೆಯನ್ನು ಹಾಕಿದರೆ ಆಗ ಸರಿಯಾಗಿ ಮಾತನಾಡಬಹುದು. ಶಿವಯ್ಯ ಕರುಬರಿದ್ದೂರಿಂದೆ ಕಾಡುಳ್ಳಿತು ಎಂಬಂತೆ ಬಿದನೂರಿಗಿಂತಲೂ ಭವ್ಯ ಭಯಂಕರವಾದ ಈ ರಮ್ಯ ಪರ್ವತಾರಣ್ಯಗಳೇ ಲೇಸಲ್ತೆ. ಹಾ ಹೌದು, ಈ ಪರ್ವತಗಳಲ್ಲಿ ಈ ಅರಣ್ಯಗಳಲ್ಲಿ ಪವಡಿಸಿಯ ಶಾಂತಿ ನಮ್ಮೆದೆಗೆ ಬರಬಾರದೆ? ಬಾ
ಆ ತೊರೆಯ ಬಳಿಯ ಬಂಡೆಗಳ ಮೇಲೆ ಕುಳಿತು ಮಾರ್ಗದ ಆಯಾಸವನ್ನು ಪರಿಹರಿಸಿಕೊಳ್ಳೋಣ. ಬಾ. ಶಿವಯ್ಯ, ಈ ಪ್ರಪಾತದಾಳಕ್ಕಿಂತಲೂ ಗಂಭೀರತರ ಜೀವನದಾಳ ಅಲ್ಲವೇ? ಹೌದು ಹೌದು. ಪಾಪ, ಏನೂ ಅರಿಯದ ಪ್ರಾಣಿಗಳು ಇಲ್ಲಿಂದ ಕೆಳಗೆ ಬಿದ್ದರೆ ಎಲುಬೆಲ್ಲ ನುಚ್ಚು ನೂರೆ. ಹೌದು ಹೌದು, ನುಚ್ಚು ನೂರೆ. ಶಿವಯ್ಯ, ನೀನೇನನೋ ಕುರಿತು ಚಿಂತೆಗೈವಂತಿದೆ. ಬಸವಯ್ಯ, ನಿನ್ನಂತೆ ಕಷ್ಟದಲ್ಲಿಯೂ ಕೂಡ ಕಾಡುಗಳ ಕಂಡೊಡನೆ ಎಲ್ಲವನ್ನು ಮರೆತು ಸೌಂದರ್ಯವನ್ನು ಇಂತು ಬಣ್ಣಿಸಲೆನೆಗೆ ಹುಚ್ಚಕ್ತಿ ಇಲ್ಲ. ಹೊನ್ನಯ್ಯ ಲಿಂಗಣ್ಣ ಮಂತ್ರಿಗಳು ನಮಗೇಕೆ ದಾರಿಯಲ್ಲಿ ಸಿಗಲಿಲ್ಲ ಎಂದು ಚಿಂತಿಸುತ್ತಿದ್ದೆ. ಮುಂದೆ ಹೋಗಿರಬಹುದು. ಇಲ್ಲ, ಹೋದಂತಿಲ್ಲ. ನಮಗೇಕೆ ಅವರು ದಾರಿಯಲ್ಲಿ ಸಿಗಲಿಲ್ಲ? ಶಿವಯ್ಯ, ನಿನ್ನ ದನಿ ಏನನೋ ಮುಚ್ಚು ಮರೆ ಮಾಡುತ್ತಿದೆ. ಬಸವಯ್ಯ, ಸುದ್ದಿ ಇಂಪಾಗಿಲ್ಲ. ಆದರೂ ಹೇಳಿಬಿಡು. ಸಂಶಯಕ್ಕಿಂತಲೂ ಕಹಿ ಸುದ್ದಿ ಮೇಲು. ತಾಳ್ಮೆಯಿಂದ ಆಲಿಸು. ಯಾರನ್ನೂ ನಂಬದಿರು. ಗೆಳೆಯನಾದರೂ ಸರಿಯೇ, ಓಪಳಾದರೂ ಸರಿಯೇ, ಯಾರನ್ನೂ ನಂಬದಿರು. ನಿನ್ನ ನೆಚ್ಚಿನ ಗೆಳೆಯನಾಗಿದ್ದ ಹೊನ್ನಯ್ಯ ನಿನಗೇನ ನೆಸಗಿ ಏನೋ ಪಲ್ಲೆ ಏನದನು? ಹೊನ್ನಯ್ಯ? ಹಾ, ಹೋಗಲಿ ಬಿಡು. ನಿನ್ನ ಸವಿಗನಸದನು ನಾನೇಕೆ ಒಡೆಯಲಿ? ಶಿವಯ್ಯ, ನೀನೆನ್ನ ನಡಕಿಸುತ್ತಿರುವೆ. ನಾನಲ್ಲ, ರುದ್ರಾಂಬೆ ಹೊನ್ನಯ್ಯರೆಂಬುವರೇ ನಿನ್ನ ನಣಕಿಸುತ್ತಿಹರು. ಏನದು, ಒದರಿ ಬಿಡು. ನನ್ನ ಮೇಲೆ ಏಕಯ್ಯ ಕೋಪಗೊಳ್ಳುತ್ತಿರುವೆ? ರುದ್ರಾಂಬೆ ಹೊನ್ನಯ್ಯನನು ಇನಿಯನೆಂದೊಲಿದು. ಏನು ಏನು? ಬಸವಯ್ಯ, ನೀನು ಕಲಿತವನು. ಲೋಕವೆಂಬುದು ಮಾಯೆ ಎಂದರಿತ ಸುಜ್ಞಾನಿ. ರುದ್ರಾಂಬೆ ಎಂಬವಳು ಇದ್ದುದನೆ ಮರೆತು ಬಿಡು. ಮರೆಯೋದೆ? ಅದೆಂದಿಗೂ ಸಾಧ್ಯವಿಲ್ಲ ಶಿವಯ್ಯ. ರುದ್ರಾಂಬೆ ನನಗಿಂತೂ ದ್ರೋಹಗೈದುದನು ನಾನವಳ ಬಾಯಿಂದ ಕೇಳಿದಲ್ಲದೆ ನಂಬೆ. ಇನ್ನು ಹೊನ್ನಯ್ಯನು ಕೂಡ ನನಗಿಂತೂ ದ್ರೋಹ ಮಾಡುವನೆಂದು ನಾ ನಂಬಲಾರೆ. ಈ ಕಪಟ ಇವನಲ್ಲಿ ಸಾಗಲಾರದು. ಬಸವಯ್ಯ, ನೋಡಲಿ ಎಂತಹ ಭಯಂಕರವಾದ ನೋಟ. ಅಯ್ಯೋ ಪಾಪಿ, ನೀಚ ದ್ರೋಹಿ! ಅಯ್ಯೋ, ಇನ್ನು ತಳುವಿದರೆ ಕೆಲಸ ಕೆಡುವುದು. ಮುಂದಿನ ಹಾದಿ ಶಿವಮೊಗ್ಗೆಗೆ. ಏನೋ ಅನಾಹುತ ಸಂಭವಿಸಬೇಕು. ಶಿವ ಶಿವ ಕಾಪಾಡು. ಬಸವಯ್ಯ ಮಾತಾಡು. ಬಸವಯ್ಯ, ಹೊನ್ನಯ್ಯ ನಾನು ಉಳಿಯುವಂತಿಲ್ಲ, ನಾನು ಉಳಿಯುವಂತಿಲ್ಲ. ಬಸವಯ್ಯ ಮಂತ್ರಿಗಳೇ, ನನ್ನ ರಾಜ್ಯದ ಕ್ಷೇಮವೆಲ್ಲವೂ ನಿಮ್ಮ ಮೇಲಿನ ಭಾರವಾಗಿದೆ. ಹೊನ್ನಯ್ಯ, ನನ್ನ ನೀ ಗತಿಗೆಳೆದ ಆ ಪಾಪಿ ಚಂಡಾಲನಿಗೆ ತಕ್ಕುದನೆ ಮಾಡು. ನಿನಗಿದೆ ನಾನೀವ ಕಟ್ಟ ಕಡೆ ಸಂದೇಶ. ಶಿವಯ್ಯೋ ಮಂತ್ರಿಗಳೇ, ಸನ್ಯಾಸಿ ಎಂದುದಿದ ಈ ಪತ್ರವನ್ನು ತೆಗೆದುಕೊಂಡು ಐದರ ನಡೆಗೆ ಸಾಗಿ. ಏನಿದು, ನಮ್ಮನ್ನು ಆಕ್ರಮಿಸಲು ಬರುವರೆಂದು ತೋರುತ್ತದೆ. ಹೊನ್ನಯ್ಯ, ಕಾರ್ಯ ಕೆಡುವುದು. ನೀವು ಹೊರಡಿ. ನಿನ್ನನ್ನು ನಾನಡಗಿಕೊಳ್ಳುವೆ. ನೀವು ತಪ್ಪಿಸಿಕೊಳ್ಳಿ. ಇಲ್ಲ ಮಂತ್ರಿಗಳೇ, ನೀವು ತಪ್ಪಿಸಿಕೊಳ್ಳಿ. ನನಗಿದುವೆ ಸಮಾಧಿ. ನೀವು ಹೊರಡಿ. ಹೊನ್ನಯ್ಯ,
ಹಬ್ಬಿರುವ ಹಸಿರು ಮಲೆಗಳ ಹಿಂದೆ ಸೂರ್ಯ ಬಿಂಬವು ಹೇಗೆ ಥಳಥಳಿಸಿ ಮುಳುಗುತ್ತಿದೆ, ಅದರ ಪ್ರತಿಬಿಂಬದ ಹೊಂಬೆಳಕಿನಿಂದ ಹೊಳೆ ನೀರಿಗೆ ಬೆಂಕಿ ಬಿದ್ದಂತಿದೆ. ಹೌದು ರಾಯೇ, ನಾಡೇನೋ ಚೆಲುವಾದುದೆ, ಆದ್ರೆ ಈ ಬೆಟ್ಟ ಗುಡ್ಡಗಳಲ್ಲಿ ಪಾಳೆಗಾರನ ಹಿಡಿಯೋದು ಬಹು ಕಷ್ಟ ನೋಡಿ. ಮೊನ್ನೆ ಆ ಚಿಕ್ಕ ಪಾಳೆಗಾರನ ಕೂಡ ನಮ್ಮಿಂದ ಹಿಡಿಯದಾಗದೆ ಹೋಯ್ತು. ನಾಳೆ ಆ ಬಿದನೂರನ್ನ ಗೆಲ್ಲುವುದು ಎಷ್ಟು ಪ್ರಯಾಸವೋ ಏನೋ. ಬಿದನೂರನ್ನ ಸುಲಭವಾಗಿ ಹಿಡಿಬೋದು, ಅದು ಮಲೆನಾಡಲ್ವೇ. ಆದ್ರೇನು, ಅಲ್ಲಿ ಎರಡು ಪಂಗಡಗಳಾಗಿವೆ, ಮಂತ್ರಿಗಳು ರಾಜ್ಕುಮಾರರು ಎಲ್ಲರೂ ನಮಗ್ ಸಹಾಯ ಮಾಡೋರೆ. ಜನಗಳಿಗೂ ರಾಣೆ ಕಂಡ್ರೆ ಆಗೋದಿಲ್ವಂತೆ. ಅಲ್ಲಿ ನಮ್ಮ ಕಡೆ ಗೂಢಚಾರರಾಗಿರೋ ರಾಮರಾಯರಿಲ್ವೇ, ರಂಗದಾಸರನ್ ಕಳಿಸಿದವರು ಅವರೇ. ಆ ಕಾಗದವನ್ನು ನೋಡಿಕೊಂಡೇ ನಮ್ಮ ದೊರೆಗಳು ತಮ್ಮ ಚೈತ್ರ ಯಾತ್ರೆಯ ಪ್ರಯಾಣವನ್ನ ಇತ್ತ ಕಡೆಗೆ ಬೆಳೆಸಿದ್ದು. ರಾಯರೇ, ನಾವೀಗ ಇಲ್ಲಿ ಬಿಡ್ಬಿಟ್ಟಿಗಾಗಲೇ ಎರಡು ದಿನಗಳಾಗಿರೋದು, ಇನ್ನು ಎಷ್ಟು ದಿನ ಹೀಗೆ ಕುಳಿತಿರಬೇಕೋ ಏನೋ. ಆ ಚಿಂತೆ ಬೇಡ, ನಾಳೆ ಹೊರಡ್ಬೋದು. ಇವತ್ತು ಬಿದನೂರಿನ ರಾಜ್ಕುಮಾರೇ ಬಂದಿದ್ದಾರಂತೆ ಇಲ್ಲಿಗೆ. ಯಾವಾಗ ಯಾವಾಗ ಬಂದ್ರು? ಆಗ್ಲೇ ಬಂದ್ರಂತೆ, ನಮ್ ದೊರೆಗಳೊಡನೆ ಶಿಬಿರದಲ್ಲಿ ಮಾತಾಡುತ್ತಿದ್ದಾರೆ. ನಮ್ಮ ಸೇನಾಪತಿಗಳು ಅಲ್ಲಿಯೇ ಇದ್ದಾರೆ. ರಾಯರೇ, ಹಾಗಾದ್ರೆ ನಿಮಗ್ ಬಿದನೂರಲ್ಲಿ ಬೇಕಾದಷ್ಟು ಬೇಟೆ ಸಿಕ್ಬೋದು. ಅದಕ್ಕೆ ಅವಕಾಶ ಇಲ್ಲ. ಯಾಕೆ? ನಾವು ಗೆಲ್ಲೋದಿಲ್ವೇ? ಗೆಲ್ತೇವೆ, ಆದ್ರೆ ರಾಜ್ಕುಮಾರಿಗಾಗಿ ನಾವು ರಾಜ್ಯ ಗೆಲ್ಲೋದ್ರಿಂದ ಲೂಟಿ ಗೀಟಿಗೆ ಅವಕಾಶ ಇಲ್ಲ. ಇದರಿಂದ ಏನ್ ಪ್ರಯೋಜನ ರಾಯರೇ? ಒಳ್ಳೆ ಹೆಸರು ಬರೋದಿಲ್ವೇ? ಇದೊಳ್ಳೆ ಮಾತಾಯ್ತಲ್ಲ, ಹೆಸರಿಂದ ಏನು ಹೊಟ್ಟೆ ತುಂಬತದ? ಹೈದ್ರಾಲಿ ಅವ್ರಿಗೆ ಕಪ್ಪ ಸಿಗೋದಿಲ್ವೇ? ನಮ್ಗೆ ನಮಗೂ ಬಹುಮಾನ ಸಿಗ್ಬೋದು. ಅದೇನ್ ಸದ್ದದು? ಬಸ್ಸಿನ ಸದ್ದು ಇತ್ ಕಡೆಗೆ ಬರ್ತಿದೆ. ಸಿದ್ಧರಾಗಿ ನಿಲ್ಲಿ. ಒಬ್ನೇ ಸವಾರ ಎಷ್ಟು ಜೋರಾಗಿ ಬರ್ತಿದ್ದಾನೆ, ಮುದುಕನೆಂದು ತೋರುತ್ತದೆ. ಹೌದು, ಯಾರೋ ಬಿದನೂರು ಸಂಸ್ಥಾನದ ದೊಡ್ಡ ಅಧಿಕಾರಿ. ನಿಲ್ಲು ನಿಲ್ಲು, ಯಾರು ನೀವು? ಒಳಗೆ ಹೋಗಲು ಅಪ್ಪಣೆ ಇಲ್ಲ. ನಾವು ಬಿದನೂರು ಸಂಸ್ಥಾನದ ಮಂತ್ರಿಗಳು. ಹೈದರಾಲಿಯವರಿಗೆ ಕೊಡುವ ಪತ್ರ ಒಂದಿದೆ, ತಡ ಮಾಡಿದರೆ ಪ್ರಮಾದವಾಗಬಹುದು. ನಾನು ಮಹಾರಾಜರನ್ನು ಈಗಲೇ ನೋಡಬೇಕು. ಸ್ವಾಮಿ, ನಿಮ್ಮ ರಾಜಕುಮಾರರು ನಮ್ಮ ದೊರೆಗಳೊಡನೆ ಏಕಾಂತದಲ್ಲಿದ್ದಾರೆ, ಈಗ ನೋಡಲು ಅವಕಾಶವಿಲ್ಲ. ಏನು, ನಮ್ಮ ರಾಜಕುಮಾರರೇ? ಹೌದು, ನಿಮ್ಮ ರಾಜಕುಮಾರ ಬಸವಯ್ಯನವರು. ಇದೇನೋ ವಿಚಿತ್ರವಾಗಿದೆ, ದಯಮಾಡಿ ಒಳಗೆ ಬಿಡಿ, ಹಿರಿಯ ಕಾರ್ಯ ಹೊಂದಿದೆ. ಯಾರನ್ನು ಒಳಗೆ ಬಿಡಬಾರದೆಂದು ಅಪ್ಪಣೆ ಇದೆ. ಹಾಗಾದರೆ ಈ ಪತ್ರವನ್ನಾದರೂ ಅವರಿಗೆ ಕೊಟ್ಟು ಏನು ಹೇಳುವರು ನೋಡಿ. ನಿಮ್ಮಿಂದ ಮಹದುಪಕಾರವಾಗುತ್ತದೆ, ನಿಮಗೆ ಬಹುಮಾನ ಕೂಡ ದೊರೆಯುತ್ತದೆ. ಇತ್ತ ಕೊಡಿ, ಇತ್ತ ಕೊಡಿ. ನಮ್ಮ ರಾಜಕುಮಾರ ಬಸವಯ್ಯನವರು ಬಂದಿದ್ದಾರೆ. ಹೌದು ಸ್ವಾಮಿ, ದೊರೆಗಳೊಡನೆ ಮಾತಾಡ್ತಿದ್ದಾರೆ. ಅಯ್ಯೋ ಪಾಪಿ ಶಿವಯ್ಯ, ಉತ್ತರ ಬರುವ ತನಕ ವಿಶ್ರಮಿಸಿಕೊಳ್ಳಿ ಸ್ವಾಮಿ, ಬಹಳ ದಣಿದಿರುವಂತಿದೆ. ಬನ್ನಿ. ಆ ವಿಷಯವೆಲ್ಲ ಈ ಹಿಂದೆಯೇ ನಮಗೆ ತಿಳಿದಿದೆ. ಮುಂದಾದುದೇನು? ಮಹಾಪ್ರಭು, ಸೇನಾಪತಿ ನಿಂಬಯ್ಯ, ರಾಣಿ ಚಲುವಾಂಬೆಯರು ಸೇರಿ ಲಿಂಗಣ್ಣ ಮಂತ್ರಿಗಳೊಡನೆ ಒಳಸಂಚು ನಡೆಸಿ ನನ್ನನ್ನು ಸೆರೆಮನೆಗೊಯ್ದರು. ಶಿವಯ್ಯನೆಂಬ ನನ್ನ ಗೆಳೆಯನೊಬ್ಬನು ಬಹಳ ಸಾಹಸ ಮಾಡಿ ಉಪಾಯದಿಂದ ರಾತ್ರಿ ಕಾರಾಗೃಹಕ್ಕೆ ನುಗ್ಗಿ ನನ್ನನ್ನು ಬಿಡಿಸಿದರು. ತಮ್ಮ ಗೂಢಚರರೆಂದು ತಾವು ತಿಳಿಸಿದ ಆ ಸನ್ಯಾಸಿಯ ಬುದ್ಧಿವಾದದಂತೆ ನಾನು ಶಿವಯ್ಯನು ತಮ್ಮಲ್ಲಿಗೆ ಬರುತ್ತಿರಲು ದಾರಿಯಲ್ಲಿ ಲಿಂಗಣ್ಣ ಮಂತ್ರಿ ಪರಿವಾರದೊಡನೆ ಬಂದು ನಮ್ಮನ್ನು ಅಡ್ಡಗಟ್ಟಿ ಆಕ್ರಮಿಸಿದನು. ನಡೆದ ಹೋರಾಟದಲ್ಲಿ ನನ್ನ ಗೆಳೆಯ ಶಿವಯ್ಯ ಗಾಯಗೊಂಡು ನೆಲಕ್ಕುರುಳಿದನು. ನಾನು ಅದೃಷ್ಟ ವಶದಿಂದ ತಪ್ಪಿಸಿಕೊಂಡು ತಮ್ಮನ್ನು ಆಶ್ರಯಿಸಲು ಬಂದೆ. ನನ್ನ ತಂದೆಯ ರಾಜ್ಯ ಅನ್ಯಾಕ್ರಾಂತವಾಗದಂತೆ ನನ್ನ ಮೇಲೆ ಕೃಪೆ ಮಾಡಬೇಕು ಪ್ರಭು. ನಿಮ್ಮ ಪಕ್ಷವಾಗಿ ಯಾರಿದ್ದಾರೆ ಬಿದನೂರಿನಲ್ಲಿ? ಪ್ರಜೆಗಳೆಲ್ಲರೂ ನನ್ನ ಪಕ್ಷವಾಗಿಯೇ ಇದ್ದಾರೆ. ಆದರೆ ರಾಣಿ, ನಿಂಬಯ್ಯ, ಲಿಂಗಣ್ಣ ಇವರ ಭಯದಿಂದ ಅಂಜಿದ್ದಾರೆ. ತಮ್ಮ ಸಹಾಯ ದೊರೆತರೆ ಎಲ್ಲವೂ ನೇರವಾಗುತ್ತದೆ. ನಾವು ಸಹಾಯ ಮಾಡಿದರೆ ನಮ್ಮ ಅಧೀನದಲ್ಲಿರಲು ಒಪ್ಪುವಿರೋ? ಹೆಮ್ಮೆಯಿಂದ. ಈ ದಾಳಿಯ ವೆಚ್ಚವನ್ನೆಲ್ಲ ನೀವೇ ವಹಿಸಬೇಕು. ಸಂತೋಷದಿಂದ. ಪ್ರತಿ ವರ್ಷವೂ ಕಪ್ಪ ಸಲ್ಲಿಸಬೇಕು. ಅಪ್ಪಣೆ. ಸೇನಾಪತಿಗಳೇ, ಬಸವಯ್ಯನವರಿಂದ ಈ ರಾತ್ರಿಯೇ ಕರಾರು ಬರಹಿಸಿ. ಆಜ್ಞೆ. ರಾಜಕುಮಾರರೇ, ನಿಮ್ಮಿಂದ ನಡೆಯಬಹುದಾದ ಸಹಾಯಗಳನ್ನೆಲ್ಲ ಮಾಡುವಿರಷ್ಟೇ. ಉತ್ಸಾಹದಿಂದ. ನಿಮ್ಮ ಕೋಟೆ ಬಹಳ ದುರ್ಗಮವಾದುದೆ. ಹೌದು ಸಾರ್ವಭೌಮರೇ, ಆದರೆ ಗುಪ್ತ ದ್ವಾರಗಳಿವೆ, ಅವುಗಳೆಲ್ಲ ನನಗೆ ಗೊತ್ತು. ನಿಮ್ಮ ಸೈನ್ಯದ ಸಂಖ್ಯೆ? 8,000. ಆದರೆ ಅವುಗಳಲ್ಲಿ ಅನೇಕರು ನನ್ನ ಪರವಾಗಿದ್ದಾರೆ. ನಾವು ಕೋಟೆಯನ್ನು ಮುಚ್ಚಿದರೆ ನಮಗೆ ಸಹಾಯವಾಗುತ್ತಾರೆ. ಸೇನಾಪತಿಗಳೇ, ಇಲ್ಲಿಂದ ನಾವೆಂದು ಹೊರಡಬಹುದು? ನಾಳೆ ಹೊರಡಬೇಕು ಮಹಾಸ್ವಾಮಿ. ಹೌದು, ತಡ ಮಾಡಿದರೆ ಶತ್ರು ಬಲಗೊಳ್ಳುತ್ತಾನೆ.
ಏನು ಸಮಾಚಾರ ಸಯ್ಯದ್? ಮಹಾಸ್ವಾಮಿ, ರಾಹುತನೊಬ್ಬನು ಬಿದನೂರಿಂದ ಬಂದಿದ್ದಾನೆ, ದೊರೆಗಳನ್ನು ನೋಡಬೇಕೆಂದು ಹೇಳಿದನು, ಏಕಾಂತದಲ್ಲಿದ್ದಾರೆ ಎನ್ನಲು ಈ ಪತ್ರವನ್ನು ತಮಗೆ ನಿವೇದಿಸುವಂತೆ ಕೊಟ್ಟನು. ಸಾರ್ವಭೌಮರೇ, ಮತ್ತೆ ಇದೇನೋ ಪಿತೂರಿ ಇರಬೇಕು. ಇರಲಿ, ನೀವು ಭಯಪಡಬೇಡಿ, ಇಂತಹ ನೂರಾರು ತಳತಂತ್ರಗಳನ್ನು ಬಲ್ಲವರು ನಮ್ಮ ದೊರೆ. ಇದೇನೋ ಬಹಳ ವಿಚಿತ್ರವಾಗಿದೆ. ಪತ್ರ ಯಾರಿಂದ ಬಂದದು? ನಮ್ಮ ರಾಮರಾಯರಿಂದ. ನೀವು ನೋಡಿಕೊಳ್ಳಿ ಬಸವಯ್ಯನವರೇ, ಆ ಸನ್ಯಾಸಿ ನಿಮಗೇನಾದರೂ ಪತ್ರ ಬರೆದು ಕೊಟ್ಟಿದ್ದರೆ? ಹೌದು ಮಹಾಪ್ರಭು, ಅದು ನನ್ನ ಸ್ನೇಹಿತ ಶಿವಯ್ಯನ ಕೈಲಿತ್ತು. ಸೇನಾಪದ ಮಂತ್ರಿಯಾದ ಲಿಂಗಣ್ಣ ಅವರನ್ನು ಹಿಡಿದಾಗ ನಾನು ತ್ವರೆಯಿಂದ ತಲೆ ತಪ್ಪಿಸಿಕೊಂಡು ಬಂದೆ. ಪತ್ರ ಶತ್ರುಗಳ ಕೈಗೆ ಬಿದ್ದಿರಬೇಕು. ಪ್ರಭು, ಬಸವಯ್ಯನವರು ಚೆನ್ನಾಗಿ ಊಹಿಸಿದ್ದಾರೆ. ಶತ್ರು ಈ ಪತ್ರದ ಮೂಲಕ ಪಿತೂರಿ ನಡೆಸಲು ಹೊರಟಿದ್ದಾನೆ. ಇದನ್ನು ತಂದವನಿಗೆ ಮರಣದಂಡನೆ ನಿಲ್ಲಿಸಬೇಕು. ಇರಲಿ, ವಿಚಾರಿಸಿ ನೋಡೋಣ. ಆ ರಾವುತನನ್ನು ಬರ ಹೇಳಿ. ಹೋಗು, ರಾವುತನನ್ನು ಕರೆಯುತ್ತ. ಚಕ್ರವರ್ತಿಗಳೇ, ಏನು ಭಯಂಕರವಾದ ಪಿತೂರಿ ಹೂಡುವರು ನಾನರಿಯೇ. ರಾಜತಂತ್ರ ವಿಶಾರದರು ತಾವು. ಬೇಟೆ ನಾಯಿಗಳಟ್ಟಿದ ಮೊಲದ ಮರಿಯಂತೆ ತಮ್ಮಲ್ಲಿಗೆ ಬಂದಿದ್ದೇನೆ. ನನ್ನನ್ನು ಕಾಪಾಡಬೇಕು ನನ್ನ ಪಾಲಿನ ದೇವರಾಗಿ. ರಾಜಕುಮಾರರೇ, ಭಯಪಡಬೇಡಿ, ನಾವು ಸತ್ಯ ಪಕ್ಷಪಾತಿಗಳು, ಸತ್ಯಕ್ಕೆ ಸೋಲಿಲ್ಲ. ಹೈದರಾಲಿಯವರಿಗೆ ಜಯವಾಗಲಿ. ನೀವು ಬಿದನೂರಿನಿಂದ ಬಂದವರೋ? ಹೌದು ಸರ್ವಾಧಿಕಾರಿಗಳೇ. ಬನ್ನಿ, ಕುಳಿತುಕೊಳ್ಳಿ. ಅಪ್ಪಣೆ. ಬಸವಯ್ಯನವರೇ, ನಿಮಗೆ ಇವರ್ಯಾರು ಗೊತ್ತೇ? ಇವರೇ ಆ ಲಿಂಗಣ್ಣ ಮಂತ್ರಿಗಳು. ಓಹೋ ಹೋಹೋ, ಪಿತೂರಿ ನಡೆಸಲು ತಲೆಯೇ ಮುಂದೆ ನುಗ್ಗಿದೆ. ಆಹಾ, ಮಹಾಸ್ವಾಮಿ, ಇವನು ಬಸವಯ್ಯನಲ್ಲ, ರಾಜಕುಮಾರ ಬಸವಯ್ಯನನ್ನು ನೊಡಹಾದಿಯಲ್ಲಿ ಮೋಸದಿಂದ ಕೊಲೆ ಮಾಡಿ ಬಂದಿರುವ ಶಿವಯ್ಯನಿವನು. ನೋಡಿ ಸೇನಾಪತಿಗಳೇ, ನಾನು ಹೇಳಿದ್ದು ನಿಜವಾಗುತ್ತಿದೆ. ಏನು ಮಂತ್ರಿಗಳೇ, ಅಂತೂ ಸೆರೆ ಸಿಕ್ಕಿದ ಶಿವಯ್ಯನನ್ನು ಕೊಲೆ ಮಾಡಿಬಿಟ್ಟಿರೇನು? ಅಯ್ಯೋ ಶಿವಯ್ಯ, ನನಗಾಗಿ ನೀನು ಮಾಡಿದೆಯಾ? ಮಂತ್ರಿಗಳೇ, ಈ ಪತ್ರ ನಿಮಗೆ ಎಲ್ಲಿ ಸಿಕ್ಕಿತೋ? ಈ ಪತ್ರವನ್ನು ಬಸವಯ್ಯನೇ ಕೊಟ್ಟಿದ್ದು. ನನ್ನ ಭಿನ್ನಹ ಲಾಲಿಸಬೇಕು. ನಾನು ಬಿದನೂರು ಸಂಸ್ಥಾನದ ಮಂತ್ರಿ. ಶಿವೈಕ್ಯರಾದ ಬಸವನಾಯಕರಿಗೂ ಅವರ ಪುತ್ರನಾದ ರಾಜಕುಮಾರ ಬಸವಯ್ಯನಿಗೂ ಆಪ್ತ. ಇಲ್ಲ ಇಲ್ಲ ಮಹಾಸ್ವಾಮಿ, ಇವರು ನನ್ನ ತಂದೆಗೆ ಆಪ್ತರಾಗಿರಲಿಲ್ಲ. ಅವರನ್ನು ಕೊಲೆ ಮಾಡಿದವರಲ್ಲಿ ಇವರು ಒಬ್ಬರು. ನನಗೂ ಇವರು ಆಪ್ತರಲ್ಲ. ಏನೋ ಕಪಟ ಹೇಳುತ್ತಿದ್ದಾರೆ. ಶಿವಯ್ಯ, ನಿನ್ನನ್ನು ನಂಬಿ ಒಡನೆ ಬಂದ ರಾಜಕುಮಾರನನ್ನ ಹಾದಿಯಲ್ಲಿ ಕೊಂದು ನಾನೇ ರಾಜಕುಮಾರನೆಂದು ಹೇಳಿಕೊಳ್ಳುತ್ತಿದ್ದೀಯಾ? ಮಂತ್ರಿಗಳೇ, ಸ್ವಲ್ಪ ಸುಮ್ಮನಿರಿ. ಇರಲಿ, ಹೇಳಿ ಮಂತ್ರಿಗಳೇ. ಸ್ವಾಮಿ, ನಿಮ್ಮಯ್ಯ ಚಲುವಾಂಬೆಯರು ನನ್ನನ್ನು ರಾಜಕುಮಾರ ಬಸವಯ್ಯನನ್ನು ಹಿಡಿದು ಸೆರೆಯಲ್ಲಿಡಿಸಿದರು. ಈ ಶಿವಯ್ಯನು ಹೊನ್ನಯ್ಯನೆಂಬೊಬ್ಬ ರಾಜಪುತ್ರನ ಮಿತ್ರನೂ ಸೇರಿ ನಮ್ಮಿಬ್ಬರನ್ನು ರಾತ್ರಿ ಸೆರೆಯಿಂದ ಬಿಡಿಸಿದರು. ನಾನಿದ್ದ ಸೆರೆಗೆ ಹೊನ್ನಯ್ಯನು ಬಂದು ನನ್ನನ್ನು ಕರೆದುಕೊಂಡು ಹೊರಗೆ ಬಂದನು. ಹೊರಗೆ ಬಂದು ನೋಡುವಲ್ಲಿ ತೃಣಾನಂದ ಪರಮಹಂಸರೆಂಬ ಸನ್ಯಾಸಿಗಳು ತೇಜಿಗಳನ್ನು ಸಿದ್ಧಪಡಿಸಿಕೊಂಡು ನಮಗಾಗಿ ಕಾಯುತ್ತಿದ್ದರು. ಅಲ್ಲಿ ಶಿವಯ್ಯ ಬಸವೇರಿಗಾಗಿ ಬಹಳ ಹೊತ್ತು ಕಾದೆವು. ಅವರು ತೋರದಿರಲು ಸನ್ಯಾಸಿಗಳ ಸಲಹೆಯಂತೆ ನಾನು ಹೊನ್ನಯ್ಯನು ಕುದುರೆಯನ್ನೇರಿ ಮುಂದೆ ಹೊರಟೆವು. ಈ ನಡುವೆ ಇವನು ಬಸವಯ್ಯನನ್ನು ಹಿರಿದು ಕಮರಿಗೆ ನೂಕಿ ಇತ್ತ ಬಂದಿದ್ದಾನೆ. ಇಲ್ಲಿ ನಿಮ್ಮೆಲ್ಲರನ್ನು ಮೋಸಗೊಳಿಸಿ ತಾನೇ ಬಸವಯ್ಯನೆಂದು ಹೇಳಿಕೊಂಡಿರುವಂತೆ ತೋರುತ್ತದೆ. ಸರ್ವಾಧಿಕಾರಿಗಳೇ, ಈಶ್ವರ ಸಾಕ್ಷಿಯಾಗಿ ಸತ್ಯವನ್ನೆಲ್ಲ ತಮ್ಮೆದುರು ಬಿಚ್ಚಿಟ್ಟಿದ್ದೇನೆ. ಪರಾಮರ್ಶಿಸಬೇಕು. ಬಸವ ಮಹಮ್ಮದಾಲಿಯವರೇ, ಕಥೆಯೇನು ಬಹಳ ಸ್ವಾರಸ್ಯವಾಗಿದೆ. ಬಸವಯ್ಯನವರೇ, ಇದಕ್ಕೆ ನೀವೇನು ಹೇಳುತ್ತೀರಿ? ಮಹಾಪ್ರಭು, ಇವರು ಹೇಳಿದುದೆಲ್ಲ ಸುಳ್ಳು. ಕೈ ಸೆರೆ ಸಿಕ್ಕಿದ ಶಿವಯ್ಯನನ್ನು ಕೊಂದೇ ಈ ಕಾಗದ ತಂದಿದ್ದಾರೆ ಪಿತೂರಿ ನಡೆಸಲೆಂದು. ನಿಜವೆಲ್ಲವನ್ನೂ ನಾನು ತಮ್ಮಲ್ಲಾಗಲೇ ಅರುಹಿದ್ದೇನೆ. ಇವರ ಒಳಸಂಚಿಗೆ ಸಿಲುಕಿ ತೀರಿ ಹೋದ ಬಸಪ್ಪ ಬಸವಯ್ಯ ನಾಯಕರ ಏಕಮಾತ್ರ ಪುತ್ರ ಬಸವಯ್ಯ ನಾನೇ. ನನ್ನ ಮೇಲೆ ಕೃಪೆ ಮಾಡಬೇಕು ಪ್ರಭು. ಲಿಂಗಣ್ಣ ಮಂತ್ರಿಗಳೇ, ಇಷ್ಟು ವಯಸ್ಸಾಗಿಯೂ ನೀವಿಂಥ ಘೋರ ಕೃತ್ಯ ಮಾಡಿ ಈಗ ಪಿತೂರಿಗೆ ಹೊರಟಿದ್ದೀರಾ? ನಿಮಗೆ ಮರಣದಂಡನೆ ತಕ್ಕ ಪ್ರಾಯಶ್ಚಿತ್ತವಾಗಬೇಕು. ಸೇನಾಪತಿಗಳೇ, ವೀರರು ಸಾಯಲಂಜುವುದಿಲ್ಲ, ಸತ್ಯಕ್ಕಾಗಿ ಸಾಯುವುದೇ ನನಗೆ ಶ್ರೇಯಸ್ಕರ. ಇವನು ಬಸವಯ್ಯನಲ್ಲ, ಆತನ ಕೊಲೆಗಾರನಾಗಿರುವ ಶಿವಯ್ಯ. ನಾನು ನಿಮ್ಮಲ್ಲಿಗೆ ಬಂದಿದ್ದೇನೆ. ವಿಚಾರ ಮಾಡಿ ನನ್ನದು ಸುಳ್ಳಾಗಿದ್ದರೆ ಮರಣದಂಡನೆಯನ್ನೇ ವಿಧಿಸಿ. ನಿಮ್ಮ ಸುಳ್ಳಿಗೆ ಇವರೇ ಸಾಕ್ಷಿ. ಇರಲಿ, ನಾನೀಗ ಸತ್ಯವನ್ನು ಗೊತ್ತು ಮಾಡುತ್ತೇನೆ. ರಂಗದಾಸನನ್ನು ಬರಮಾಡಿ. ಯಾರಲ್ಲಿ? ರಂಗದಾಸನನ್ನು ಬರ ಹೇಳಿ.
ಬಸವಯ್ಯನವರೇ, ಬೆದರಬೇಡಿ. ಮಂತ್ರಿಗಳ ಮಿಥ್ಯೆ ಈಗಲೇ ಗೊತ್ತಾಗುತ್ತದೆ. ನಿಂಗಣ್ಣ ಮಂತ್ರಿಗಳಿಗೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಶಿವಯ್ಯನವರೇ. ನೀವು ನನ್ನನ್ನು ಮರೆತಿರಬೇಕು, ನಾನು ಶಿವಯ್ಯನಲ್ಲ, ಬಸವಯ್ಯ. ಎಂದಿನಿಂದ ಮಹಾಸ್ವಾಮಿ? ರಂಗದಾಸರೇ, ನಿಮಗೆ ಇವರಿಬ್ಬರ ಪರಿಚಯವಿದೆಯೇ? ಚೆನ್ನಾಗಿಯೇ ಇದೆ ಸ್ವಾಮಿ. ಇವರು ಮಹಾನುಭಾವರಾದ ನಿಂಗಣ್ಣ ಮಂತ್ರಿಗಳು, ಅವರು ಶಿವಯ್ಯ. ಸ್ವಾಮಿ, ಇವರಿಗೆ ನನ್ನ ಪರಿಚಯ ಮರೆತು ಹೋಗಿರಬೇಕು, ಇಲ್ಲದಿದ್ದರೆ ಇವರು ಪಿತೂರಿಗೆ ಸೇರಿರಬೇಕು. ನನ್ನನ್ನು ಕಾಪಾಡಬೇಕು ಪ್ರಭು. ನಿಂಗಣ್ಣ ಮಂತ್ರಿಗಳೇ, ಈ ರಂಗದಾಸರ ಪರಿಚಯವಿದೆಯೇ ನಿಮಗೆ? ಇವರು ರಂಗದಾಸರೆಂದು ನನಗೆ ತಿಳಿಯದು, ತ್ರಿಣಾನಂದ ಪರಮಹಂಸರ ಶಿಷ್ಯರೆಂದು ಮಾತ್ರ ಬಲ್ಲೆ. ಓಹೋ, ಚಿತ್ರೋಹಿ! ನನ್ನ ಕಣ್ಣಿಗೂ ಮಣ್ಣರಿ ಚೆನ್ನಂದು ಬಗದಯ್ಯ. ಪ್ರಭು, ರಂಗದಾಸರೇ, ಇವನು ಶಿವಯ್ಯ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತೇ? ಚೆನ್ನಾಗಿಯೇ ಗೊತ್ತು, ಇವರು ಶಿವಯ್ಯ. ಆಯ್ತು, ನೀವಿನ್ನು ಹೊರಡಿ. ಸೇನಾಧಿಪತಿಗಳೇ, ಇನ್ನೂ ವಿಚಾರಣೆ ಸಾಕು. ಈತನನ್ನ ಸೆರೆಯಲ್ಲಿಡಿಸಿ ಈ ರಾತ್ರಿಯೇ ಶೂಲಕ್ಕೇರಿಸಬೇಕು. ಮಹಾಪ್ರಭು, ನನ್ನನ್ನು ಮನ್ನಿಸಿ, ಕಾಪಾಡಬೇಕು ಪ್ರಭು. ಲಿಂಗಣ್ಣ ಮಂತ್ರಿಗಳೇ, ರಕ್ಷಿಸಿ, ಇದನ್ನು ಬಂಧಿಸು. ಮಹಾಪ್ರಭು, ಲಿಂಗಣ್ಣ ಮಂತ್ರಿಗಳೇ, ಕೊಲೆ ಪಾತಕ, ನಿನಗೆ ಮರಣವೇ ಶರಣು. ಮಹಾಸ್ವಾಮಿ, ಅವನನ್ನ ಹಿಂದೆ ಶೂಲಕ್ಕೇರಿಸುವುದು ಬೇಡ. ಬಿದನೂರಿನ ಅಪರಾಧಿಗಳೆಲ್ಲ ಅವನಿಂದ ಬಯಲಿಗೆ ಬೀಳುವರು. ಆಯಿತು, ನಿಮ್ಮ ಮಾತಿನಂತೆಯೇ ನಡೆಸುತ್ತೇನೆ. ಎಳೆದುಕೊಂಡು ಹೋಗಿ ಅವನನ್ನು. ಮಹಾಪ್ರಭು, ಲಿಂಗಣ್ಣ ಮಂತ್ರಿಗಳೇ, ರಕ್ಷಿಸಿ. ಲಿಂಗಣ್ಣ ಮಂತ್ರಿಗಳೇ, ನಾನು ತಿಳಿಯದೆ ಆಡಿದ ಕಠಿಣ ವಾಕ್ಯಗಳನ್ನು ಮನ್ನಿಸಬೇಕೆಂದು ಬೇಡುತ್ತೇನೆ. ಇನ್ನು ಮೇಲೆ ನೀವು ನಮ್ಮ ಆಪ್ತರು. ತಾವು ಹಾಗೆ ಬೇಡುವುದುಂಟೆ? ಇಂತಹ ಸಮಯದಲ್ಲಿ ಎಂತಹರು ತಪ್ಪುವರು? ತಿಳಿದವರು ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಬಾರದು. ಲಿಂಗಣ್ಣನವರೇ, ತಮ್ಮ ಕಾರ್ಯದಕ್ಷತೆಯನ್ನು ನಾನು ಹಿಂದೆಯೇ ಕೇಳಿದ್ದರಿಂದ ಅದು ದುಡುಕಲಿಲ್ಲ. ಮಹಮ್ಮದ್ ಅಲಿಯವರೇ, ಆದುದಾಯಿತು, ನಾವು ನಾಳೆಯೇ ಬಿದನೂರಿಗೆ ಹೊರಡೋಣ. ಆಗಲಿ, ಬನ್ನಿ, ನೀವು ವಿಶ್ರಮಿಸಿಕೊಳ್ಳಿ. ನನಗೇನೋ ಸಂದೇಹ, ಅವರಿಬ್ಬರು ಪ್ರಾಣ ಸ್ನೇಹಿತರಾಗಿದ್ದರು. ಇದರೊಳೇನೋ ರಹಸ್ಯವಿರಲೇಬೇಕು. ಹೊನ್ನಯ್ಯನು ಅಂತಹ ಕಾರ್ಯದಲ್ಲಿ ಕೈ ಹಾಕಬಲ್ಲನೆಂದು ನಾನು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ಹಾಗಾದರೆ ಹೊನ್ನಯ್ಯ ಅವರೊಡನೆ ಓಡಿ ಹೋದವನಲ್ಲ? ಇಲ್ಲ, ಎಂದಿಗೂ ಇಲ್ಲ. ಅವರಿಬ್ಬರನ್ನು ಸೆರೆಮನೆಯಿಂದ ಕದ್ದೊಯ್ಯಲು ಶಿವಯ್ಯನೇ ಕಾರಣ. ಹೊನ್ನಯ್ಯನು ಸಂಪೂರ್ಣವಾಗಿ ನಿರ್ದೋಷಿ. ಹಾಗಾದರೆ ಶಿವಯ್ಯ ಮತ್ತು ಲಿಂಗಣ್ಣರು ಎಲ್ಲಿಗೆ ಓಡಿದರು? ಏನೋ ಅದು ತಿಳಿಯದಾಗಿದೆ. ಹೊನ್ನಯ್ಯನಲ್ಲಿ ರುದ್ರಯ್ಯನು ಅವನನ್ನು ಕರೆದುಕೊಂಡು ಬರುತ್ತಿದ್ದಾನೆ. ನಿಂಬಯ್ಯ, ಮುಂದೇನು ಕೇಳಬಹುದೋ ನಾನರಿಯೇ. ಲಿಂಗಣ್ಣ ಮಂತ್ರಿಗಳು ಸುಮ್ಮನೆಯೇ ಬಿಡುವರೆ, ಯಾವ ದೊರೆಯನ್ನು ಕೂಡಿ ದಂಡೆತ್ತಿ ಬರಲೆಂದು ಹೋಗಿರುವರೋ? ಅಹುದು, ಆ ಮುದುಕನೊಂದು ಜ್ವಾಲಾಮುಖಿ. ಆದರೂ ನಿನಗೆ ಭಯಬೇಡ, ಹಸು ಇರುವವರೆಗೆ ನಿನಗಾಗಿ ಹೋರಾಡುವೆ. ಹೊರಗಿನ ರಾಜರು ದಂಡೆತ್ತಿ ಬರುವ ಮಾತು ಹಾಗಿರಲಿ, ನಮ್ಮ ಜನರೇ ದಂಗೆ ಏಳುವ ಸಂದರ್ಭವಿದೆ. ರಾಜಪುತ್ರನು ಕೊಲೆಯಾದನೆಂಬ ಸುದ್ದಿ ಕಾಡು ಕಿಚ್ಚಿನಂತೆ ಊರೊಳಗೆಲ್ಲ ಹಬ್ಬಿದೆ. ಜನರು ಉದ್ರೇಕಗೊಂಡಿದ್ದಾರೆ. ನಗರದಲ್ಲಿ ಎಲ್ಲೆಡೆಯೂ ಕೋಲಾಹಲ ಮಳದೋರುತ್ತಿದೆ. ನಾವು ಉದಾಸೀನ ಮಾಡಿದರೆ ಸನ್ನಿವೇಶ ದುರ್ದಮ್ಯವಾಗಬಹುದು. ಜನರ ಭಯ ಅಂತಿರಲಿ ಸೋಮಯ್ಯ, ಹೊನ್ನಯ್ಯನ ಸಮಸ್ಯೆ ನನಗೆ ದುರ್ಭೇದ್ಯವಾಗಿದೆ. ಆತನ ಮೇಲೆ ಗುಪ್ತವಾಗಿ ಕಾವಲಿಡಬೇಕು. ಅಂತಹ ಆದರ್ಶವಾದಿಗಳ ಸೌಮ್ಯತೆ ಸಿಡಿಲನ್ನು ಅಡಗಿಸಿಕೊಂಡಿರುವ ಕಾರ್ಮುಗಿಲಿನ ಗಾಂಭೀರ್ಯದಂತೆ ಅಪಾಯಕರ. ಯಾಕಾಗಿ ಬಂದಿರೆ? ಏನು ಸುದ್ದಿ? ಸ್ವಾಮಿ, ಹೈದರಾಲಿ ಅವರ ಸೇನೆ ಶಿವಮೊಗ್ಗಿಗೆ ಬಂದಿದೆ. ನಾಳೆ ಬಿದನೂರಿಗೆ ದಾಳಿ ಇಡುವರಂತೆ. ಲಿಂಗಣ್ಣ ಮಂತ್ರಿಗಳು ರಾಜಕುಮಾರ ಬಸವಯ್ಯನವರು ಅವರೊಡನೆ ಇದ್ದಾರಂತೆ. ಏನಯ್ಯ ನೀನು ಆಡುವುದು? ಬಸವಯ್ಯ ಮೃತನಾಗಿದ್ದಾನೆ. ಸ್ವಾಮಿ, ನಮಗದೆಲ್ಲ ತಿಳಿಯದು. ಹೈದರಾಲಿ ಅವರ ಪಾಳ್ಯದಲ್ಲೆಲ್ಲ ಆ ಸುದ್ದಿ ಹಬ್ಬಿತ್ತು. ಆತನೇ ಶಿವಯ್ಯನಿರಬೇಕು. ನಾನಾಡಿದ್ದು ನಿಜವಾಯಿತು, ನಾವೀಗ ಸಿದ್ಧರಾಗಬೇಕು. ರುದ್ರಯ್ಯ, ಸೇನೆಗಳನ್ನು ಸಿದ್ಧಪಡಿಸು. ಸೈನಿಕರೆಲ್ಲರಿಗೂ ವಿಶೇಷ ಬಹುಮಾನಗಳನ್ನು ಹಂಚಿ ಹುರಿದುಂಬಿಸು. ಪಟ್ಟಣದಲ್ಲಿ ಬೀದಿ ಬೀದಿಯಲ್ಲಿಯೂ ಸುಸಜ್ಜಿತ ಪಟರನ್ನು ನೇಮಿಸಿ ಜನರು ದಂಗೆ ಏಳದಂತೆ ನೋಡಿಕೊಳ್ಳಬೇಕು. ಗೂಢಚರರೇ, ನೀವು ನಡೆಯಿರಿ. ವಿಶೇಷ ವರ್ತಮಾನಗಳೇನಿದ್ದರೂ ಜಾಗರೂಕತೆಯಿಂದ ನಮಗೆ ತಿಳುಹಬೇಕು. ಅಪ್ಪಣೆ. ಸೋಮಯ್ಯ, ನೀನು ನಡೆ, ಸೇನೆಯ ಕಾರ್ಯದಲ್ಲಿ ರುದ್ರಯ್ಯನಿಗೆ ನೆರವಾಗು. ನಾನು ನಿನ್ನ ಹಿಂದೆಯೇ ಬರುತ್ತೇನೆಂದು ಅವರಿಗೆಲ್ಲ ತಿಳಿಸು. ಸರಿ. ತಿಮ್ಮಜಟ್ಟಿ, ಅನ್ನಯ್ಯನ ಮೇಲೊಂದು ಕಣ್ಣಿಟ್ಟಿರು. ಅಪ್ಪಣೆ.
ತಿಮ್ಮಯ್ಯ, ಹೈದರಾಲಿಯಂತಹ ಬಲಶಾಲಿಯನ್ನು ನಾವು ಗೆಲ್ಲುವವೇ? ಹೋರಾಡಿ ಗೆಲ್ಲುವುದಾಗದಿದ್ದರೆ ಹಣದಿಂದ ಗೆತ್ತರಾಯಿತು. ಹೇಗಾದರೂ ಮಾಡಿ ಹಣದಿಂದ ಗೆಲ್ಲುವ ಆಲೋಚನೆಯನ್ನೇ ಮಾಡಬೇಕು. ಅದಕ್ಕಾಗಿ 400,000 ವರಹಗಳನ್ನು ಕೊಡಲು ನಾನು ಸಿದ್ಧಳಾಗಿದ್ದೇನೆ. ಆಗಲಿ ಪ್ರಿಯೆ, ಚೆನ್ನಾಗಿ ಆಲೋಚಿಸಿ, ನಾಳೆ ದೂತನನ್ನು ಅಟ್ಟುತ್ತೇನೆ. ನಿನಗಾ ಚಿಂತೆ ಬೇಡ, ಅಂತಃಪುರಕ್ಕೆ ಹೋಗಿ ವಿಶ್ರಾಂತಿ ತೆಗೆದುಕೋ. ನಾನು ಸೈನಿಕರನ್ನು ಕಾಣುತ್ತೇನೆ. ಯಾವುದಕ್ಕೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು. ಸಮಸ್ಯೆಯ ಮೇಲೆ ಸಮಸ್ಯೆ, ಎಲ್ಲ ವಿಚಿತ್ರವಾಗಿದೆ. ಬಸವಯ್ಯನನ್ನು ಹೊನ್ನಯ್ಯ ಕೊಂದನಂತೆ, ಹೈದರನು ಶಿವಮೊಗ್ಗೆಯಲ್ಲಿ ಬೀಡು ಬಿಟ್ಟಿರುವನಂತೆ. ಶಿವಯ್ಯ ಮತ್ತು ಲಿಂಗಣ್ಣರು ಅವನೊಂದಿಗೆ ಸೇರಿ ಬಿದನೂರಿಗೆ ನಾಳೆ ದಾಳಿ ಇಡುವರಂತೆ. ರುದ್ರಾಂಬೆ ಮಂಗಳ ಮಾಯವಾದಳಂತೆ. ಸಮಸ್ಯೆಯ ಮೇಲೆ ಸಮಸ್ಯೆ ಇರಲಿ. ಚೆಲುವಾಂಬೆಯ ಚೆಲುವಿಗಾಗಿ ಬಿದನೂರೆಲ್ಲವೂ ನಾಶ ಆದರೂ ಆಗಲಿ, ನನ್ನ ಜೀವವಾದರೂ ಬಲಿಯಾಗಲಿ. ಪ್ರಜ್ವಲಿಪಚಿತೆಯೇ, ಓ ಚಂದ್ರ, ನಿನ್ನ ಪ್ರೇತ ಜ್ಯೋತಿಯನ್ನು ಏಕೆ ಬೀರುತ್ತೀಯ? ಸಾಕು ಸಾಕಿ ನಿನ್ನ ರುದ್ರ ಪರಿಹಾಸಂ. ಅಯ್ಯೋ, ನಿನ್ನನ್ನು ಕೊಲೆಗೈಯಲಾರಿಲ್ಲವೇ ಅಲ್ಲಿ ಆ ಬಾನಿನ ಸತ್ತ ಸುಡುಗಾಡಿನಲ್ಲಿ. ಹೋತಾರಿಗೆ ಹೋಗು, ನಡೆ, ನುಗ್ಗು, ಚಂದ್ರನಿಗೆ ತಾಗು. ನೀವಿಬ್ಬರು ಒಡೆದು ಚೂರಾಗಿ ಬೀಳುವಿರಿ, ಅದ ನೋಡಿ ತಣಿಯುವೆನು. ಓ ಕಾಲ ದೇಶಗಳೇ, ಬನ್ನಿ, ನನ್ನೆದೆಯ ಶೂನ್ಯವನ್ನು ತುಂಬಿ ಬನ್ನಿ. ಇಲ್ಲ, ಆ ಶೂನ್ಯವನ್ನು ತುಂಬಲಾರಿರಿ ನೀವು. ಓ ರಾತ್ರಿ, ಓ ಕಾಳರಾತ್ರಿ, ಹೊನ್ನಯ್ಯ ನಿನಿಯನನ್ನು ಕೊಲೆಗೈದುದಕ್ಕೆ ನೀ ನನಗೆ ಸಾಕ್ಷಿ. ಓ ಆಕಾಶ, ಓ ನಕ್ಷತ್ರಗಳೇ, ನೀವೆಲ್ಲರೂ ನನಗೆ ಸಾಕ್ಷಿ. ಓ ಪಾಪಿ, ಪಿಶಾಚಿ, ಕಾತುಕ, ನೀಚ ಹೊನ್ನಯ್ಯ, ನಿನಗೆ ಕೈ ಬಂದುದೆ, ನಿನಗೆ ಮನ ಬಂದುದೆ, ನನ್ನ ಕಣ್ಣಾಗಿದ್ದ ನನ್ನಿನಿಯ ನನ್ನಿರಿಯೇ. ಅದಕ್ಕಿದೋ ಅದಕ್ಕಿದೋ ಅದಕ್ಕಿದೇ ನಿನಗೆ ಸಾಕ್ಷಿ. ಓ ನಿನಿಯ, ಓ ನನ್ನ ಬಸವಯ್ಯ, ನಿನ್ನ ಗತಿ ಇಂತಾಯ್ತೆ, ನನ್ನನ್ನು ಅರಿದುದಕ್ಕೆ. ಅಯ್ಯೋ, ಹೇ ಶಿವಯ್ಯ, ಹೆಂಬೇಡಿ, ಹೊನ್ನಯ್ಯ ನನ್ನ ತಿವಿದು ಕೆಡಹಿ ಕೊಲ್ಲಲಾರದೆ ತಲೆಮರೆಸಿಕೊಂಡು ಓಡಿದೆಯಾ? ಇರಲಿ ಇರಲಿ, ಆದ ನಿಂದು ಪೂರೈಸುವೆನು ನಾನು. ನಾನು ರುದ್ರಾಂಬೆಯಲ್ಲದಿ ಹರ್ ರಕ್ತಾಕ್ಷಿ ನಾನು. ಹೊನ್ನಯ್ಯ, ನೀ ನಾ ಮಸಣದಿಂದ ತಪ್ಪಿಸಿಕೊಳ್ಳಲಾರೆ, ನಾನು ರಕ್ತಾಕ್ಷಿ ಹೌದಾದರೆ ನೀ ತಪ್ಪಿಸಿಕೊಳ್ಳಲಾರೆ. ನಿನ್ನ ರಕ್ತವ ಚೆಲ್ಲಿ ತಣಿಸುವೆನು ನನ್ನಿರಿಯನ ಆತ್ಮವನು. ಓ ಕಾಳರಾತ್ರಿ, ಮಿತ್ರ ದ್ರೋಹಿಯ ಕೊಲೆಗೆ
ಹಿಡಿದೊಡೆದು ಹೋದಯ್ಯ. ಓ ಮಿತ್ರ, ಓ ನನ್ನ ಬಸವಯ್ಯ, ಅಯ್ಯೋ ಇನ್ನಾರೊಡನೆ ನನ್ನ ನೆನೆಯ ವೇದೆಯನ್ನು ಹೇಳುವೆನು? ನಿಷ್ಕರುಣ ಲೋಕವೇ, ನಿನಗೆ ದಯದಾಕ್ಷಿಣ್ಯ ಒಂದಿಲ್ಲ. ಆರಳಿದರೇನಂತೆ, ನೀನುರುಳುತ್ತಿರುವೆ. ನಾನಳಿದರೇನಂತೆ, ನೀನಳಿದರೇನಂತೆ. ಇರುಳು ಕಳೆವುದು, ನೇಸರೆಂದಿನಂತೆಯೇ ಮೂಡಿ ಹೊನ್ನೀರಿನಿಂದಿಳೆಯ ಮೀಸುತೆ ಬೆಳಗುವನು. ಗಾಳಿ ಬೀಸುವುದೆಂದಿನಂತೆ ಹರಿಯುವುದು ಹೊಳೆ, ಹಿಂದೆ ಹರಿದಂದದೊಳೆ. ಮಾಯ ಇಕ್ಕುವ ಕರದ ತಾಳಲಯಕ್ಕೆಂದಿನಂತೆಯೇ ಕಾಲದೇಶಗಳು ನರ್ತಿಸುತ್ತೆ ಸಾಗುವವು. ಹಿಂದೆಲ್ಲ ಬಾಳುತ್ತಿಹುದಿಂದಿನ ನೆನಹಿನಲ್ಲಿ, ಮುಂದೆಲ್ಲ ಬದುಕಿರುವುದಿಂದಿನ ಆಕಾಂಕ್ಷೆಯಲ್ಲಿ. ಸ್ವಾಮಿ, ನಡುರಾತ್ರಿ ಮೀರಿ ಹೋಯಿತು. ಹೌದು, ತಡ ಮಾಡಿದರೆ ಕೇಡಾಗಬಹುದು. ನಿಂಬಯ್ಯ ಸಂಶಯದ ಪಿಶಾಚಿ. ಜಟ್ಟಿ, ನಾವೀಗ ಹುಟ್ಟಿಸಿರುವ ಈ ಸುದ್ದಿ ರುದ್ರಾಂಬೆಗೆಲ್ಲಿ ಆದರೂ ಮುಟ್ಟಿದರೆ ಆತ್ಮಹತ್ಯವೂ ಮಾಡಿಕೊಂಬಳು ಏನೋ. ನನಗೆ ಭಯವಾಗುತ್ತಿದೆ. ಹೇಗಾದರೂ ಮಾಡಿ ಆಕೆಯನ್ನು ಹುಡುಕಿ ದಿಟವನ್ನು ತಿಳಿಸಬೇಕು. ಅಲ್ಲಿ ನೋಡಿ, ಮಸರಣದ ಮಾರಿ ಶಿವ ಶಿವ ಅಣ್ಣಯ್ಯ ನೋಡಿ. ನೀನಾರು ಇಲ್ಲಿಗೆ ಎತ್ತಕ್ಕೆ ಬಂದೆ? ನಗುವೆ ಏಕಿಂತು? ಹಿಂಜರಿದು ಓಡದಿರು. ಓ ಹೇಳಿ, ನಾನಾರು ಎಂದೆಯೋ? ನಾನು ರಕ್ತಾಕ್ಷಿ. ಇಲ್ಲಿಗೆ ಏಕೆ ಬಂದೆ ಎಂದೆಯೋ ಹೇಳುತ್ತೇನೆ, ಹೇಳುತ್ತೇನೆ. ವಾಣಿ ರುದ್ರಾಂಬೆ ಎಲ್ಲಿ ಹೇಳು, ಹೇಳು. ನಾನಳಿವ ಮುನ್ನವೇ ಕರೆದು ತಾ ತಂಗಿಯನು. ಇಲ್ಲಿಯೇ ಇವನು, ನಾನೇ ರುದ್ರಾಂಬೆ. ಅಯ್ಯೋ ತಂಗಿ, ಏನನೆಸಗಿದೆ ತಂಗಿ, ಏನನೆಸಗಿದೆ ತಂಗಿ? ಬಸವ ಏನನು ಕೊಂದವನು, ಮೋಸದಿಂದಿರಿದವನು. ಪಾಪಿ ಶಿವಯ್ಯ. ಅಯ್ಯೋ ಅಣ್ಣ, ಅಣ್ಣ ಮೋಸವಾಯ್ತು. ಅಣ್ಣಯ್ಯ ನೋಡಲಿ, ನೋಡು. ಅಯ್ಯೋ ಅಯ್ಯೋ ಮೋಸವಾಯ್ತು. ಶಿವನೇ, ನಾನೇನು ಮಾಡಿದೆ, ನಾನೇನು ಮಾಡಿದೆ? ಶಿವನೇ, ಶಿವನೇ. ಕಾಳ ಕೂಟವ ಕುಡಿದ ಶಿವನೇ, ಬಾ ನನ್ನೆದೆಯ ಹಾಲಾಹಲವ ನಿಂತು ಮನ್ಮಥನ ಸುಟ್ಟ ಮುಕ್ಕಣ್ಣನೇ, ಬಾ ನನ್ನೆದೆಯ ಕೋಮಲತೆಯನ್ನು ದಹಿಸು. ಕಾಲದಂತ್ಯದಲ್ಲಿ ಪ್ರಳಯಗೈವ ಮಹಾಭೈರವನೇ, ಬಾ ನನ್ನೆದೆಯೊಳಿಂದು ಆವಿರ್ಭವಿಸು. ಹೂವಿನೆದೆಯಲ್ಲಿ ಕಾರಮಿಂಚನು ಹೊಯ್ದು ಪಾರಸಿಡಿಲನ್ನು ಊಡಿ ನಿನಿಯನಾಸೆಯನ್ನು ಕೈಗೂಡಿಸಲು ನನಗೆ ಬಲ್ಮೆಯ ನೀಡು, ನನಗೆ ಕೃಪೆ ಮಾಡು. ಜನ್ಮ ಜನ್ಮಾಂತರದಲ್ಲಿ ಬಸವಯ್ಯನೇ ನನಗೆ ಇನಿಯನಾಗುವ ನಿನ್ನ ಸಿರಿ ಹರಕೆ ಇರಲಿ, ನಿನ್ನ ಕೃಪೆಯಲ್ಲಿ ನನಗೆ ನೆಚ್ಚು ಕಡದಿರಲಿ. ಇನಿಯ ಓಹಯ್ ಅಣ್ಣಯ್ಯ ನೋಡಿರ್ಲಿ,
ಬಿಸಿಲು ಬಯಲಿನ ಮೇಲೆ ಬಿಸಿಲೇರಿತು ಮುದ್ದಾಗಿ ಮಲಗಿ ಹೋದವು. ಅಯ್ಯೋ ರುದ್ರಾಂಬೆ, ಓ ರುದ್ರಾಂಬೆ, ಮುಡಿಗೆದರಿ ನಿಂತಿರುವೆ ಏಕಿಂತು? ಏನಿದು ಹುಚ್ಚಿಯಂತಿಹ ರಕ್ತಾಕ್ಷಿಯಾಗಿರುವೆ? ಹಾಗಾದ್ರೆ ನೀನು ರುದ್ರಾಂಬೆಯಲ್ಲವೇ? ಮಾತಾಡು ಮಾತಾಡು. ಓ ರಕ್ತಾಕ್ಷಿ, ಓ ರಕ್ತಾಕ್ಷಿ, ಮೈಯ ತೀರಿಸಿಕೋ, ಮೈಯ ತೀರಿಸಿಕೋ. ಅಯ್ಯೋ ಅವನಲ್ಲ, ಅವನಲ್ಲ, ಅವನು ಹೊನ್ನಯ್ಯ. ಅಯ್ಯೋ ಅವನ ನೇತಕ್ಕೆತ್ತೇವೆ ಇದು ಕೊಂದ. ನಾನೇನು ಮಾಡಿದೆ, ನಾನೇನು ಮಾಡಿದೆನೋ ಶಿವನೇ, ಪಾಪಿ ಶಿವಯ್ಯ. ಸೋಮಯ್ಯ ಬೇಗ ಹೇಳು, ಒಪ್ಪಲಿಲ್ಲವೆ ಹೈದರಾಲಿ? ಇಲ್ಲವಂತೆ, ನಾವಟ್ಟಿದ ಆ ದೂತನನ್ನೇ ಸೆರೆ ಹಿಡಿದರಂತೆ. 4 ಲಕ್ಷಗಳ ಆತನಿಗೆ ಸಾಲದೆ ಹೋಯ್ತು. ಎಲ್ಲ ಲಿಂಗಣ್ಣ ಮಂತ್ರಿಯ ಕಾರ್ಯ, ಬಿದನೂರು ಸಾಮ್ರಾಜ್ಯವನ್ನು ಹಾಳು ಮಾಡಲೆಂದೇ ಅವನು ಹುಟ್ಟಿದನು. ಸೋಮಯ್ಯ ಸೇನೆ ಸಿದ್ಧವಾಗಿರಲಿ, ಹಗೆಯು ಕೋಟೆಗೆ ನುಗ್ಗಿದೊಡನೆಯೇ ಅರಮನೆಗೆ ಬೆಂಕಿ ಇಡುವಂತೆ ಆಳುಗಳಿಗೆ ಕಾಣತೀಯ ನೀಡು. ರಾಣಿಯನ್ನು ನಾನು ಈಗಲೇ ಗುಪ್ತ ಮಾರ್ಗದಲ್ಲಿ ಹೊರಗೆ ಕೊಂಡೊಯ್ಯುವೆನು. ಈ ಪುರದೊಳವರಿಗೆ ಬೂದಿಯೊಂದಲ್ಲ ತಿನ್ನೇನೂ ದೊರೆಯಬಾರದು. ಏನು ಸುದ್ದಿ? ಶತ್ರುಗಳು ನಗರವನ್ನು ಮುತ್ತಿದ್ದಾರೆ. ನಗರದಲ್ಲಿ ಅನೇಕರು ಈಗಾಗಲೇ ಲಿಂಗಣ್ಣ ಮಂತ್ರಿಗಳಿಗೆ ನೆರವಾಗುತ್ತಿದ್ದಾರೆ. ನೀನು ನಡೆ, ನಾನು ನಿನ್ನ ಹಿಂದೆಯೇ ಬರುತ್ತೇನೆ. ಸೋಮಯ್ಯ ನೀನು ಹೋಗು. ಸರಿ. ನನಗೆ ಭಯವಾಗಿದೆ ನಿಂಬಯ್ಯ. ನಾವೀಗ ಇಲ್ಲಿಂದ ಬೇಗ ತೆರಳಲೇಬೇಕು, ಇಲ್ಲದಿದ್ರೆ ನಮ್ಮ ಆಳುಗಳು ಕೋಟೆಗಿಡುವ ಬೆಂಕಿಗೆ ನಾವೇ ಆಹುತಿಗಳಾಗುತ್ತೇವೆ. ಗುಂಡುಗಳ ಸದ್ದು. ತಳವಿದರೆ ತಪ್ಪಾಗುವುದು. ಬಾ ಬೇಗ ಹೋಗೋಣ. ಬಾ, ಶತ್ರುಗಳು ಲಕ್ಕೆ ಹತ್ತಿದ್ರಿಂದ ತೋರುತ್ತದೆ. ಬೇಗ ಹೋಗೋಣ. ನಾನು ಹುಚ್ಚಿ ಅಲ್ಲ, ನಾನು ರಕ್ತಾಕ್ಷಿ. ರಕ್ತಾಕ್ಷಿ ಬಾಗಿಲುತ್ತಾರೆ, ಕೋಟೆಗೆ ಬೆಂಕಿ ಬೀಳುವುದು. ಬೀಳಲಿ, ಸಂತೋಷ. ನಾವೆಲ್ಲ ಸಾಯುತ್ತೇವೆ. ಸಾಯಲಿ, ಸಂತೋಷ. ಪಿಶಾಚಿ ಬಾಗಿಲು ತೆರೆಯುತ್ತೀಯೋ ಇಲ್ಲವ? ಓ ಪರಮ ಪತಿವ್ರತೆ, ನಿನಗಿಂದು ಅಗ್ನಿ ಪರೀಕ್ಷೆ. ಓ ರಕ್ತಾಕ್ಷಿ, ನಿನಗೆ ಬೇಕಾದುದನ್ನು ಕೊಡುತ್ತೇವೆ. ಬಾಗಿಲುತ್ತರೆ. ನನಗೆ ಬೇಕಾದುದು ನಿಂಬಯ್ಯ ಚಲುವಾಂಬೆಯ ರಸವು. ನಮ್ಮನ್ನು ಕೊಂದು ನಿನಗಾವ ಲಾಭ? ನೀನಾವ ಲಾಭಕ್ಕಾಗಿ ದೊರೆ ಬಸವ ನಾಯಕರನ್ನು ಕೊಂದೆ, ಯಾವ ಲಾಭಕ್ಕಾಗಿ ಬಸವಯ್ಯ ಲಿಂಗಣ್ಣರನ್ನು ಸೆರೆಯಲ್ಲಿಡಿದು ಕೊಲ್ಲಬೇಕೆಂದಿದ್ದೆ? ನಿಂಬಯ್ಯ ಇವಳು ನಿಜವಾದ ಹುಚ್ಚಿ ಅಲ್ಲ. ನಾನು ಹುಸಿ ಹುಚ್ಚಿ ಅಲ್ಲ, ನಾನು ಹಸಿ ಹುಚ್ಚಿ. ನಾನು ರಕ್ತಾಕ್ಷಿ ಅಲ್ಲ, ಲಿಂಗಣ್ಣ ಮಂತ್ರಿಗಳ ಮಗಳು ರುದ್ರಾಂಬೆ. ನಿಮ್ಮ ದೆಸೆಯಿಂದ ಹತನಾದ ಬಸವಯ್ಯನ ಪ್ರೇಯಸಿ, ನಿಮ್ಮಿಬ್ಬರನ್ನು ಇಂದು ಈ ಅರಮನೆಯ ಬೆಂಕಿಯಲ್ಲಿ ಬೇಳಲಾಯ್ತೆಂದಿರುವ ಯಜ್ಞ ದೀಕ್ಷಿತೆ. ಏಕಿಂತ ಬೆರಗಾಗಿ ಸುಮ್ಮನೆ ನಿಂತಿರುವಿರಿ? ಮುಂದುವರಿಯಲಿ ನಿಮ್ಮ ಪ್ರಣಯದ ಆಟ. ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ನಿಮ್ಮ ಪ್ರೇಮ ವಿಲಯಾಗ್ನಿ ತನ್ನ ಜ್ವಾಲಾ ಜಿಹ್ವೆಗಳಿಂದ ಅರಮನೆಯನ್ನ ನುಣ್ಣಗೆ ನುಂಗಿ ನೊಣೆಯುತ್ತದೆ. ಹೊರಡಲೆ ನಾನಿನ್ನು. ರುದ್ರಾಂಬೆ, ರುದ್ರಾಂಬೆ ನಿಲ್ಲು. ನಿಲ್ಲಲೀಗ ಸಮಯವಿಲ್ಲ, ಬಹಳ ಕೆಲಸವಿದೆ ಇನ್ನು. ಆ ಶಿವಯ್ಯನೊಬ್ಬನಿದ್ದಾನೆ. ಏನು ಕಥೆ, ಏನು ಕಥೆ? ಚಲುವಾಂಬೆ ನಮಗಿನ್ನು ಸಾವೇ ಶರಣು, ಶತ್ರುಗಳೊಡನೆ ಹೊಡೆದಾಡಿ ಮಡಿವೆನು ಎಂದು ಹಾರೈಸಿಕೊಂಡಿದ್ದೆ. ಆ ಭಯಕ್ಕೆ ಬಯಲಾಯಿತು. ಆದರೆ ಇದು ಲೇಸಿ, ಎಳೆಯ ತನದಲ್ಲಿ ನಿನ್ನ ನಾ ನೊಲಿದು ಬಯಸಿದ್ದೆ, ನೀ ಎನ್ನ ನೊಲಿದಿದ್ದೆ. ಓ ಪ್ರಿಯೆ, ನಿನ್ನೊಡನೆ ನನಗೆ ಸಹಗಮನವಿದು, ಸಹಗಮನ. ಓ
ಬನ್ನಿ ಬನ್ನಿ ರುದ್ರ ಜ್ವಾಲೆಗಳೇ. ಉಪಕಾರವಾಯಿತು, ಅಂತೂ ಶಿಷ್ಟ ರಕ್ಷಣೆ ಏನೋ ಆಯಿತು. ಆದರೆ ದುರ್ದೈವದಿಂದ ಶಿಷ್ಟ ರಕ್ಷಣೆಯಾಗಲಿಲ್ಲ. ಬಸವಯ್ಯನವರು ಕಾಲವಾದರು. ಅವರ ಮಿತ್ರನಾದ ಹೊನ್ನಯ್ಯನು ಶತ್ರುಗಳ ಕೃತ್ರಿಮಕ್ಕೆ ಸಿಕ್ಕಿ ಕೊಲೆಯಾದರಂತೆ. ಲಿಂಗಣ್ಣ ಮಂತ್ರಿಗಳು ಖಿನ್ನರಾಗಿದ್ದಾರೆ. ಅವರ ಕುಮಾರ್ತೆ ಎಲ್ಲಿದ್ದಾರೆ ಎಂಬುದು ತಮಗೇನಾದರೂ ತಿಳಿದು ಬಂದಿದೆಯೇ? ಮಹಾಸ್ವಾಮಿ, ನನಗದು ತಿಳಿಯದು. ಲಿಂಗಣ್ಣನವರು ಬಸವಯ್ಯನವರು ಸೆರೆಯಿಂದ ತಪ್ಪಿಸಿಕೊಂಡು ಹೋದ ಮರುಹಗಲೇ ಆಕೆ ವೇಷ ಮರೆಸಿಕೊಂಡು ಕಣ್ಮರೆಯಾದರೆಂದು ವದಂತಿ ಇತ್ತು. ಲಿಂಗಣ್ಣ ಮಂತ್ರಿಗಳೇ, ಚಿಂತಿಸಬೇಡಿ. ನಿಮ್ಮ ಕುಮಾರ್ತೆ ಬದುಕಿದ್ದರೆ ಎಲ್ಲಿದ್ದರೂ ನಾನು ಹುಡುಕಿಸುತ್ತೇನೆ. ಮೊದಲು ಸೋಮಯ್ಯ ಶಿವಯ್ಯ ಮೊದಲಾದವರಿಗೆ ಶಿಕ್ಷೆ ವಿಧಿಸುವ ಕಾರ್ಯವಾಗಲಿ. ಲಿಂಗಣ್ಣ ಮಂತ್ರಿಗಳೇ, ನಮ್ಮ ಬೇಹಿನವರಾದ ರಾಮರಾಯರು ಹೇಳಿದುದೆಲ್ಲವನ್ನೂ ಆಲಿಸಿರುವಿರಿ. ಅಪರಾಧಿಗಳಿಗೆ ಶಿಕ್ಷೆ ವಿಧಿಸುವ ಕಾರ್ಯಭಾಗ ತಮ್ಮದಾಗಿದೆ. ಅವರನ್ನೆಲ್ಲ ಕರೆಯಿಸಲೇ? ನನಗಾವುದು ಬೇಡವಾಗಿದೆ. ನನಗೆ ಮಂಕು ಕವಿದಂತಿದೆ. ಕಡೆಗೂ ನನ್ನ ಸಂಕಲ್ಪವೆಲ್ಲವೂ ನಿಷ್ಫಲವಾಯಿತು. ನಿಮ್ಮಿಷ್ಟ ಬಂದಂತೆ ಮಾಡಬಹುದು. ಬಸವಯ್ಯನನ್ನು ಬಿದನೂರು ಗದ್ದುಗೆಗೇರಿಸಿ ಆ ವೈಭವವನ್ನು ನೋಡಬೇಕೆಂದಿದ್ದೆ. ಆ ಹೊಂಗನಸೆಲ್ಲ ಹುಡಿಯಾಯಿತು. ಅದರೊಡನೆ ನನ್ನೊಬ್ಬಳೇ ಮುದ್ದುಗುವರಿಯ ಸಕಲ ಸೌಭಾಗ್ಯವು ಮಳಬಿಲ್ಲಿನಂತೆ ಕರಗಿ ಕಣ್ಮರೆಯಾಯಿತು. ನನಗೆ ಯಾರನ್ನೂ ಶಿಕ್ಷಿಸುವ ಛಲವಿಲ್ಲ. ಯಾರ ಮೇಲೆಯೂ ನನಗೆ ದ್ವೇಷವಿಲ್ಲ. ಎಲ್ಲರೂ ಸುಖವಾಗಿರಲಿ. ನನ್ನ ಮಗಳನ್ನೊಂದು ಬಾರಿ ನೋಡುವ ಭಾಗ್ಯ ಒದಗಿದರೆ ಸಾಕು. ಏನು ಗಲಭೆ ಅದು? ಏನದು ಗಲಭೆ? ಮಹಾಸ್ವಾಮಿ, ಶಿವಯ್ಯನನ್ನು ಸೆರೆಯಲ್ಲಿಟ್ಟ ಬೀಡಿಗೆ ಯಾರೋ ಒಬ್ಬಳು ಹುಚ್ಚಿ ನುಗ್ಗಿ ಅವನನ್ನು ಕೊಲೆ ಮಾಡಿ ತನ್ನನ್ನು ತಾನೇ ಕಠಾರಿಯಿಂದ ತಿವಿದುಕೊಂಡಿದ್ದಾಳೆ. ಲಿಂಗಣ್ಣ ಮಂತ್ರಿಗಳನ್ನು ಕೂಗುತ್ತಿದ್ದಾಳೆ. ಅಯ್ಯೋ ಮಗಳೇ ರುದ್ರಾಂಬೆ, ಕಡೆಗೂ ಏನಾಗಿ ಹೋದೆಯಮ್ಮ? ಲಿಂಗಣ್ಣ ಮಂತ್ರಿಗಳೇ, ಸಮಾಧಾನ ತಾಳ್ಮೆ. ದುಃಖದ ನಡುವೆ ಮಾಡಿದರೆ ಶವ